ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ಬಿಗ್ ಜೆ ಟಿವಿಯ ಮಧ್ಯಾಹ್ನದ ನೇರ ಪ್ರಾರ್ಥನೆ ಅವಧಿಗೆ ಸಿದ್ಧಗೊಳ್ತಿದ್ದೀವಿ. ಇದು ನೇರವಾದ ಪ್ರಾರ್ಥನಾ ಅವಧಿ. ಪ್ರತಿನಿತ್ಯ ಈ ಮಧ್ಯಾಹ್ನದ 2 ತಾಸು ನೀವು ಕೇಳಿಕೊಳ್ಳುವ ಪ್ರಾರ್ಥನೆ ಮನವಿಗಳಿಗಾಗಿ ನೇರವಾಗಿ ಇದೇ ವೇಳೆಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಈ ಪ್ರಾರ್ಥನೆ ಅವಧಿಯಲ್ಲಿ ಅನೇಕರು ಅವರ ನಾನಾ ರೀತಿ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ. ನಮ್ಮೊಂದಿಗೆ ಪ್ರತಿನಿತ್ಯ ದೇವರ ಸೇವಕರುಗಳಿರ್ತಾರೆ, ಅವರೊಂದಿಗೆ ಕೂಡಿಕೊಂಡು ನೀವು ಅನೇಕರು ಒಂದಾಗಿ ಪ್ರಾರ್ಥಿಸ್ತಿದ್ದೀರಿ. ಹೀಗೆ ನಾವೆಲ್ಲರೂ ಕೂಡಿಕೊಂಡು ಪ್ರಾರ್ಥಿಸುತ್ತಾ ಇರೋದ್ರಿಂದ ಕರ್ತನು ತನ್ನ ಕಾರ್ಯವನ್ನು ಮಾಡ್ತಿದ್ದಾನೆ. ಈ ಮಧ್ಯಾಹ್ನವು ಕರ್ತನು ಅನೇಕರ ಜೀವಿತದಲ್ಲಿ ಅದ್ಭುತವನ್ನು ಸೌಖ್ಯತೆಯನ್ನು ಉಂಟು ಮಾಡಲಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಕೂಡಿಕೊಂಡು ಪ್ರಾರ್ಥಿಸೋಣ. ವೀಕ್ಷಿಸ್ತಿರುವಂಥ ವೀಕ್ಷಕರು, ನೀವು ಯಾರಾದರೂ ಯಾವುದೇ ರೀತಿ ಕಷ್ಟ ಸಮಸ್ಯೆ ವ್ಯಾಧಿಗಳಲ್ಲಿರುವುದಾದರೆ ಈ ಮಧ್ಯಾಹ್ನ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಅದ್ಭುತ ಸೌಖ್ಯತೆಯನ್ನು ಹೊಂದಿಕೊಳ್ಳುವ ಅವಧಿ. ನೀವು ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಾಗಲಿ ವ್ಯಾಧಿಗಳಾಗಿರಲಿ ಅವುಗಳಿಗಾಗಿ ನಮ್ಮ ಬಳಿ ಪ್ರಾರ್ಥನೆ ಸಹಕಾರ ಕೇಳಿಕೊಳ್ಳಬಹುದು. ಇದೇ ವೇಳೆಯಲ್ಲಿ ನಾವು ಪ್ರಾರ್ಥಿಸ್ತೀವಿ. ಪ್ರಾರ್ಥನೆ ಸಹಾಯವನ್ನು ಕೇಳಿಕೊಳ್ಳುವವರು ನೀವು. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಸೌಖ್ಯತೆಯನ್ನು ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ. ನಂಬಿಕೆಯೊಂದು ನಿಮಗಿದ್ದರೆ ಸಾಕು, ಈ ಮಧ್ಯಾಹ್ನ ನೀವು ಬಿಡುಗಡೆ ಹೊಂದ್ಕೊಳ್ತೀರಿ. ಕರ್ತನ ಅದ್ಭುತ ಮಾಡ್ತಾನೆ. ಟಿವಿ ಪರದೆ ಮೇಲೆ ನಮ್ಮ ಸಂಖ್ಯೆ ಕಾಣ್ತಾ ಇದ್ದೀರಿ, 888-4123-777. ಆ ಸಂಖ್ಯೆಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ವಾಟ್ಸಪ್ ಮಾಡಬಹುದು, SMS ಮಾಡಬಹುದು, ಅಥವಾ ನೇರವಾಗಿ ಕರೆಯನ್ನು ಮಾಡಬಹುದು. ಇದೇ ವೇಳೆಯಲ್ಲೇ ನಿಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲಾಗ್ತದೆ. ನಂಬಿಕೆಯಿಂದ ಪ್ರಾರ್ಥನಾ ಸಹಕಾರ ಕೇಳ್ಕೊಳ್ಳ್ರಿ. ಕರ್ತನ ಅದ್ಭುತ ಮಾಡ್ತಾನೆ. ಈ ಮಧ್ಯಾಹ್ನ ನಮ್ಮನ್ನು ಪ್ರಾರ್ಥನೆ ನಡೆಸುವುದಕ್ಕಾಗಿ ಮ್ಯಾಂಗ್ಳೂರು ಎನ್ ಟೈಮ್ ಹಾರ್ವೆಸ್ಟರ್ ಸಭೆಯ ಸಭಾಪಾಲಕರಾದಂಥ ಪಾಸ್ಟರ್ ಫಿಲಿಪ್ ಅವರು ನಮ್ಮ ಸಂಗಡವಿದ್ದಾರೆ, ಸಿಸ್ಟರ್ ವಂದನರವರು ನಮ್ಮ ಸಂಗಡವಿದ್ದಾರೆ. ಇಂದು ನೀವು ಕೇಳಿಕೊಳ್ಳುವ ಎಲ್ಲ ಪ್ರಾರ್ಥನೆಯ ಮನವಿಗಳಿಗಾಗಿ ಸೇವಕರುಗಳು ಪ್ರಾರ್ಥಿಸ್ತಾರೆ. ನಂಬಿಕೆಯಿಂದ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ಳ್ರಿ. ಕರ್ತನ ಅದ್ಭುತ ಮಾಡ್ತಾನೆ, ಕರ್ತನ ಬಿಡುಗಡೆಯನ್ನು ಉಂಟು ಮಾಡ್ತಾನೆ. ಮುಂದಿನ ವೇಳೆಯಲ್ಲಿ ದೇವರ ಸೇವಕರು ಇಂದಿನ ಈ ಪ್ರಾರ್ಥನೆ ಅವಧಿಯನ್ನು ನಡೆಸಿಕೊಡ್ತಾರೆ. ಹಲ್ಲೆಲೂಯಾ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದ್ಸರಿ ಮಧ್ಯಾಹ್ನ ವೇಳೆ ಕರ್ತನ ಸಾನ್ನಿಧ್ಯದಲ್ಲಿ ನಾವು ಕರ್ತನಿಗೆ ದೇವರ ಸಾನ್ನಿಧ್ಯದಲ್ಲಿ ಇನ್ನೊಬ್ಬರಿಗಾಗಿ ನಾವು ಪ್ರಾರ್ಥಿಸುವಂಥದ್ದು ದೇವರಿಗೆ ಸೌಭಾಗ್ಯ ನಮಗೆ ಕೊಟ್ಟಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಪ್ರೇರೆ ಆ ಯೋಬನ ಜೀವಿತದಲ್ಲಿ ಆತನ ಇತರಿಗಾಗಿ ಪ್ರಾರ್ಥಿಸಿದ ನಂತರ ಎರಡಷ್ಟಾಗಿ ದೇವರು ಒಂದು ಭಾಗದಲ್ಲಿ ಎರಡಷ್ಟಾಗಿ ಆಶ್ವಸ್ತಿ. ಕಾರಣ ಏನಂದರೆ ಆತನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ನಂತರ ದೇವರು ಅವರನ್ನು ಎರಡಷ್ಟಾಗಿ ಆಶ್ವಸಿ ನಾವು ನೋಡ್ತೇವೆ. ಅದೇ ರೀತಿ ಈ ಸಮಯದಲ್ಲಿ ಮಧ್ಯಾಹ್ನ ವೇಳೆ ನಾವು ನಮಗಾಗಿ ನಾವು ಪ್ರಾರ್ಥಿಸಿಕೆ ಬರಲಿಲ್ಲ, ಅನೇಕರು ನಾವು ಇತರಿಗಾಗಿ ನಾವು ಪ್ರಾರ್ಥಿಸಲಿಕ್ಕೆ ನಾವು ಬಂದಿದ್ದೇವೆ. ಖಂಡಿತವಾಗಿ ಕರ್ತನ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಅಲ್ಲಿ ನಮಗೆ, ನಾನು ಯಾವಾಗಲೂ ಹೇಳ್ತೀನಿ, ಕೀರ್ತನೆ 14:2 ಆತನ ಸಾನ್ನಿಧ್ಯನ ಅಪೇಕ್ಷಿಸುವಂಥವರಿಗೆ ದೇವರು ಒಂದು ಮಾತನ್ನು ಕೊಟ್ಟಿದ್ದಾನೆ. ಆ ಮಾತೇನಂತ ಅವರು ಬುದ್ಧಿವಂತರು. ಹಲ್ಲೆಲೂಯಾ. ಆದ್ದರಿಂದಾಗಿ ಈ ಮಧ್ಯಾಹ್ನ ವೇಳೆ ನಾವು ದೇವ ಸಾನ್ನಿಧ್ಯದಲ್ಲಿ ನಾವು ಸ್ತುತಿಸೋದಕ್ಕಾಗಿ ಆರಾಧಿಸೋದಕ್ಕಾಗಿ ಮತ್ತು ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಅನೇಕರಿಗಾಗಿ ಪ್ರಾರ್ಥನೆಗಾಗಿ ನಾವು ಸೇರಿ ಬರುವಂಥ ಒಳ್ಳೆಯ ಅವಕಾಶವನ್ನು ದೇವರು ಭಿಕ್ಷೆ ಮೂಲಕ ನಮಗೆ ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡು, ಆಮೇಲೆ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ನಾವು ಧ್ಯಾನ ಮಾಡುವ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಮಧ್ಯಾಹ್ನ ವೇಳೆ ನಾವೆಲ್ಲರೂ ಕರ್ತ ನಮ್ಮ ಮನೆಗಳಲ್ಲಿ ಸೇರಿ ಭಿಕ್ಷೆ ಮೂಲಕ ಲೈವ್ ಅನ್ನು ಕಾರ್ಯಕ್ರಮವನ್ನು ನೋಡುವಂತೆ ವೀಕ್ಷಿಸುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಮಧ್ಯಾಹ್ನ ವೇಳೆ ನಮ್ಮ ಮನೆಗಳಲ್ಲಿ ಸೇರಿ ಬಂದು ನಿನ್ನನ್ನು ಸ್ತುತಿಸುವಂತೆ ಆರಾಧಿಸುವಂತೆ ನಿನ್ನ ಮಾತನ್ನು ಕೇಳುವಂತೆ ಇತರಿಗೋಸ್ಕರ ಪ್ರಾರ್ಥಿಸುವಂತೆ ನಮಗೆ ಕೊಟ್ಟಿರುವ ಕೃಪೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆ ಮುಂದಿನ ಭಾಗ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಕರ್ತನೆ ನಾವು ವಾಕ್ಯ ಹೇಳ್ತಿದ್ದೆ, ನಿನ್ನ ಬಡೆಗೆ ಬರೋರನ್ನು ಎಂದಿಗೂ ತಾಲೆ ಬಿಡುವುದಿಲ್ಲಡಿ. ಅನೇಕರು ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿ, ಚಿಂತೆಯಲ್ಲಿ ಮತ್ತು ಅನೇಕ ವಿಷಯಗಳಲ್ಲಿ ಅವರು ಬಾಧಿಸುವಂಥ ವೇಳೆಯಲ್ಲಿ ಕರ್ತನೆ ಅವರು ಪ್ರಾರ್ಥನೆಗಾಗಿ ಎದುರು ನೋಡ್ತಿರುವಾಗ ತದೇ ಆ ದೇವರು ಯಾರ್ಯಾರಿಗಾಗಿ ನಾವು ಪ್ರಾರ್ಥಿಸ್ತೇವ ಅವರೆಲ್ಲರೂ ನಿನ್ನ ಗಾಯವುಳ ಆಸ್ತ, ನಿನ್ನ ಕರ್ತನೆ ಆರೋಗ್ಯವಾದ ಆಸ್ತ, ಕರ್ತನೆ ಆಶೀರ್ವಾದ ಆಸ್ತ ಅವರನ್ನು ಮುಟ್ಟಲಿ ಸ್ಪರ್ಶಿಸಲಿ. ಈ ದಿವಸ ಅವರಿಗೆ ವಿಶೇಷವಾದ ಬಿಡುಗಡೆಯೊಂದಿಗೆ, ರಕ್ಷಣೆಯೊಂದಿಗೆ, ಆಶೀರ್ವಾದದಿಂದ ನಡೆಸಿಕೊಡಬೇಕಾಗಿ ಏನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಅಟ್ಟಿ ಮಾಡಿ ಎಲ್ಲ ದುಷ್ಟನ ಕಾರ್ಯಗಳು ಯೇಸುನಾಮದಲ್ಲಿ ಕೆಡಬಾಕಲ್ಪಡಲಿ. ಪವಿತ್ರಾಪ್ಪ, ನಿಮ್ಮ ಕಾರ್ಯಗಳನ್ನು ಒಪ್ಪಿಸಿಕೊಡ್ತೇವೆ. ನಿನ್ನ ಬಲವಾದ ಪ್ರಸನ್ನತೆಯಲ್ಲಿ ನಮ್ಮನ್ನು ಮರೆ ಮಾಡಿ ನಡೆಸಿರಿ. ಯೇಸುವಿನ ಹೆಸರಿನಲ್ಲಿ ಬೇಡದ ಪರಲೋಕ ನಮ್ಮ ತಂದೆ, ಆಮೆನ್. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ನಾವು ಧ್ಯಾನ ಮಾಡುವ. ಈ ದಿವಸ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಅದು ಕೀರ್ತನೆಗೆ 27
ಕೀರ್ತನೆ 27:1-3 ತನಕ ನಾವು ಓದುವ. ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುವ ದುರ್ವೈರಿಗಳು ನನ್ನ ನುಂಗಿ ಪಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರುದ್ಧವಾಗಿ ದಂಡು ಬಂದಿಡಿದ ನನಗೇನು ಭಯವಿಲ್ಲ. ಚತುರಂಗ ಫಲವು ಯುದ್ಧ ಸನ್ನದರಾಗಿ ನಿಂತರು, ಭರವಸವನ್ನಾಗಿ ಇರುವೆನು. ಈ ಒಂದು ವಾಕ್ಯ ಭಾಗ ನೋಡುವಾಗ ಪ್ರೇರೆ, ಅಲ್ಲಿ ಮೇಲೆ ಹೆಡ್ಡಿಂಗ್ ಬರೆಯಲ್ಪಟ್ಟಿದೆ, ಗಂಡಾಂತರ ಇರುವ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸು ದಾವಿದನ ಕೀರ್ತನೆ. ಈ ವಾಕ್ಯ ಈ ಒಂದು ಕೀರ್ತನೆಯನ್ನು ಬರೆದಂಥ ವ್ಯಕ್ತಿ ಯಾರಂದರೆ ಆತನು ದಾವಿದನಾಗಿದ್ದಾನೆ. ದಾವಿದನ ಯಾರಾಗಿದ್ದಾನೆ? ದೇವರ ವಾಕ್ಯ ಹೇಳ್ತದೆ ಅಪ್ಪಸುಕತೆ 13:21-22 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈಶಾಯನ ಮಗನಾದ ದಾವಿದನಿಗೆ ಸಿಕ್ಕಿದ ಇವನನ್ನು ಹೃದಯಕ್ಕೆ ಒಪ್ಪುವಂತ ಮನುಷ್ಯ, ಇವನಲ್ಲಿ ನನ್ನ ಇಷ್ಟಾರ್ಥವನ್ನು ನಾನು ನೆರವೇರಿಸ್ತೇನೆ. ಹಲ್ಲೆಲೂಯ. ಆತನು ಹೇಳ್ತಿದ್ದಾನೆ ಯೆಹೋವನ ನನಗೆ ಬೆಳಕು, ಅಂದರೆ ದೇವ ನನಗೆ ಬೆಳಕಾಗಿದ್ದಾನೆ, ನನಗೆ ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಡಬೇಕು? ಭಯಪಡುವಂಥ ಅವಶ್ಯಕತೆ ಇಲ್ಲ, ಯಾಕೆ ನನಗೆಲ್ಲವೂ ದೇವರಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವ ಮಕ್ಕಳು ಈ ಒಂದು ವಾಕ್ಯವನ್ನು ನೋಡುವಾಗ ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಬ್ಬ ವಿಶ್ವಾಸಿಯನ್ನು ಇದು ಚೈತನ್ಯಗೊಳಿಸುವಂಥ ಮಾತುಗಳು. ಯಾವುದು ಯಾವತ್ತ ಸಮಯದಲ್ಲಿ ಆತನ ಹೇಳ್ತಿದ್ದಾನೆ, ಗಂಡಾಂತರ ಎಲ್ಲ ಪರಿಶುದ್ಧವನಿಗೆ ವಿರುದ್ಧವಾಗಿ ಇರುವಾಗ ಆತನ ಈ ಒಂದು ನಂಬಿಕೆಯನ್ನು ಪ್ರಕಟಪಡಿಸುತ್ತಾ ನೋಡುತ್ತೇವೆ. ಅದಕ್ಕೆ ದಾನಿಯೇಲ್ 11:32 ಹೇಳುತ್ತದೆ, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗ್ತಾರೆ ಅಂತ. ಹಾಲೆಲೂಯ. ದಾವಿದನಿಗೆ ತನ್ನ ದೇವರು ಯಾರೆಂಬುದು ಗೊತ್ತು. ಅದಕ್ಕೆ ಅಂಥ ಗಂಡಾಂತರ ಪರಿಶುದ್ಧಿಯಲ್ಲಿ ಆತನಿಗೆ ಗೊತ್ತು, ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ನನ್ನ ದೇವರು ನನ್ನ ವೈರ್ಯ ಮುಂದೆ ನನ್ನನ್ನು ಕೆಳಗೆ ಹಾಕ್ಲಿಕ್ಕೆ ಬಿಡುವುದಿಲ್ಲ. ಆದ್ದರಿಂದ ನಾನು ಯಾರಿಗೆ ಭಯಪಡೋದು ಅವಶ್ಯಕತೆ ಇಲ್ಲ, ನಾನು ಧೈರ್ಯವಾಗಿರ್ತೇನೆ ಹೇಳ್ತಾನೆ. ಯಾಕಂದ್ರೆ ಅವನು ಹೇಳ್ತಾನೆ, ಯೆಹೋವ ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಹಾಲೆಲೂಯ. ಒಬ್ಬ ದೇವರನ್ನು ಅರಿತಂಥ ವ್ಯಕ್ತಿ ಪ್ರಿಯರೇ, ಅಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತ ನಂಬಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಹೇಳ್ತದೆ, ನನ್ನನ್ನು ಬಾಧಿಸುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ಅಲರ್ತದೆ, ನನಗೆ ವಿರುದ್ಧವಾಗಿ ದಂಡು ಬಂದಿರೋ ನನಗೇನು ಭಯವಿಲ್ಲ. ಚತುರಂಗ ಫಲ ಯುದ್ಧ ಸನ್ನದಾಗಿ ನಿಂತರು, ಭರವಸೆ ಉಳ್ಳವನಾಗಿ ಇರ್ತೇನೆ. ಅಂದರೆ ಎಲ್ಲ ಅಂದರೆ ವೈರಿಗಳು ನಮ್ಮ ವಿರುದ್ಧವಾಗಿ ಏನೇ ಮಾಡಲಿ, ಏನೇ ಅಪಾಯ ಇರಲಿ, ನಾನು ಭಯಪಡುವುದಿಲ್ಲ. ಬದಲಾಗಿ ಅವರೇ ಏನು ಮಾಡ್ತಾರೆ, ತಾವೇ ನೆಲಕ್ಕೆ ಬಿದ್ದೋಗುವಂತೆ ಮಾಡ್ತಾನೆ. ಹಲ್ಲೆಲೂಯ. ನೋಡಿ, ನಾವು ನೋಡ್ತೇವೆ ನಮಗೆ ಅನೇಕ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಭಕ್ತರ ಜೀವನ ಚರಿತ್ರೆಗಳು ನಮಗೆಲ್ಲರಿಗೂ ಗೊತ್ತು. ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ನಾವು ಓದ್ತೇವೆ ಮಾತ್ರವಲ್ಲ, ಹೆಚ್ಚಾಗಿ ದೇವರ ವಾಕ್ಯ ನಾವು ಕೇಳ್ತಿರ್ತೇವೆ. ಹಳೆ ಒಡಂಬಡಿಕೆ ನೋಡಿ, ಆಗ ನಾವು ನೋಡ್ತೇವೆ ದಾನಿಯೇಲನ ಜೀವಿತ ನಮಗೆಲ್ಲರಿಗೂ ಗೊತ್ತು. ಹೌದಲ್ವಾ? ಅಂಥ ಒಂದು ಪರಿಸ್ಥಿತಿಯಲ್ಲಿ ಆತನನ್ನು ಏನು ಮಾಡ್ತಿದ್ದಾರೆ, ಆತನು ಅಲ್ಲಿ ನಾವು ನೋಡ್ತೇವೆ ರಾಜ ಶಾಸನ ಆದ ನಂತರ ಆತನ ಎಂದಿನಂತೆ ಕದವಿಲ್ಲದ ಕಿಟಿಯ ಬಳಿಗೆ ಹೋಗಿ ಕೈಯನ್ನು ಎತ್ತಿಕೊಂಡು ಯೆರೂಸಲೇಮ್ ಕಡೆಗೆ ಕೈಯ ಮುಖವನ್ನು ಎತ್ತಿಕೊಂಡು ಆತನು ಪ್ರಾರ್ಥಿಸ್ತಾನೆ. ಆ ಪ್ರಾರ್ಥನೆ ನೋಡಿ ಏನು ಮಾಡ್ತಿದ್ದಾರೆ, ಆಲ್ರೆಡಿ ರಾಜ ಶಾಸನ ಆಗಿದೆ, ಯಾರಿಗೂ ಏನು ಮಾಡಬಾರ್ದು, ಆತನು ಬೇರೆ ಯಾರಿಗೂ ಆರಾಧನೆ ಮಾಡಬಾರ್ದು. ಆದರೆ ಈತನೇ ಆ ಶಾಸನವನ್ನು ಕಡೆಗೆ ನೆನೆಸಿ ತನ್ನ ದೇವರನ್ನು ಎಂದಿನಂತೆ ಪ್ರಾರ್ಥಿಸ್ಲಿಕ್ಕೆ ಹೋಗ್ತಾನೆ. ಏನಾಯಿತು ಫಲಿತವಾಗಿ? ಏನಾಯಿತು? ನಾವು ನೋಡ್ತೇವೆ ಅಲ್ಲಿ ಸಿಂಹದ ಗಾವಿಗೆ ಹಾಕಲ್ಪಟ್ಟ. ನಾವು ನೋಡ್ತೇವೆ ಸಿಂಹದ ಗಾವಿಗೆ ಹಾಕಲ್ಪಟ್ಟ, ಆತನಿಗೆ ಭಯವಿರಲಿಲ್ಲ, ಬದಲಾಗದನ್ನು ಸಂತೋಷದಲ್ಲಿ ಅಲ್ಲಿ ಹೋಗೋದು ನಾವು ನೋಡ್ತೇವೆ. ಏನಾಯಿತು ನಮಗೆಲ್ಲರಿಗೂ ಗೊತ್ತು, ಯಾಕೆಂದ್ರೆ ದಾನಿಯೇಲು ಆ ರೀತಿಗೆ ಧೈರ್ಯ ಎಲ್ಲಿಂದ ಬಂತು? ಅವನಿಗೆ ಗೊತ್ತು ತನ್ನ ದೇವರು ಯಾರೆಂಬುದು. ಇವತ್ತು ಪ್ರಿಯರೇ, ನಾನು ನೀನು ಆರಾಧಿಸುವ ದೇವರು ಯಾರೆಂಬುದನ್ನು ನೀನು ನಾನು ಅರಿಯುತ್ತಾದರೆ ಖಂಡಿತವಾಗಿ ನಾನು ಸೋತು ಹೋಗೋದಿಲ್ಲ, ನಾನು ದಾವಿದನಾಗಿ ನಾವು ನಂಬಿಕೆಯನ್ನು ಏನು ಮಾಡ್ತೇವೆ ವ್ಯಕ್ತಪಡಿಸ್ತೇವೆ. ದೇವರ ವಾಕ್ಯ ಹೇಳ್ತೇವೆ, ಇಕ್ಕಡಿನ ದಿನಗಳಲ್ಲಿ ನಮಗೆ ತನ್ನ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುವ ದೇವರು, ಎಂಥ ಪರಿಸ್ಥಿತಿ ಬಂದರೂ ಸಹ ನಮ್ಮನ್ನು ಕೈ ಬಿಡದ ದೇವರು. ನೋಡಿ, ಯೇಸು ಸ್ವಾಮಿ ಮತ್ತಾಯ 28:19 ಹೇಳ್ತಿದ್ದಾರೆ, ನಾನು ನೋಡಿ ಈಗ ಅದರ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಹೇಳ್ತೇನೆ. ನೀವು ಅದರಿಂದ ಹೋಗಿ ನೀವೇನು ಮಾಡಿರಿ, ಪುನರ್ತನ ಆದ ಮೇಲೆ ಯೇಸು ಸ್ವಾಮಿ ಶಿಷ್ಯರಿಗೆ ಕಾಣಿಸ್ಕೊಂಡು ಹೇಳುವಂಥ ಮಾತು, ಯುಗದ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. ಯಾಕೆ? ಅವ್ರು ಭಯಪಟ್ಟಿದ್ದಾರೆ ಮಾತ್ರವಲ್ಲ, ಇನ್ನೇನು ನಮ್ಮ ಪರಿಸ್ಥಿತಿ ಹೇಳುವಾಗ ದೇವರೊಂದು ಹೇಳುವಂಥ ಮಾತೇನೆಂದರೆ, ನೀವು ಏನು ಮಾಡಿ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. ಯೇಸು ಸ್ವಾಮಿ ಒಂದು ಸಾರಿ ಹೇಳಿದ ನಂತರ ಮನುಷ್ಯರಾಗಿ ಎರಡು ಮಾತಿನ ಅವನಲ್ಲ ಪ್ರಿಯರೇ, ಆತನಿಗೆ ಯಾವಾಗಲೂ ಸದಾಕಾಲ ನಮ್ಮ ಸಂಗಡ ಇರುವಂಥ ದೇವರು.
ನಮ್ಮ ಕಷ್ಟದ ಸಮಯದಲ್ಲಿ, ನಮ್ಮ ದುಃಖದ ಸಮಯದಲ್ಲಿ, ನಮ್ಮ ಕಣ್ಣೀರಿನ ಸಮಯದಲ್ಲಿ, ನಮ್ಮ ಅನಾರೋಗ್ಯದ ಸಮಯದಲ್ಲಿ, ನಮ್ಮ ಆರೋಗ್ಯದ ಸಮಯದಲ್ಲಿ, ನಮ್ಮ ಆಶ್ವದ ಸಮಯದಲ್ಲಿ, ನಮ್ಮೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತ ನಮ್ಮೊಂದಿಗೆ ಇರುವ ಆತನಾಗಿದ್ದಾನೆ. ನಾವು ಕೆಲವು ಸಾರಿ ಆಲೋಚನೆ ಮಾಡ್ತೇವೆ, ಯಾ ಮುಂಚೆ ದೇವರ ನೊಟ್ಟಿಗಿದ್ದ, ಈಗ ದೇವರ ನಮ್ಮ ಸಂಗಡಿ ಇಲ್ಲ, ಯಾಕಂದರೆ ಈ ಪರಿಸ್ಥಿತಿ ಯಾಕೆ ನಮಗೆ ಹೀಗೆ ಬಂತು? ಇಲ್ಲ ಇಲ್ಲ ಪ್ರಿಯರೇ, ದೇವರ ವಾಕ್ಯದ ಏನು ಪರಿಸ್ಥಿತಿ ಬಂದರೂ ಸಹ ಅಲ್ಲಿ ದೇವರ ಒಳ್ಳೆತನ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಲಲ್ಲಯ್ಯ, ಆದ್ದರಿಂದ ದೇವರ ಮಕ್ಕಳಾಗಿ ನಾವು ಒಂದು ತಿಳ್ಕೊಳ್ಬೇಕು, ನನ್ನ ದೇವರು ಯಾರು? ಆತನು ಮಾರ್ಪಡದ ದೇವರು. ನನ್ನ ದೇವರು ಯಾರು? ನಿನ್ನೆ ಇದ್ದಾಗ ಇವತ್ತು ನಿರಂತರವೂ ಏಕರೀತಿಯ ದೇವರು. ದಾವಿದನ ಜೀವಿತದಲ್ಲಿ ಜಯವನ್ನು ಕೊಟ್ಟಿರೋದಾದರೆ, ದಾವಿದನ ಜೀವಿತದಲ್ಲಿ ಆತನ ಆಶೀರ್ವಾದ ಮಾಡಿರೋದಾದರೆ, ನನ್ನ ಜೀವಿತದಲ್ಲಿ ಆತನ ಆರೋಗ್ಯವನ್ನು ಕೊಡ್ತಾನೆ, ನನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾನೆ, ನನ್ನ ಜೀವಿತದಲ್ಲಿ ಎಲ್ಲವನ್ನು ಕೊಟ್ಟು ನಡೆಸ್ತಾನೆ. ಅದಕ್ಕೆ ದೇವರು ಹಾಕಿರ್ತಾನೆ, ಆತನು ಮಾರ್ಪಡದ ದೇವರು. ನಿನ್ನೆ ಇದ್ದಾಗೆ ಇವತ್ತು ನಿರಂತರ ಏಕರೀತಿಯ ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯ. ಆದನ ಆತನಲ್ಲಿ ಯಾರು ಭರವಸೆ ಇಟ್ಟ, ಅವ್ರು ಯಾರು ನನಗೆ ಬಿದ್ದೋಗೋದಿಲ್ಲ. ಅಲ್ಲಿರ್ತದೆ ನನಗೆ ವಿರೋಧವಾಗಿ ದಂಡು ಬಲಿಂದಿರುವುದು ನನಗೇನುಮಿಲ್ಲ, ಭಯವಿಲ್ಲ. ಯಾಕಂದ್ರೆ ದಾವಿದನ ಜೀವಿತ ಪ್ರಿಯರೇ, ಅದು ಖಾಲಿ ಮಾತಾಗಿಲ್ಲ, ಅದು ಅವನ ಅನುಭವವಾಗಿತ್ತು. ಹಲವು ಅವನ ಜೀವಿತದಲ್ಲಿ ಅವನಿಗೆ ಬರುವಂಥ ಎಲ್ಲ ಪರಿಸ್ಥಿತಿಗಳ ಮಾದದಲ್ಲಿ ದೇವರು ಅವನ ನಡೆಸಿದಂಥ ವಿಧಾನ ನಮ್ಮೆಲ್ಲರಿಗೆ ಗೊತ್ತು. ಎಲ್ಲ ನಾವು ನೋಡ್ತೀವಿ, ಒಂದು ಕಡೆ ಇಡೀ ಅವನ ಜನರು ಅವನನ್ನು ಕೊಲ್ಬೇಕೇಳಿ, ದೊಡ್ಡ ಕಾಲುಗಳನ್ನು ಎತ್ತಿ ಏನು ಕೊಲ್ಬೇಕೇಳಿ ಯೋಚನೆ ಮಾಡಿರುವಾಗ, ಆ ಸಮಯದಲ್ಲಿ ಆತನು ಭಯಪಡಲಿಲ್ಲ, ತನ್ನ ದೇವರಲ್ಲಿ ಬಲಗೊಂಡ ಅಂತೆ. ಒಬ್ಬ ದೇವರಲ್ಲಿ ಭಯಪಕ್ಕಿರುವಂಥ ವ್ಯಕ್ತಿ ಪರಿಸ್ಥಿತಿ ನೋಡಿ ಮಾರ್ಪಡುವುದಿಲ್ಲ, ಪರಿಸ್ಥಿತಿ ನೋಡಿ ಭಯಪಡುವುದಿಲ್ಲ. ಬದಲಾಗಿ ಆತನ ಯಾರನ್ನು ದೃಷ್ಟಿಸ್ತಾನೆ? ಕರ್ತನನ್ನು ದೃಷ್ಟಿಸ್ತಾನೆ. ಅದಕ್ಕೆ ಕೀರ್ತನೆ 34ರಲ್ಲಿ ಹೇಳ್ತದೆ, ಆತನನ್ನು ದೃಷ್ಟಿಸುವವರು ಪ್ರಕಾಶ ಹೊಂದುವರಂತೆ. ಯಾರನ್ನು ದೃಷ್ಟಿಸುವವರು? ದೇವರನ್ನು ದೃಷ್ಟಿ ಅಂದರೆ ಎಂಥ ಪರಿಸ್ಥಿತಿಗಳ ಮಾತದಲ್ಲಿ ದೇವರನ್ನು ದೃಷ್ಟಿಸುವಂಥ ವ್ಯಕ್ತಿಗಳು ಅವರು ಪ್ರಕಾಶವಂತಾರೆ. ಅವ್ರ ಲಜ್ಜೆಗೆ ಅವರ ಮುಖ ಏನಾಗುವುದಿಲ್ಲ, ಲಜ್ಜೆಗೆ ಈಡಾಗುವುದೇ ಇಲ್ಲ. ದೇವರ ವಾಕ್ಯ ಅದು ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿತ್ತು. ಆದ್ದರಿಂದಾಗಿ ದೇವಸಭೆ, ದೇವ ಮಕ್ಕಳೇ, ದೇವ ಜನ, ಇವತ್ತಿನ ಪರಿಸ್ಥಿತಿ ಏನೇ ಇರಲಿ, ಹಾಲಲ್ಲಿಯ ಪರಿಸ್ಥಿತಿ ನೋಡಿ ಭಯಪಡೋದು ಬೇಡ. ನಾವು ನೋಡ್ತೀವಿ ಇಸ್ರೇಲರು ಕೆಂಪು ಸಮುದ್ರ ನೋಡಿ ಭಯಪಟ್ರು, ಅವರು ಏನು ಮಾಡ್ತು ಗೊಣಗುಟ್ಟಿದ ನಾವು ನೋಡ್ತೇವೆ. ಆದರೆ ತನ್ನ ದೇವರನ್ನು ಅರಿತಾದ ಮೋಶವನ್ನು ಬಂದು ಹೇಳ್ತಾನೆ, ನೀವು ಸುಮ್ಮಾಗಿರ್ರಿ, ದೇವರು ಮಾಡುವುದು ಅದ್ಭುತವನ್ನು ನೋಡ್ರಿ. ನೋಡಿ ತನ್ನ ದೇವರನ್ನು ಅರಿತಂಥ ವ್ಯಕ್ತಿಯ ಸ್ಟೇಟ್ಮೆಂಟ್ ನೋಡಿ, ಈ ವರ್ಷ ದೇವರನ್ನು ಅರಿತವರೇ, ಆದರೆ ಈ ವ್ಯಕ್ತಿಯ ಸ್ಟೇಟ್ಮೆಂಟೇ ಬೇರೆ. ಈ ವ್ಯಕ್ತಿಗಳು ಹೇಳ್ತಿದ್ದಾರೆ, ಇಸ್ರೇಲ್ ಹೇಳ್ತಿದ್ದಾರೆ, ನಮಗೆ ಅಲ್ಲಿ ಯಾವುದು ಸಮಾಧಿ ಇರಲಿಲ್ಲ, ಇಲ್ಲಿ ಬಂದು ನಾವು ಸಾಯ್ಬೇಕಿತ್ತ, ನಾವು ಅಲ್ಲಿ ಇದ್ದರೆ ಒಳ್ಳೆಯದಿತ್ತು ಹೇಳಿ ಅವ್ರು ಗುಣ ಕೊಡ್ತಾರೆ. ಆದರೆ ನಾವು ನೋಡ್ತೇವೆ ಮೋಶೆಯ ಮಾತುಗಳನ್ನು ನೋಡ್ರಿ, ಸುಮ್ಮಗಿರಿ, ದೇವರು ಮಾಡುವಂಥ ಕಾರ್ಯವನ್ನು ನೋಡ್ರಿ ಹೇಳಿ. ಇವತ್ತು ಪ್ರಿಯರೇ, ನಾವು ಎಲ್ಲ ಸಮಯದಲ್ಲಿ ಸುಮ್ಮಗೆದ್ದು ನಮ್ಮ ದೇವರು ಮಾಡುವಂಥ ಅದ್ಭುತವನ್ನು ನೋಡೋದಾದರೆ ಖಂಡಿತ ನಾವು ಸೋತು ಹೋಗೋದಿಲ್ಲ. ದೇವರು ವಾಕ್ಯ ಹೇಳ್ತದೆ, ಆತನನ್ನು ದೃಷ್ಟಿಸುವವರು ಪ್ರಕಾಶ ಹೊಂದುವರು. ಅದಕ್ಕಾಗಿ ನಮ್ಮ ದೃಷ್ಟಿ ಯಾವುದ್ರ ಮೇಲೆ ಇರಬೇಕು? ಪರಿಸ್ಥಿತಿಗಳ ಮೇಲಲ್ಲ, ಸ್ಥಿತಿಗತಿಗಳ ಮೇಲಲ್ಲ, ಸಮಸ್ಯೆಗಳ ಮೇಲಲ್ಲ. ಸಮಸ್ಯೆಗಳಿಂದ ಪರಿಸ್ಥಿತಿ ಎಲ್ಲಕ್ಕಿಂತ ದೊಡ್ಡವನಾಗಿರುವ ಯೇಸುವನ್ನು ನಾವು ದೃಷ್ಟಿಸುವುದಾದರೆ, ಯೇಸುವಿನಲ್ಲಿ ನಾವು ಮೊರೆ ಇಡುವುದಾದರೆ, ಯೇಸುವನ್ನು ನಂಬಿಕೆ ಇಡುವುದಾದರೆ, ಎಲ್ಲ ಪರಿಸ್ಥಿತಿಯಿಂದ ಇವರು ನಮ್ಮನ್ನು ಬಿಡುಗಡೆ ಮಾಡೋದು. ಅದಕ್ಕೆ ಕೀರ್ತನೆ 91ರಲ್ಲಿ ಹೇಳ್ತದೆ, ಅಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸ್ತೇನೆ. ಆತನ ನಾಮವನ್ನು, ನನ್ನ ನಾಮವನ್ನು ಅರಿತವನು ಆತನು ಉದ್ಧರಿಸ್ತೇನೆ. ಅಂದರೆ ದೇವರ ನಾಮನ ಯಾರು ಅರಿತವರಾಗಿದ್ದಾರೆ, ಆತನ ಎಲ್ಲ ಪರಿಸ್ಥಿತಿ ದೇವರು ಉದ್ಧರಿಸ್ತಾನಂತೆ. ಹಾಲಲ್ಲಿ ಆತಂಥವನು ನನಗೆ ಮರಿಡುವಾಗ ದೇವರ ವಾಕ್ಯ ಹೇಳ್ತೇವೆ, ಅವರು ನಮಗೆ ಸದುತರವನ್ನು ದಯಪಾಲಿಸ್ತಾನಂತೆ. ಎಂಥ ಒಂದು ಸ್ಟೇಟ್ಮೆಂಟ್ ನೋಡ್ರಿ, ಅಲ್ಲಿ ಇಕ್ಕಟ್ಟಿನಲ್ಲಿ ಹತ್ತಿರುವುದು. ಅಂದರೆ ಎಂಥ ಪರಿಸ್ಥಿತಿ ಬಂದರೂ ಸಹ ಹತ್ತಿರವಿದ್ದು ತಪ್ಪಿಸಿ ನಮ್ಮನ್ನು ಘನಪಡಿಸುವಂತೆ ಮಾತ್ರವಲ್ಲ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಮ್ಮನ್ನು ತೃಪ್ತಿಪಡಿಸ್ತಾನಂತೆ. ನಮ್ಮ ಬಾಳಿನಲ್ಲಿ ವಿಶೇಷವಾದ ರಕ್ಷಣೆಯನ್ನು ದೇವರು ತೋರಿಸ್ತಾನಂತೆ. ಅದಕ್ಕೆ ಕೀರ್ತನೆ 91 ಮೋಶೆ ಬರೆದ ಮರದ ದಾವಿದ ಅದು ಕೀರ್ತನೆ ಗ್ರಂಥ, ಅಲ್ಲಿ ಹೇಳ್ತದೆ, ಪರಾತ್ಮನ ಮರೆ ಹೋಗಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವ ಹೇಳಿ. ಇವತ್ತು ನಾವೆಲ್ಲರೂ ಕರ್ತನ ಮರೆ ಹೋಗಿರೋರು. ಅದರಿಂದಾಗಿ ಯಾರು ನಾವು ಪರಿಸ್ಥಿತಿ ನೋಡಿ ಭಯಪಡೋದು ಬೇಡ. ಇವತ್ತು ನಾವು ನೋಡ್ತೇವೆ ಲೋಕ ಎಲ್ಲ ಭಯಪಟ್ಟಿದೆ, ಲೋಕ ಕಲವಳ ಒಳಗಾಗಿದೆ. ಇವತ್ತು ನಾವು ನೋಡ್ತೇವೆ ಕೊರೋನಾ ಮುಗಿಯುತ್ತೀಗ ಇನ್ನೊಂದು ಬಂದಿದೆ, ಇನ್ನೊಂದು ಅಂಟು ವೈರಸ್ ಇನ್ನೊಂದು ಬಂದಿದೆ. ಅದಕ್ಕೆ ಯಾವುದು ನಾವು ಭಯಪಡೋದು ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ನಾವು ದೇವರು ನಮ್ಮ ನಡೆಸಿದ್ದಾನೆ, ಇನ್ನು ಮುಂದೆ ಆತ ನಮ್ಮ ನಡೆಸ್ತಾನೆ. ಅದಕ್ಕೆ ದಾವಿದ ನಡೆಸ್ತಾನೆ, ಯಹೋವ ನನಗೆ ಬೆಳಕು ರಕ್ಷಕನು, ನಾನು ಯಾರಿಗೆ ಭಯಪಟ್ಟೇನು? ಯಾಕೆ ನಮ್ಮನ್ನು ಕಾಪಾಡುವ ಆತ, ನಮ್ಮ ಕೇಡಿಯ, ನಮ್ಮ ಗುರಾಣಿ, ನಮ್ಮ ದುರ್ಗವಾಗಿರುವ ಆತನು ಯೇಸು ನಮಗೆ ಇರುವಾಗ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಹಾಲಲ್ಲಿ ಒಂದು ದಿವಸ ಒಂದು ರೈಲಲ್ಲಿ ಹೋಗ್ತಿತ್ತಂದು, ರೈಲು ನಿಂತ ಸಮಯದಲ್ಲಿ ಒಂದು ಚಿಕ್ಕ ಮಗು ಅವ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಕೆಳಗೆ ಇಳಿದು ಆಡ್ತಾ ಆಡ್ತಾ ಇತ್ತಂತೆ, ಮತ್ತು ಪ್ಲ್ಯಾಟ್ಫಾರ್ಮನ್ನು ಒಳಗೆ ಬರ್ತಿತ್ತಂತೆ. ಆಗ ಅಲ್ಲಿರೋ ಪ್ರಯಾಣಕ್ಕೆ ಕೇಳಿದಂತೆ, ನಿನಗೆ ಭಯ ಆಗೋದಿಲ್ವಾ?
ಒಂದು ವೇಳೆ ರೈಲು ಪ್ರಯಾಣ ಮುಂದುವರ ನೀನು ಅಲ್ಲಿ ಆಡುವಾಗಲೇ ರೈಲು ಚಲಿಸಿದರೆ ನೀನು ಏನಾಗ್ತೀಯ ಕೇಳುವಾಗ ಅವನು ಹೇಳಿದ ಅಂಕು ನಿಮಗೆ ಗೊತ್ತಿಲ್ಲ ರೈಲು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಕಾರಣ ಏನಂದರೆ ಆ ರೈಲನ್ನು ಬಿಡುವವರು ನನ್ನ ಅಪ್ಪ ಅದು ಯಾವುದು ರೈಲಿನ ಚಾಲಕ ನನ್ನ ಅಪ್ಪ ನಾನು ಒಳಗೆ ಹೋಗೋದು ಅವನು ಏನು ಮಾಡೋದಿಲ್ಲ ಬಿಡೋದಿಲ್ಲ ನೋಡಿ ಆ ಮಗುವಿಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ ನನ್ನ ಅಪ್ಪ ಏನಾಗಿದ್ದಾನೆ ಟ್ರೈನ್ ಚಾಲಕ ಆಗಿದ್ದಾನೆ ನಾನು ಒಳಗೆ ಬರೋದು ಆತನ ಟ್ರೈನ್ ಮೂವ್ ಆಗೋದಿಲ್ಲ ಆದರೆ ದೇವರು ಸಹ ಹಾಗೆ ನಮ್ಮನ್ನು ಬಿಟ್ಟು ಏನು ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮನ್ನು ಬಿಡುವುದೇ ಇಲ್ಲ ಅದಕ್ಕಾಗಿ ದೇವ ಮಕ್ಕಳು ದೇವ ಸಭೆ ದೇವ ಎಂಥ ಪರಿಸ್ಥಿತಿ ಬಂದರೂ ಸಹ ನಾವು ಆತನನ್ನು ದೃಷ್ಟಿಸುವ ಆತನಿಗೆ ನಾವು ಆತನಲ್ಲಿ ನಮ್ಮ ನಂಬಿಕೆ ಇಡುವ ಖಂಡಿತವಾಗಿ ನಾವು ಆಶಾಭಂಗ ಹೊಂದುವುದೇ ಇಲ್ಲ ದೇವರು ವಾಕ್ಯ ಹೇಳ್ತದೆ ಆತ ನಂಬಿಕೆ ಇಡುವರು ಎಂದಿಗೂ ಆಶಾಭಂಗ ಹೊಂದುವುದಿಲ್ಲ ಹೇಳಿ ನಾವು ಪ್ರಾರ್ಥನೆ ಮಾಡುವ ಥ್ಯಾಂಕ್ ಯು ಲಾರ್ಡ್ ಕರ್ತನೆ ಈ ಸಮಯದಲ್ಲಿ ನೀನು ಕೊಟ್ಟಂಥ ಉತ್ತೇಜನ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೆ ಯಾರ್ಯಾರು ಕಥನೆ ಈ ಒಂದು ಪರಿಸ್ಥಿತಿಗಳಲ್ಲಿ ಇದ್ದಾರೆ ಅವರ ಜೀವಿತದಲ್ಲಿ ಬಿಡುಗಡೆ ಇನ್ನು ಸಮಾಧಾನ ಸಂತೋಷ ಕರ್ತನವರ ಜೀವಿತದಲ್ಲಿ ಏನೋ ಉದ್ದೇಶವ ನೆರವೇರಿಸಿರಿ ಯೇಸುವಿನ ನಾಮದಲ್ಲಿ ಬೇಡದು ಪರಲೋಕ ಮತ್ತೊಂದೆ ಆಮೆನ್ ಹಾಲೆಲೂಯ ನಾವು ನೋಡಿದೆವು ಪ್ರೇರೇ ದೇವರ ವಾಕ್ಯ ಕೀರ್ತನೆ 27 ಯಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ ಹಾಲೆಲೂಯ ಚತುರಂಗ ರಂಗಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ನನಗೇನು ಭಯವಿಲ್ಲ ಆಮೇನ್ ವೈರಿಗಳು ಬಂದು ನನ್ನನ್ನು ಮುತ್ತಿಕೊಂಡರೂ ನನಗೇನು ಭಯವಿಲ್ಲ ಯಾಕಂದರೆ ದೇವರ ವಾಕ್ಯ ಹೇಳ್ತದೆ 2 ಪೂರ್ವಕಾಲ ವೃತ್ತಾಂತ 20:17 ವಚನ ಯುದ್ಧವು ನಿಮ್ಮದಲ್ಲ ಯುದ್ಧವು ನನ್ನದು ಎಂಬುದಾಗಿ ದೇವರು ಹೇಳ್ತಾನೆ ಆಮೇನ್ ಧೈರ್ಯವಾಗಿರಿ ಅನೇಕ ಸಮಸ್ಯೆಗಳೊಂದಿಗೆ ನೀವು ಲೈವಲ್ಲಿ ನಿಂತಿದ್ದಿರಬಹುದು ನಮ್ಮ ದೇವರಿಗೊಂದು ಹೆಸರಿದೆ ಪ್ರಾರ್ಥನೆಯನ್ನು ಕೇಳುವ ಆತನು ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಆತನು ಜೀವಂತವಾಗಿ ನಮ್ಮ ಮಧ್ಯದಲ್ಲಿದ್ದಾನೆ ನಾನು ನೀವು ಆರಾಧಿಸುವ ದೇವರು ಜೀವವುಳ್ಳ ದೇವರಾಗಿದ್ದಾನೆ ಸತ್ತ ದೇವರನ್ನು ನಾವು ಆರಾಧಿಸ್ತಾ ಇಲ್ಲ ಜೀವವುಳ್ಳ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ ಪ್ರೇರೆ ಆಮೇನ್ ಆತನು ನನ್ನ ನಿಮಗೆ ಮಾಡಿದಂಥ ಪ್ರೀತಿ ಅದು ಶಾಶ್ವತವಾದದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಆತನು ಮೊದಲು ನಮ್ಮನ್ನು ಪ್ರೀತಿಸಿದ್ದಾನೆ ಆಮೇನ್ ಇವತ್ತು ಆ ಕೃಪೆಯನ್ನು ನಮಗೆ ಕೊಟ್ಟಿದ್ದಾನೆ ಇಡೀ ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರಿಗೆ ಪ್ರೀತಿಸುವಂಥ ಕೃಪೆ ಆತನನ್ನು ಅಪ್ಪ ಎಂದು ಕೂಗುವಂಥ ಕೃಪೆ ಆತನ ಮಕ್ಕಳಾಗುವಂಥ ಕೃಪೆಯನ್ನು ಆತನು ನಮಗೆ ದಯಪಾಲಿಸಿದ್ದಾನೆ ಆಮೇನ್ ಸ್ವಲ್ಪ ಹೊತ್ತು ಕರ್ತನಿಗೆ ನಮ್ಮ ಆರಾಧನೆಯನ್ನು ಮಾಡೋಣ ಪ್ರಿಯರೇ ಥ್ಯಾಂಕ್ ಯು ಲಾರ್ಡ್ ದೇವರವಾಕ್ಯ ಹೇಳ್ತದೆ ಪ್ರಿಯರೇ ಹೆತ್ತ ತಾಯಿಯಾದರೂ ತನ್ನ ಮೊಲೆ ಕುಸನ್ನು ಒಂದು ವೇಳೆ ಮರೆತರೂ ಮರೆತಾಳು ಇದು ಅಸಾಧ್ಯವಾದ ಕಾರ್ಯ ಆದರೆ ದೇವರ ವಾಕ್ಯ ಹೇಳ್ತದೆ ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ನಾನು ನಿನ್ನನ್ನು ಮರೆತು ಬಿಡುವುದಿಲ್ಲ ಇದು ದೇವರ ಮಾತಾಗಿದೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಈ ಮಧ್ಯಾಹ್ನದ ಸಮಯದಲ್ಲಿ ಕರ್ತನಾತ್ಮನು ನಮ್ಮಲ್ಲಿ ಹೇಳುವಂಥ ಮಾತು ಮಗನೇ ಮಗಳೇ ನೀನು ಭಯಪಡಬೇಡ ನೋಡು ನಾನು ಯುಗದ ಸಮಾಪ್ತಿಯ ಎಲ್ಲ ದಿವಸ ಈಗ ನೋಡುವಂಥ ನೀನು ಯುಗವು ಮುಗಿದು ಹೋದರೂ ಮುಗಿದು ಹೋಗಬಹುದು ಆದರೆ ನಾನು ನಿಮ್ಮ ಸಂಗಡಲೇ ಇದ್ದೇನೆ ಥ್ಯಾಂಕ್ ಯು ಫಾದರ್ ಜೀಸಸ್
तुझे मैं कभी भूलूंगा नहीं, तुझे मैं कभी भूलूंगा नहीं, तेरे साथ साथ मैं चलूंगा, एक नूर के समान रहूंगा, तुझे ಶ್ರೇಷ್ಠವಾದ ಪ್ರೀತಿಗಾಗಿ ಸ್ತೋತ್ರ ಪರಾಜ. ಹೌದು ಸ್ವಾಮಿ, ನೀನು ನಮ್ಮ ಮೇಲೆ ಇಟ್ಟ ಪ್ರೀತಿ ಶಾಶ್ವತವಾದದ್ದು, ಎಂದು ಅಳಿದು ಹೋಗದ ಪ್ರೀತಿಯಿಂದ ಸ್ವಾಮಿ ನೀನು ನಮ್ಮನ್ನು ಪ್ರೀತಿಸಿದ್ಯ ರಾಜ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆರಾಧನೆಗೆ
ಯೋಗ್ಯನೆ ನನ್ನ ಸ್ತುತಿಗೆ ಪಾತ್ರನೆ ಪರಿಶುದ್ಧನೆ ನಿನ್ನ ಆರಾಧಿಸುವೆ ಸರ್ವಶಕ್ತನೆ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ ಪರಿಶುದ್ಧನೆ ಪರಿಶುದ್ಧನೆ ನಿನ್ನ ಆರಾಧಿಸುವೆ ಸರ್ವಶಕ್ತನೆ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ ಆರಾಧನೆಗೆ ಆರಾಧನೆಗೆ ನನ್ನ ಸ್ತುತಿಗೆ ಪಾತ್ರನೇ ಆರಾಧನೆಗೆ ನೀ ಯೋಗ್ಯನೇ ಆಮೆನ್ ನನ್ನ ಸ್ತುತಿಗೆ ಪಾತ್ರನೇ ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸು ಹೇಳೋ ನಮ್ಮ ಒಟ್ಟಾಗಿ ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ ಮಹಿಮೆಯ ಅರಸನೆ ನಿಮಗೆ ಆರಾಧನೆ ಸಿಂಹಾಸನರೂಢನೆ ನಿಮಗೆ ಆರಾಧನೆ ಮಹಿಮೆಯ ಅರಸನೆ ನಿಮಗೆ ಆರಾಧನೆ ಸಿಂಹಾಸನರೂಢನೆ ನಿಮಗೆ ಆರಾಧನೆ ಸರ್ವ ಸೃಷ್ಟಿಕರ್ತನೆ ನಿಮಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನೆ ಆರಾಧನೆ ಸರ್ವ ಸೃಷ್ಟಿಕರ್ತನೆ ನಿಮಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನೆ ಆರಾಧನೆ ಪರಿಶುದ್ಧನೆ ಪರಿಶುದ್ಧನೆ ನಿನ್ನ ಆರಾಧಿಸುವೆ ಸರ್ವಶಕ್ತನೆ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ ಪರಿಶುದ್ಧನೆ ಒಟ್ಟಾಗಿ ಹೇಳೋಣ ನಾನು ಆರಾಧಿಸುವ ದೇವರು ಪರಿಶುದ್ಧನಾದ ದೇವರಾಗಿದ್ದಾನೆ ಆತನು ಹೇಳಿದಾಗೆ ನಮ್ಮ ಮಧ್ಯದಲ್ಲಿ ಆತನು ಚಲಿಸುವ ಆತನಾಗಿದ್ದಾನೆ ಒಂದೇ ಒಂದು ಮಾತು ಆತನು ನೀವು ಎಲ್ಲಿ ಬರುವವರು ಏಕ ಮನಸ್ಸಿನಿಂದ ಸೇರಿ ಬರುತ್ತಾರೆ ಅವರ ಮಧ್ಯದಲ್ಲಿ ನಾನಿದ್ದೇನೆ ದೇವ ಮಗುವೆ ಅನೇಕವಾದ ಸಮಸ್ಯೆಗಳ ಮಧ್ಯದಲ್ಲಿ ಒಂದು ಕರ್ತನನ್ನು ಆರಾಧಿಸ್ತಿರ್ಬಹುದು ಆದರೆ ಸ್ತುತಿಯಲ್ಲಿ ಆರಾಧನೆಯಲ್ಲಿ ಶಕ್ತಿ ಇದೆ ನೀನು ಕರ್ತನನ್ನು ಸ್ತುತಿಸುವಾಗ ಯಾವುದೇ ಎರಿಕೋ ಕೋಟೆಯಂತ ಬಂಧನಗಳು ಕಟ್ಟಲ್ಪಟ್ಟ ಅನೇಕ ಕಟ್ಟುಗಳು ಮುರಿದು ಹಾಕುವಂಥದ್ದಾಗಿದೆ ಪ್ರೈಸ್ ಮಾಡಲಿ ಆತನನ್ನು ಆತನನ್ನು ಸ್ತುತಿಸಿರಿ ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ ಶಕ್ತನೆ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ ಕೇರುವಿಯರು ಸೀರಾಫಿಯರು ದಿನನಿತ್ಯ ಸ್ತುತಿಸುವ ಸೀನಾದೀಶ್ವರನೇ ಮಹಿಮೆಗೂ ನೀ ಯೋಗ್ಯನೇ ಮಾನ ಪ್ರಭಾವವು ಕೇರುವಿಯರು ಸೀರಾಫಿಯರು ದಿನನಿತ್ಯ ಸ್ತುತಿಸುವ ಸೀನಾದೀಶ್ವರನೇ ಮಹಿಮೆಗೂ ನೀ ಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ಕೈಗಳನ್ನೆತ್ತುತ್ತ ಆರಾಧನೆಗೆ ನೀ ಯೋಗ್ಯನೇ ಶ್ವೇ
ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನ ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾ, ಹೇಳೋಣವ ಒಟ್ಟಿಗೆ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಕೆರೂಬಿಯರಿಂದಲೂ ಸೆರಾಫಿಯರಿಂದಲೂ ಕೋಟ್ಯಾನುಕೋಟಿ ದೇವದೂತರಿಂದಲೂ ಸ್ತುತಿಸಲ್ಪಡುವ ನನ್ನ ಕರ್ತನು, ಹಲ್ಲೆಲೂಯ. ಹೇಗೂ ಹೇಗೂ ಆರಾಧಿಸ್ತಿರುವಂಥ ಸ್ವರವಿಲ್ಲದೆ ಇರುವಂಥ ನಮ್ಮ ಆರಾಧನೆಯಲ್ಲಿ ಆತನು ನಮ್ಮ ಮಧ್ಯೆ ಇಳಿದು ಬರುವ ದೇವರಾಗಿದ್ದಾನೆ. ಕಷ್ಟದ ಮಧ್ಯದಲ್ಲಿ, ರೋಗದ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ, ಸಮಸ್ಯೆಯ ಮಧ್ಯದಲ್ಲಿ, ಅನೇಕ ಪರಿಸ್ಥಿತಿಗಳನ್ನು ಹೊತ್ತುಕೊಂಡವರಾಗಿ ಆತನನ್ನೇ ದೃಷ್ಟಿಸಿ ಆರಾಧಿಸ್ತಿರುವಂಥ ನನ್ನ ನಿಮ್ಮ ಆರಾಧನೆಯಲ್ಲಿ ಆತನು ಸಂತೋಷಗೊಳ್ಳುವ ದೇವರಾಗಿದ್ದಾನೆ. ಪ್ರಿಯರೇ, ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರುಗಳು ಆತನನ್ನು ಆರಾಧಿಸ್ತಾರೆ, ಆದರೆ ಆತನು ಇಷ್ಟಪಡುವಂಥದ್ದು ಆರಾಧನೆ ನಾನು ನೀವು ಮಾಡುವಾಗ, ಆತನೀಗಲೂ ತಾನು ಹೇಳಿದಾಗೆ ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ. ಹಾಲೆಲೂಯಾ, ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ. ಪ್ರಿಯರೇ, ಇವತ್ತು ನೀವೇನೇನು ಭಿನ್ನಹಗಳನ್ನು ಆತನ ಸಾನ್ನಿಧ್ಯದಲ್ಲಿ ಆತನ ಪಾದದಲ್ಲಿ ಇಟ್ಟಿದ್ದೀರೋ ಅದರಲ್ಲಿ ಒಂದು ತಪ್ಪಿ ಹೋಗದೆ, ಒಂದು ಬಿದ್ದು ಹೋಗದೆ ಎಲ್ಲವನ್ನು ಆತನು ನೆರವೇರಿಸಿ ಆಮೇನ್ ಎಂಬುದಾಗಿ ಹೇಳುವ ಆತನಾಗಿದ್ದಾನೆ. ನಾವೆಲ್ಲರೂ ನಂಬಿಕೆಯಿಂದ ಹೇಳೋಣವ, ಆಮೇನ್. ನಮ್ಮ ಪ್ರಾರ್ಥನೆಯನ್ನು ಕರ್ತನೆ ಯಾವಾಗಲೂ ಕೇಳ್ತಾನೆ. ದೇವರಿಗೆ ಸ್ತೋತ್ರ. ಕರ್ತನೆ ನಮ್ಮ ಆರಾಧನೆಯಲ್ಲಿ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ಭಾಗಗಳಲ್ಲಿ ಕರ್ತನೆ ನಿನ್ನ ಮಕ್ಕಳುಗಳು ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನನ್ನೇ ದೃಷ್ಟಿಸುತ್ತ ಕರ್ತನೆ ಉತ್ತರ ಕೊಡುವ ಆತನು, ಪ್ರಾರ್ಥನೆಗೆ ಉತ್ತರಿಸುವ ಆತನಾಗಿರುವ ನಿನ್ನನ್ನೇ ದೇವರ ನಿರೀಕ್ಷಿಸುತ್ತಾ ನಿಂತಿದ್ದಾರೆ. ಪ್ರತಿಯೊಬ್ಬರ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರ ನೀನು ಸ್ವಾಮಿ. ಕರ್ತನೆ ಈಗಲೂ ಮುಂದಿನ ಭಾಗಗಳ ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇವೆ ರಾಜ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಪರಲೋಕದ ತಂದೆ. ಆಮೇನ್, ಆಮೇನ್, ಹಾಲೆಲೂಯಾ. ಪ್ರೀತಿ ದೇವ್ರ ಮಕ್ಕಳೇ, ಇದು ಪ್ರಾರ್ಥನೆ ಅವಧಿ. ನೀವು ಕೇಳಿಕೊಳ್ಳುವ ಪ್ರಾರ್ಥನೆ ಮನವಿಗಳಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನಾ ಅವಧಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಇದ್ದರೂ ನಂಬಿಕೆಯಿಂದ ಕಳಿಸಿರಿ, ಕರ್ತನು ಅದ್ಭುತ ಮಾಡ್ತಾನೆ. ಟಿ ವಿ ಪರದೆ ಮೇಲೆ ನಮ್ಮ ಸಂಖ್ಯೆ ಕಾಣ್ತಿದ್ದೀರಿ, 888-4123-777. ಆ ಸಂಖ್ಯೆಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ವಾಟ್ಸಪ್ ಮಾಡ್ಬೋದು, SMS ಮಾಡ್ಬೋದು, ಅಥವಾ ನೇರವಾಗಿ ಕರೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಸಿಕೊಳ್ಬೋದು. ಇದೇ ವೇಳೆಯಲ್ಲಿ ನೀವು ಕೇಳಿಕೊಳ್ಳುವ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸ್ತೀವಿ. ಪಾಸ್ಟ್ರಲ್ಲಿ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ ಸಹೋದರಿ ರೋಸ್ಲಿನ್ ಅವರು. ದಯಮಾಡಿ ನನ್ನ ಆರೋಗ್ಯಕ್ಕಾಗಿ, ನನ್ನ ಆರೋಗ್ಯದ ಸಮಸ್ಯೆಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ರೋಸ್ಲಿನ್ ಅವರು ಕೇಳ್ಕೊಳ್ತಿದ್ದಾರೆ. ಆದರೆ ಇವರು ಯಾವ ಆರೋಗ್ಯದ ಸಮಸ್ಯೆಯಲ್ಲಿ ಹಾದು ಹೋಗ್ತಿದ್ದಾರೆ ಎಂಬುದನ್ನು ಉಲ್ಲೇಖಿಸಿಲ್ಲ. ಕರ್ತನು ತಾನೇ ರೋಸ್ಲಿನ್ ಅವರು ಯಾವುದೇ ರೀತಿ ಶಾರೀರಿಕ ಬಲಹೀನತೆಗಳಲ್ಲಿ, ಯಾವುದೇ ರೀತಿ ಅನಾರೋಗ್ಯದಲ್ಲಿದ್ದರೂ ಕರ್ತನು ತನ್ನ ಹಸ್ತವನ್ನು ಚಾಚಿ ರೋಸ್ಲಿನ್ ಅವರಿಗೆ ಸೌಖ್ಯತೆಯನ್ನು ಕೊಡಲಿ, ಅವರಿಗೆ ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಪಾಸ್ಟರ್, ನಾವು ಪ್ರಾರ್ಥನೆ ಮಾಡುವ ರೋಸ್ಲಿನ ಆರೋಗ್ಯಕ್ಕಾಗಿ ತಂದೆಯಾದ ದೇವರೇ, ಯೇಸುವಿನ ನಾಮದ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಕರ್ತನೆ ರೋಸ್ಲಿನ ಅವರ ಆರೋಗ್ಯಕ್ಕಾಗಿನ ಸಾನ್ನಿಧ್ಯದಲ್ಲಿ ಬೇಡಿಕೊಳ್ತಿದ್ದೇವೆ. ನೀನು ವಾಕ್ಯ ಹೇಳ್ತದೆ ಸ್ವಾಮಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ, ಒಬ್ಬರ ಪಾರನ್ನೊಬ್ಬರು ಹೊತ್ತುಕೊಳ್ಳಿರಿ ಸ್ವಾಮಿ. ಕರ್ತನೆ ಅವರು ವೇದನೆಯಿಂದ ಯಾವ್ಯಾವ ನೋವಿನಿಂದ ಕಷ್ಟಪಡ್ತಾರೆ ನಿಮ್ಗೆ ಗೊತ್ತು ಸ್ವಾಮಿ. ನೀನು ಎಲ್ಲೊಬ್ಬನ ಪಾಲಂತ ದೇವ್ರು, ನಿನ್ನ ಬಳಿಗೆ ಬರೋ ನಿಂದಿಗೆ ತಲೆ ಬಿಡುವುದಿಲ್ಲ, ಅವರಿಗೊಂದು ನಂಬಿಕೊಂಡು ಸ್ವಾಮಿ ನಿನ್ನಲ್ಲಿ ಮೊರೆಯಿಡೋದಾದರೆ, ನಿನ್ನಲ್ಲಿ ಪ್ರಾರ್ಥಿಸೋದಾದರೆ ನೀನು ಅದನ್ನು ಬಿಡುಗಡೆ ಕೊಟ್ಟು ಕರ್ತ ನಿನ್ನ ಆರೋಗ್ಯವನ್ನು ಕೊಟ್ಟು ನಡೆಸ್ತೇಳಿ. ಈ ಒಂದು ಸಮಯದಲ್ಲಿ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ದೇಹದಲ್ಲಿ ಬಾಧಿಸುವ ಎಲ್ಲ ಅನಾರೋಗ್ಯದ ಎಲ್ಲ ಫಲವಿಸ್ತು ನಾಮದಲ್ಲಿ ಕೆಡವಾಕಲ್ಪಡಲಿ. ನಿನ್ನ ಆರೋಗ್ಯವನ್ನು ಅವರ ದೇಹದ ಮೇಲೆ ಮಾತನಾಡ್ತೇವೆ. ಕರ್ತನವರ ದೇಹದ ಪ್ರತಿಯೊಂದು ಪಾರ್ಟಿಗಳು ಯೇಸುವಿನ ರಕ್ತದ ಶಕ್ತಿಯಿಂದ ತೋಬಲ್ಪಡಲಿ. ಬಲಪಡಿಸುವ ಕ್ರಿಸ್ತನದಿ ಕೂಡ ಎಲ್ಲಕ್ಕೂ ಶಕ್ತವಾಗಲಿ. ತನ್ನ ದೂತನ ಮತ್ತು ವಾಕ್ಯನ ಕಳಿಸಿ ಗುಣಪಡಿಸಿರಿ. ಯಹೋವರಾಪರಿನ ಆರೋಗ್ಯದಾಯಕನಾಗಿರು ಸ್ವಾಮಿ. ನಾವು ನಿಶ್ಚಯವಾಗಿ ನಂಬುತ್ತೇವೆ ರೋಸ್ಟಿಗೆ ಅದ್ಭುತವಾದ ಬಿಡುಗಡೆ ಸ್ವಸ್ಥತೆ ಆರೋಗ್ಯವನ್ನು ಕೊಟ್ಟು ನಡೆಸಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿದ ಪರಲೋಕ ನಮ್ಮ ತಂದೆ. ಆಮೇನ್, ಹಾಲೆಲೂಯಾ. ಸಿಸ್ಟರ್ ಇಲ್ಲಿ
ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಸ್ನೇಹ ಅನ್ನೋರು ಬೆಂಗಳೂರಿನಿಂದ, ನನ್ನ ಮಗ ಹುದ್ವಿಕ್ ಆತನಿಗೆ ಜ್ವರ ಇದೆ, ಕಫ ಇದೆ ಹಾಗೂ ಶೀತ ಇದೆ ಮತ್ತು ವಾಮಿಟ್ ಮಾಡ್ಕೊಳ್ತಿದ್ದಾನೆ. ಆತನು ಏನನ್ನು ತಿಂತಿಲ್ಲ. ದಯಮಾಡಿ ನನ್ನ ಮಗ ಹುದ್ವಿಕ್ನ ಆರೋಗ್ಯಕ್ಕಾಗಿ, ಆತನ ಸೌಖ್ಯತೆಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಸಿಸ್ಟರ್ ಸ್ನೇಹ ಅವರು ಕೇಳ್ಕೊಳ್ತಿದ್ದಾರೆ. ಅವರ ಮಗು ಸಣ್ಣ ಮಗು ಅಥವಾ ಎಷ್ಟು ವಯಸ್ಸಿನ ಮಗು ಎಂಬುದನ್ನು ಅವರು ಉಲ್ಲೇಖಿಸಿಲ್ಲ. ಈ ಮನವಿಯನ್ನು ನೋಡುವಾಗ ಅವರ ಮಗು ಹೆಚ್ಚಿನ ಪ್ರಾಯದಿರೋದಕ್ಕಿಲ್ಲ. ನಾವು ಪ್ರಾರ್ಥಿಸೋಣ ಸ್ನೇಹ ಅವರ ಮಗು ಹುದ್ವಿಕ್ ಜ್ವರ, ಕಫ ಹಾಗೂ ಶೀತ ಹಾಗೂ ವಾಮಿಟಿಂದ ಬಳಲ್ತಾ ಇದ್ದಾನೆ. ಕರ್ತನು ತಾನೇ ಆತನಿಗೆ ಆರೋಗ್ಯವನ್ನು ಕೊಡಲಿ. ಇದೇ ವೇಳೆಯಲ್ಲಿ ಆ ಮಗ ಅನಾರೋಗ್ಯದಿಂದ ಸೌಖ್ಯತೆಯನ್ನು ಹೊಂದಿಕೊಂಡು ಆತನ ಆರೋಗ್ಯದಲ್ಲಿ ಉಂಟಾಗಿರುವ ಎಲ್ಲ ಏರುಪೇರುಗಳು ನಾರ್ಮಲ್ ಆಗಲಿ ಎಂಬುದಾಗಿ ಪ್ರಾರ್ಥಿಸೋಣ ಸಿಸ್ಟರ್. ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಪ್ರೇರೆ, ನಾವು ಅನೇಕ ಕಡೆಗಳಿಂದ ನಾವು ಪ್ರಾರ್ಥಿಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ ಕರ್ತನಿಗೆ. ಇದು ಒಂದು ಸೇವೆ. ಈಗಲೂ ನಾವು ಪ್ರಾರ್ಥಿಸುವಾಗ ನಮ್ಮ ಜೊತೆ ಸೇರಿ ನೀವನ್ನು ಪ್ರಾರ್ಥಿಸಿರಿ. ನಮ್ಮ ಸಹೋದರಿ ಸ್ನೇಹ ಅವರ ಮಗುವಿಗಾಗಿ, ಹುದುವಿಗಾಗಿ ನಾವು ಪ್ರಾರ್ಥಿಸೋಣ. ಕತ್ತನು ಆ ಮಗುವನ್ನು ಪರಿಪೂರ್ಣವಾದ ಸ್ವಸ್ಥತೆ ಕೊಟ್ಟು ನಡೆಸಲಿ ಎಂಬುದಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥಿಸೋಣ. ಪ್ರೇಯರಿ, ಥ್ಯಾಂಕ್ ಯು ಲಾರ್ಡ್. ಕರ್ತನೇ ಸ್ತೋತ್ರ. ದೇವರೇ, ನಿನಗೊಂದು ಹೆಸರಿದೆ, ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನು. ಎಸ್ ಡ್ಯಾಡಿ, ನೀವು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳ್ತೀ ಸ್ವಾಮಿ. ಮಗಳು ಸ್ನೇಹ ತನ್ನ ಮಗುವಿಗಾಗಿ ನಂಬಿಕೆಯಿಂದ ಪ್ರಾರ್ಥನಾ ಕೋರಿಕೆ ಕೊಟ್ಟು ಕಳುಹಿಸಿದ್ದಾಳೆ ಕರ್ತನೇ. ಪ್ರಾರ್ಥನೆಯಲ್ಲಿ ಜಯವಿದೆ, ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ, ಪ್ರಾರ್ಥನೆಯಲ್ಲಿ ಸ್ವಸ್ಥತೆ ಇದೆ ಎಂಬುದಾಗಿ. ಹೌದು ಸ್ವಾಮಿ, ಅವರ ಮಗು ಶೀತ ಜ್ವರ ಕಫ, ದೇವರೇ ಅನೇಕವಾದ ಆರೋಗ್ಯದ ಸಮಸ್ಯೆಯಿಂದ ಮಗು ಬಾಧೆ ಪಡುತ್ತಿರುವಾಗ ಈಗಲೇ ಸ್ವಾಮಿ, ಅಂದು ಪೇತ್ರನ ಅತ್ತೆಯ ಜ್ವರವನ್ನು ಗದರಿಸುವಾಗ ಅದು ಆಕೆಯನ್ನು ಬಿಟ್ಟು ಹೋಯ್ತು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ದೇವರೇ, ಇವತ್ತು ಅದೇ ಮಾತು ಸ್ವಾಮಿ. ಸ್ನೇಹ ಅವರ ಮಗು ಮೇಲೆ ನಾವೆಲ್ಲರೂ ಏಕ ಮನಸ್ಸಿನಿಂದ ಮಾತಾಡುವವರಾಗಿದ್ದೇವೆ. ದೇವರೇ, ನಿನ್ನ ದೇಹದಲ್ಲಿ ಹೊತ್ತ ಗಾಯದ ಶಕ್ತಿ ಈಗಲೇ ಸ್ನೇಹ ಅವರ ಮಗುವಿನ ಜ್ವರ ಶೀತ ಕಫದ ಮೇಲೆ ಕರ್ತನೆ ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಡಲಿ ಎಂಬುದಾಗಿ ಮಾತನಾಡ್ತೇವೆ ಸ್ವಾಮಿ. ನಿನ್ನ ದೇಹದಲ್ಲೊತ್ತ ಗಾಯದಿಂದ ನಿಮಗೆ ಬಿಡುಗಡೆ ಆಯ್ತು, ಸ್ವಸ್ಥತೆ ಆಯ್ತು ಎಂಬುದಾಗಿ ನಿನ್ನ ವಾಕ್ ಹೇಳ್ತದೆ. ಎಸ್ ಲಾರ್ಡ್, ಸ್ನೇಹನ ಮಗು ಪರಿಪೂರ್ಣವಾಗಿ ಬಿಡುಗಡೆ ಹೊಂದಿದೆ. ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾವ ಜ್ವರ ಇಲ್ಲ, ಕಫ ಇಲ್ಲ, ಶೀತ ಇಲ್ಲ, ಪರಿಪೂರ್ಣ ಸ್ವಸ್ಥತೆ ಈಗಲೇ ಆ ಮಗು ಮೇಲೆ ದೇವರೇ ನೀನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಆ ಮಗುವಿಗೆ ಕೊಟ್ಟ ಸ್ವಸ್ಥತೆಗಾಗಿ ಸ್ತೋತ್ರ. ಮಗುವನ್ನು ನಾರ್ಮಲಿಗೆ ನೀನು ತಂದದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ಇದೇ ಸಮಯಗಳಲ್ಲಿ ದೇವರೇ ಎಲ್ಲ ಚಿಕ್ಕ ಮಕ್ಕಳನ್ನು ನಾವು ನೆನಪು ಮಾಡಿಕೊಳ್ತಿದ್ದೇವೆ ಸ್ವಾಮಿ. ಎಲ್ಲ ಚಿಕ್ಕ ಮಕ್ಕಳ ನಿನ್ನ ಪ್ರೊಟೆಕ್ಷನಲ್ಲಿ ಕಾಯ್ದು ಕಾಪಾಡಿರೆಂಬುದಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಪ್ರಾರ್ಥನೆ ನೀನು ಯಾವಾಗಲೂ ಕೇಳ್ತಿ. ವಂದನೆ ಯೇಶುವಿನ ನಾಮದಲ್ಲಿ, ಆಮೆನ್ ಆಮೆನ್ ಹಾಲೆಲೂಯಾ. ಒಬ್ಬರು ಕರೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಬ್ರದರ್. ಎಸ್ ಸಿಸ್ಟರ್. ಹಲೋ ಫ್ರೆಂಡ್ ನೋಡ್ರಿನ. ಹಲೋ ಹಲೋ ಪ್ರೈಸ್ ಲಾರ್ಡ್ ಸಿಸ್ಟರ್. ಸಿಸ್ಟರ್ ಮಾತಾಡಿ, ಹೇಳಿ, ಕೇಳಿಸ್ಕೊಳ್ತಿದ್ವಿ, ಹೇಳಿ. ನಮಗೋಸ್ಕರ, ನಮ್ಮ ಕುಟುಂಬದೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಸ್ ಎಸ್ ಸಿಸ್ಟರ್, ನಿಮ್ಮ ಹೆಸರು ಯಾವರಿಂದ ಮಾತಾಡ್ತಿದ್ದೀರಿ ಸಿಸ್ಟರ್? ದಾಂಡೇಲಿಯಿಂದ. ದಾಂಡೇಲಿಯಿಂದ? ಹೌದು. ನಿಮ್ಮ ಹೆಸರು? ಸಂಗೀತಾ. ಸಂಗೀತಾ ಎಂಬುದಾಗಿ. ಎಸ್ ಸಿಸ್ಟರ್, ಹೇಳ್ರಿ ನಿಮ್ಮ ಪ್ರಾರ್ಥನೆ ಮನವಿ ಹೇಳ್ರಿ. ನಮ್ಮ ತಾಯಿ ಮನೆ ಇದೆ ರೀ. ಎಸ್ ಸಿಸ್ಟರ್, ಹೇಳಿ ಹೇಳಿ ಸಿಸ್ಟರ್. ಈಗ ನಮ್ಮ ತಾಯಿ ತೀರ್ಕೊಂಡಿದ್ದಾರೆ, ಇಲ್ಲ ಅಪ್ಪ ಇದ್ದಾರೆ, ಅಣ್ಣನೂ ಒಬ್ಬರು ಇದ್ರೆ ಅಣ್ಣನೂ ತೀರ್ಕೊಂಡಿದ್ದಾರೆ. ಎಸ್ ಸಿಸ್ಟರ್. ಮತ್ತೆ ಈಗ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಅದು ಮನೆ ನಮ್ಮ ಸಿಸ್ಟರ್ಗೆ ಮನೆಗೆ ಬರಬೇಕು, ಮತ್ತೆ ಮಣ್ಣನ್ ಮಗ ಇದ್ದಂತೆ. ಎಸ್ ಸಿಸ್ಟರ್. ನಮ್ಮ ಅಪ್ಪ ಕೊಡ್ತಾ ಇದ್ರೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ಎಸ್ ಎಸ್ ಸಿಸ್ಟರ್. ನಮ್ಮ ಮಕ್ಕಳಿಗೆ ಹೆಣ್ಮಕ್ಕಳು ಇದ್ದಾರೆ, ಅವರಿಗೆ ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ಎಸ್ ಸಿಸ್ಟರ್. ಮತ್ತ ನಮ್ಮ ಬಾಡಿಗೆ ಮನೆಯಲ್ಲಿ ಇದ್ದೀರಿ, ಬರ್ತಾರ. ಈಗ 10 ವರ್ಷ ಆಯ್ತು ನಮ್ಮ ತಾಯಿ ತೀರ್ಕೊಂಡು. ನಮ್ಮ ಸಿಸ್ಟರ್ ಅವರು ದೊಡ್ಡ ರಕ್ಷಣೆ ಹೊಂದಿದ್ದಾರೆ, ಅವ್ರು ತೀರ್ಕೊಂಡು ಇದು ಮಾಡ್ತಾ ಇಲ್ಲ. ದೇವರೇ ಅದಕ್ಕೆ ಉತ್ತರ ಮಾತಾಡ್ಬೇಕು. ಎಸ್ ಸಿಸ್ಟರ್. ಎಸ್ ಸಿಸ್ಟರ್. ಎಸ್ ಸಂಗೀತಾ ಸಿಸ್ಟರ್, ನಿಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ, ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ರಕ್ಷಣೆ ಹೊಂದಿಲ್ಲೋ ರಕ್ಷಣೆ ಹೊಂದೋದಕ್ಕಾಗಿ. ನೀವು ಬಾಡಿಗೆ ಮನೇಲಿದ್ದೀರಿ, ನಿಮ್ಮ ತಾಯಿ ಮನೇಲಿ ಈಗ 10 ವರ್ಷ ಆಗುತ್ತೆ ನೋಡ್ರಿ. ಅವರು ದೇವ್ರಲ್ಲಿ ರಕ್ಷಣೆ ಹೊಂದಿದ್ದಾರೆ, ನಾನು ರಕ್ಷಣೆ ಹೊಂದಿದ್ದೀರಿ, ಆದ್ರೂ ದೇವ್ರು ಕೊಟ್ಟ ಇಲ್ಲ. ಇವತ್ತು ನಾಳೆ ಮುಂದೆ ಹೇಳ್ತಾ ಮುಂದೆ ಹೋಗ್ಬಿಟ್ಟು ಬಂದಿದ್ದಾಗೆ
ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಮೂರ್ ಮಕ್ಕಳಿದ್ದಾರೆ, ಅಣ್ಣ ಮತ್ತ ಅವ್ರಿಗೆ ಮದುವೆ ಮಾಡ್ಬೇಕು, ದುಡ್ಡು ಬೇಕು, ಮತ್ತ ಸ್ವಂತ ಮನಿ ಇಲ್ಲ, ಅರ್ಥ ಮಾಡ್ಕೊತಾ ಇಲ್ಲ. ಕರ್ತನ ಸಹಾಯ ಮಾಡ್ತಾನೆ ಅವ್ರಿಗೋಸ್ಕರ, ಮತ್ತು ನಮ್ಮ ಮಕ್ಕಳಿಗೋಸ್ಕರ, ಇಬ್ರು ಹೆಣ್ಮಕ್ಳಿಗೆ, ಅವ್ರಿಗೆ ಮದುವೆಗೋಸ್ಕರ ಮೆಂಟೈನ್ ಬರ್ತಾ ಇದ್ದಾವ್ರಿ, ಹೋಗ್ತಾ ಇದ್ದಾವ. ಎಸ್ ಎಸ್ ಸಂಗೀತ ಸಿಸ್ಟರ್ ಪ್ರಾರ್ಥಿಸೋಣ. ಪಾಸ್ಟರ್ ಸಿಸ್ಟರ್ ಸಂಗೀತ ಅನ್ನೋರು ದಾಂಡೇಲಿ ಭಾಗದಿಂದ ಕರೆ ಮಾಡಿದ್ದಾರೆ. ಅವರ ತಾಯಿ ಲೋಕದಯಾತ್ರೆ ಮುಗಿಸಿದ್ದಾರೆ. ನಾನಾ ರೀತಿ ಕಷ್ಟಗಳಿದ್ದಾವೆ. ನಾವೊಂದು ಸ್ವಂತ ಮನೆಗಾಗಿ ಪ್ರಯತ್ನಿಸ್ತಿದ್ವಿ, ಆಗ್ತಿಲ್ಲ. ನಮ್ಮ ಕುಟುಂಬದಲ್ಲಿ ನನ್ನ ಸಹೋದರಿಗಾಗಿ ಪ್ರಾರ್ಥಿಸ್ರಿ. ಹಾಗೆ ಅವರ ಮಕ್ಕಳ ಮದುವೆ ಕಾರ್ಯದ ಕುರಿತು ಸರಿಯಾದ ಸಂಬಂಧಗಳು ಬರ್ತಾ ಇಲ್ಲ, ಬರುತ್ತೆ ಹೋಗುತ್ತೆ. ಆದರೆ ಎಲ್ಲ ಕಾರ್ಯಗಳಲ್ಲೂ ಕರ್ತನ ಒಂದು ದಯೆ ನಮಗೆ ಬೇಕು, ಕರ್ತನ ಸಹಾಯ ಬೇಕು, ಕರ್ತನ ಆಶೀರ್ವಾದ ನಮಗೆ ಬೇಕು. ನಮ್ಮ ಕುಟುಂಬದಲ್ಲಿರುವ ಕೊರತೆಗಳು ನೀಗಲಿ, ಕಷ್ಟಗಳು ನೀಗಲಿ, ನಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದಿವರು ರಕ್ಷಣೆ ಹೊಂದದಿರಲಿ ಎಂಬುದಾಗಿ ಸಿಸಂಗೀತ ಅವರು ಅವರ ಕುಟುಂಬದ ಎಲ್ಲ ಕೊರತೆಗಳನ್ನು ನೀಗಿಸಿ ಅವರ ಕುಟುಂಬದಲ್ಲಿ ಕರ್ತನ ಒಂದು ಸಮಾಧಾನ, ಕರ್ತನ ಒಂದು ದೈವಿಕವಾದ ಆನಂದ, ಕರ್ತನ ಒಂದು ದೈವಿಕವಾದ ಬಿಡುಗಡೆಯನ್ನು ನಮ್ಮ ಕುಟುಂಬ ಕೊಡಲಿ ಎಂಬುದಾಗಿ ಕರೆ ಮಾಡಿ ಕೇಳ್ಕೊಳ್ತಾ ಇದ್ದಾರೆ ಪಾಸ್ಟರ್. ಸಿಸ್ಟರ್ನ ಪ್ರಾರ್ಥನೆ ಮಾಡು, ಖಂಡಿತವಾಗಿ ನಿಮ್ಮ ಕೊರತೆಗಳನ್ನು ಕರ್ತನ ಬಲ ಅಂತ ಆತನು. ದೇವರ ಸತ್ಯವೇದ ಹೇಳ್ತದೆ, ಪ್ರಾಯದ ಸಿಂಹಗಳಾದ ಒಟ್ಟೆಗಿಲದ ಹಸಿದಾವು ಯಹೋವನ ಸಾನ್ನಿಧ್ಯದಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಮೇರೆಗೆ ಕೊರತೆ ಇಲ್ಲ. ನಿಮ್ಮ ನಂಬಿಕೆಯನ್ನು ಬಿಟ್ಕೊಡ್ಬೇಡ್ರಿ, ಅದಕ್ಕೆ ನಂಬಿಕೆಗೆ ಮಹಾ ಪ್ರತಿಫಲ ಉಂಟು. ಅದಕ್ಕಾಗಿ ನೀವು ಖಂಡಿತವಾಗಿ ಕರ್ತನ ಸಾನ್ನಿಧ್ಯದಲ್ಲಿ ಎಡೆಬಿಡದೆ ಪ್ರಾರ್ಥಿಸಿ, ನಾವು ಸಹ ಪ್ರಾರ್ಥಿಸ್ತೇವೆ. ಖಂಡಿತ ಎಲ್ಲ ಪರಿಸ್ಥಿತಿ ದೇವರು ಬದಲಾಯಿಸ್ತಾನೆ. ಯಾಕೆ ನಮ್ಮ ದೇವರು ಆತನ ಮಾರ್ಪಡದ ದೇವರು, ಆತನ ಕರುಣಾಮಯ ದೇವರು. ನೀವು ಆದ ಹೋಗುವಂಥ ಎಲ್ಲ ಪರಿಸ್ಥಿತಿಗಳು, ನಿಮ್ಮ ಕಷ್ಟ, ನಿಮ್ಮ ದುಃಖ ಎಲ್ಲವನ್ನು ಬಲ ಆತನು. ಒಂದು ಅದಕ್ಕೆ ಪ್ರಸಂಗಿಯಲ್ಲಿ ಹೇಳ್ತದೆ, ಆಕಾಶ ಕೆಳಗೆ ಪ್ರತಿಯೊಂದಕ್ಕೆ ಏನಂಡಿದಂದೇ ಸಮಯ ಉಂಟು. ಆದ್ದರಿಂದಾಗಿ ನಾವು ಖಂಡಿತವಾಗಿ ದೇವರು ತಕ್ಕ ಕಾಲದಲ್ಲಿ ಎಲ್ಲ ಸಮಸ್ಯೆ ನೀಗಿಸಿ ಕರ್ತ ನಿಮ್ಮನ್ನು ಆಶೀರ್ವದಿಸುವನಾಗಿದೆ. ಇವತ್ತು ನಾವು ಪ್ರಾರ್ಥಿಸುವ ಖಂಡಿತ ನಮ್ಮ ಮಟ್ಟಿಗೆ ಸೇ, ನೀವು ಸಹ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸುವಾಗ ಇವತ್ತೆಲ್ಲ ಕರ್ತನು ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆ ಮಾಡೋನು ಆತನಾಗಿದ್ದ. ನಾವು ಪ್ರಾರ್ಥಿಸುವ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯಾದ ದೇವರೇ, ಯೇಶುವಿನ ನಾಮದಲ್ಲಿ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಸಂಗೀತ ಕರ್ತನವರ ಕುಟುಂಬದ ದುಃಖವನ್ನು ಕರ್ತನೇ ನಿನ್ನಲ್ಲಿ ತೋಡಿಕೊಂಡಿದ್ದಾರೆ ಕರ್ತನೇ ನಿನ್ನಲ್ಲಿ. ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ದುಃಖಿಸುತ್ತಾ ಹೌದು ಸ್ವಾಮಿ ಬಿತ್ತುವವನು, ಕರ್ತನೇ ದುಃಖಿಸುತ್ತಾ ಕರ್ತನೇ ಬಿತ್ತುವವನು ಹರ್ಷಿಸುತ್ತಾ ಕೊಯ್ಯುತ್ತಾ ನಿನ್ನ ವಾಕ್ಯ ಹೇಳ್ತದೆ. ಮಗಳ ಹಾದು ಹೋದ ಪರಿಸ್ಥಿತಿ ನೀನು ಬಾಲಂತ ದೇವರು ಕರ್ತನೇ, ಕುಟುಂಬದಲ್ಲಿ ಆಶೀರ್ವಾದಕ್ಕೆ ತಡೆ ಕರ್ತನೇ, ಮಕ್ಕಳ ಕರ್ತನೆ ಹೌದು ವಿವಾಹಕ್ಕಾಗಿ ತಡೆ ಮಾತ್ರವಲ್ಲ ಸ್ವಾಮಿ, ಎಲ್ಲ ಭಾಗದಲ್ಲಿ ತಡೆಗಳು ಮಾತ್ರವಲ್ಲ ಸ್ವಾಮಿ, ಅನೇಕವಾದ ಸಮಸ್ಯೆಗಳಿಂದ ಅವರು ಬಾಧೆ ಪಡ್ತಿರುವಾಗ ತಂದೆ ದೇವರೇ, ಯೇಶುವಿನ ನಾಮದಲ್ಲಿ ಏಕ ಮನಸ್ಸುಳರಾಗಿ ಕರ್ತನೆ ಇವರ ಬಿಡುಗಡೆಗಾಗಿ, ಇವರ ಆಶೀರ್ವಾದಕ್ಕಾಗಿ, ಇವರೆಲ್ಲರ ಕೊರತೆಗಳನ್ನು ನೀಗಿಸೋದಕ್ಕಾಗಿ ನಾವು ನಿನ್ನ ಸಾನ್ನಿಧ್ಯ ಬೇಡಿಕೊಳ್ಳುತ್ತಿದ್ದೇವೆ. ಒಬ್ಬರಿಗೋಸ್ಕರ ಒಬ್ಬರ ಪ್ರಾರ್ಥಿಸಿ ನಡೆದಿ, ಒಬ್ಬರ ಭಾರನೊಬ್ಬರ ಒತ್ತುಕೊಂಡು ನಡೆದಿ ಸ್ವಾಮಿ, ಮಗಳೆಲ್ಲ ಕರ್ತನೆ ಚಿಂತೆ ನೀಗಿಸಿರಿ ಅಪ್ಪ, ದುಃಖವನ್ನು ತೆಗೆದುಹಾಕಿರಿ ಅಪ್ಪ. ನಿನ್ನ ವಾಕ್ಯ ಹೇಳ್ತದೆ, ಕುಂದಿದ ಮನಕ್ಕೆ ಸ್ತೋತ್ರದ ವಸ್ತ್ರವನ್ನು ಒದಗಿಸುವ ದೇವರೇ ನಮ್ಮ ದೇವರಾಗಿದ್ದಿ, ದುಃಖಿತರಿಗೆ ನೀನು ಕರ್ತನೆ ಸಂತೋಷವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಿ ಕರ್ತನೆ. ಈಗಲೂ ಅವರನ್ನು ಪರಿಪೂರ್ಣವಾಗಿ ಬಿಡುಗಡೆ ಕೊಡಿಸಿರಿ ಸಪ್ಪ. ಎಲ್ಲ ಬ್ಲಾಕ್ಗಳು ನಾಮದಲ್ಲಿ ಓಪನ್ ಆಗಲಿ ಸ್ವಾಮಿ, ಮುಚ್ಚಲ್ಪಟ್ಟ ಭಾಗಗಳು ನಾಮದಲ್ಲಿ ತೆರೆಯಲ್ಪಡಲಿ ಕರ್ತನೆ. ಮಗಳು ಎಲ್ಲ ಭಾಗದಲ್ಲಿ ಆಶೀರ್ವಸ್, ಕುಟುಂಬ ಯೇಸು ನಾಮದಲ್ಲಿ ಹೇರಳವಾಗಿ ಆಶೀರ್ವಾದಿಸಲ್ಪಡಲಿ. ಮಕ್ಕಳಿಗೆ ಒಳ್ಳೆ ಒಳ್ಳೆ ಕರ್ತನೆ ಹೌದು ಸ್ವಾಮಿ, ಹಾಲಲ್ಲೂಯ್ಯ, ಒಳ್ಳೆ ಕರ್ತನೆ ಪ್ರೊಫೆಸರ್ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ಮಾತ್ರವಲ್ಲ ದೇವದೂತರ ಸಹಾಯ ಮಾತ್ರವಲ್ಲ ಸ್ವಾಮಿ, ಸ್ವಂತ ಮನೆ, ಸ್ವಂತ ಜಾಗ ಎಲ್ಲವನ್ನು ಒದಗಿಸಿಕೊಟ್ಟು ಕರ್ತನೆ ಇವರೆಲ್ಲ ದುಃಖವನ್ನು ತೆಗೆದಾಕಿ ಹರ್ಷಾನಂದವನ್ನು ನೀನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನೆಗೆ ವಿರುದ್ಧವಾಗಿ ಹೊರಡುವ ಎಲ್ಲ ವೈರಿ ಕಾರ್ಯಗಳು ಶ್ಲಾಮದಲ್ಲಿ ಕೆಡಬಾಕಲ್ಪಡಲಿ ಕರ್ತನೆ. ಕರ್ತನೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಬಿಡದ ಪರಲೋಕ ನಮ್ಮ ತಂದೆ. ಆಮೆನ್ ಆಮೇನ್ ಆಮೇನ್. ಎಸ್ ಸಂಗೀತ ಸಿಸ್ಟರ್, ಕರ್ತ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾನೆ, ಕುಟುಂಬದಲ್ಲಿರುವ ಎಲ್ಲ ಕೊರತೆಗಳನ್ನು ಸಮಸ್ಯೆಗಳನ್ನ ನೀಗಿಸ್ತಾನೆ. ಕರ್ತ ನಂಬಿಕೆಯಲ್ಲಿ ದೃಢವಾಗಿರ್ರಿ, ಕರ್ತನು ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸ್ತಾನಮ್ಮ. ಧೈರ್ಯವಾಗಿರ್ರಿ. ವಂದನೆ ಬಿಗ್ ಜೆ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ ವಂದನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಪ್ರೈಸ್ ದಿ ಲಾರ್ಡ್. ಸಿಸ್ಟ್ರಲ್ಲಿ ನಮ್ಮ ಬಳಿ ನಿರಂತರವಾಗಿ ಪ್ರಾರ್ಥನೆ ಸಹಕಾರ ಕೇಳುವ ರತ್ನ ಅನ್ನೋರು ಉಡುಪಿಯಿಂದ, ಅವರ ಮಗ ಮಹೇಶ್ಗಾಗಿ ಅವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಂಡಿದ್ದರು. ನನ್ನ ಮಗ ಮಹೇಶ್ಗೆ ಕೆಲಸ ಇದೆ ಒಂದು ಕಂಪ್ನಿಯಲ್ಲಿ, ಆದರೆ ಅದು ಅಷ್ಟು ಒಳ್ಳೆಯ ಕೆಲಸ ಆಗಿಲ್ಲ. ಅಲ್ಲಿ ಕೆಲಸದಲ್ಲಿ ಸಾಕಷ್ಟು ಒತ್ತಡ, ಕಿರಿಕಿರಿ ಆತನಿಗಿದೆ. ಅದಕ್ಕಾಗಿ ಅವನಿಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗಲಿ ಎಂಬುದಾಗಿ ಪ್ರಾರ್ಥಿಸಿರಿ. ಹಾಗೂ ಅವನ ಆರೋಗ್ಯಕ್ಕಾಗಿ, ಆತನ
ಜೀವಿತಕ್ಕಾಗಿ ಪ್ರಾರ್ಥಿಸಿರೆಂಬುದಾಗಿ ಸಿಸ್ಟರ್ ರತ್ನ ತನ್ನ ಮಗನಿಗಾಗಿ ಪ್ರಾರ್ಥನೆ ಸಹಕಾರವನ್ನು ಉಡುಪಿಯಿಂದ ಕೇಳ್ಕೊಳ್ತಿದ್ದಾರೆ ಸಿಸ್ಟರ್. ಪ್ರಾರ್ಥನೆಯನ್ನು ಮಾಡೋಣ. ಸಿಸ್ಟರ್ ರತ್ನ ಅವರೇ, ಒಂದು ವೇಳೆ ನೀವು ಲೈವಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡ್ತಾ ಇರೋದಾಗಿದ್ದರೆ ನೀವು ನಮ್ಮ ಜೊತೆ ಸೇರಿ ಪ್ರಾರ್ಥಿಸಿರಿ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ದೇವರು. ನಮ್ಮ ದೇವರಿಗೆ ಅಸಾಧ್ಯ ಎಂಬುದು ಒಂದೂ ಇಲ್ಲ. ನಿಮ್ಮ ಮಗನಿಗೆ ಒಂದು ಸಣ್ಣ ಕಂಪೆನಿಯಲ್ಲಿ ಕೆಲಸ ಮಾಡ್ತಿದ್ದಿರಬಹುದು, ಅಲ್ಲಿ ಅನೇಕ ಕಿರಿಕಿರಿಗಳು ಇದ್ದಿರಬಹುದು. ಆದರೆ ನೀವು ಪ್ರಾರ್ಥಿಸುವಾಗ ದೇವರು ಆತನ ಕೆಲಸದಲ್ಲಿ ಆತನ ಅಭಿವೃದ್ಧಿಯನ್ನು ದೇವರು ಮಾಡಲು ಶಕ್ತನಾದಂಥ ದೇವರಾಗಿದ್ದಾನೆ. ಅದನ್ನು ನಮ್ಮ ಜೊತೆ ಸೇರಿ ಪ್ರಾರ್ಥಿಸ್ರಿ. ನಾವೆಲ್ಲರೂ ಸೇರಿ ಮಹೇಶ್ಗಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಸಹೋದರಿ ರತ್ನ ಅವರ ಮಗನಿಗಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್, ಹಾಲಲೂಯ. ಕರ್ತನೇ ಸ್ತೋತ್ರಪ್ಪ, ರಾಜ ಸ್ತೋತ್ರ, ವಂದನೇ ಅಪ್ಪ, ವಂದನೇ ಸ್ವಾಮಿ. ಕರ್ತನೇ ಮಗ ಮಹೇಶ್ಗಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥಿಸುವವರಾಗಿದ್ದೇವೆ. ಕರ್ತನೇ ಮಹೇಶನ್ನು ಕರ್ತನೇ ಸ್ವಾಮಿ, ಹೌದು ರಾಜ, ಅವರ ಆತ್ಮ ಪ್ರಾಣ ಶರೀರ ಹೃದಯ ಮನಸ್ಸು ಆಲೋಚನೆಗಳ ಮೇಲೆ ಯೇಶುವೇ ನಿಮ್ಮನ ರಕ್ತದ ಶಕ್ತಿಯನ್ನು ಪವಿತ್ರಾತ್ಮನ ಜೀವವನ್ನು ನಾವು ಮಾತನಾಡುವವರಾಗಿದ್ದೇವೆ. ಸ್ವಾಮಿ, ಅವರು ಈಗ ಕೆಲಸ ಮಾಡುವಂಥ ಸ್ಥಳದಲ್ಲಿ ಕರ್ತನೆ ಇರುವಂಥ ಅನೇಕ ಹೋರಾಟಗಳು, ಅನೇಕ ಗಲಿಬಿಲಿಗಳು, ಅನೇಕ ಸಮಸ್ಯೆಗಳು ನಿನ್ನ ದೃಷ್ಟಿಯಲ್ಲಿ ಮರೆಯಾಗಿಲ್ಲ ಸ್ವಾಮಿ. ಇದು ನಿನ್ನ ಕುಟುಂಬ, ನೀನು ಆಯ್ದುಕೊಂಡ ಕುಟುಂಬ ಅಪ್ಪ. ಸ್ವಾಮಿ ಕರ್ತನೆ, ಈಗಲೂ ತಾಯಿಯ ಹೃದಯದ ಆಸೆ ಸ್ವಾಮಿ ಕರ್ತನೆ, ಈತನಿಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಉದ್ಯೋಗವು ದೊರಕಲಿ ಎಂಬುದಾಗಿ ಸ್ವಾಮಿ. ನಿನಗೆ ಕರ್ತನೆ ಸ್ವಾಮಿ ಈ ಭಿನ್ನಹವು ಕರ್ತನೆ ಕೇಳಲ್ಪಡ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಚಿತ್ತಕ್ಕನುಸಾರವಾಗಿ ಒಂದು ಒಳ್ಳೆ ಕಂಪನಿಯಲ್ಲಿ ದೇವರೇ ಮಹೇಶಿಗೆ ಕೆಲಸವನ್ನು ನೀನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. ಇದಕ್ಕೆ ತಡೆಯಾಗಿರುವ ಬಲಗಳೆಲ್ಲವೂ ಯೇಶುವಿನ ನಾಮದಲ್ಲಿ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಮುರಿದಾಗ್ತಾ ಇದ್ದೇವೆ ಕರ್ತನೆ. ನಿನ್ನ ವಿಶೇಷ ಕೃಪೆಯನ್ನು ಕರ್ತನೆ ಸ್ವಾಮಿ, ಹೌದು ರಾಜ ದಯೆ ಕರ್ತನೆ ಸ್ವಾಮಿ, ನಿನ್ನ ದಯೆಯನ್ನು ಕರ್ತನೆ, ನಿನ್ನ ಕರುಣೆಯನ್ನು ಕರ್ತನೆ ಸ್ವಾಮಿ ಮಹೇಶ್ ಮೇಲೆ ನಾವು ಮಾತನಾಡ್ತಿದ್ದೇವೆ ಸ್ವಾಮಿ. ಆದಷ್ಟು ಬೇಗ ಕರ್ತನೆ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸವನ್ನು ನೀನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. ಸಮಾಧಾನ ಇರುವಂಥ ಸ್ಥಳದಲ್ಲಿ ಮಗನಿಗೆ ಕೆಲಸವನ್ನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. ಮಗನನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಎ ತಾಯಿಯ ಭಿನ್ನಹದಂತೆ ಕರ್ತನೆ ಸ್ವಾಮಿ, ಕರ್ತನಿನ ಎಲ್ಲ ಕಾರ್ಯಗಳಲ್ಲೂ ಕೈಜೋಡಿಸಿ ದೇವರೇ ಮಗನ ಆರೋಗ್ಯದಲ್ಲೂ ಸ್ವಾಮಿ, ಮಗನ ಭವಿಷ್ಯದಲ್ಲೂ ಕರ್ತನಿನ ಹಸ್ತದ ಸಹಾಯ ಮಗನ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ಈ ತಾಯಿಯ ಪ್ರಾರ್ಥನೆಯನ್ನು ನೀನು ಕೇಳಿದಿ ಕರ್ತನೆ ಸ್ವಾಮಿ, ಹೌದು ರಾಜ. ಈಗಲೂ ನಾವೆಲ್ಲರೂ ಕೇಳಿ ಮಾಡಿದಂಥ ಪ್ರಾರ್ಥನೆಗೆ ದೇವರೇ ಕರ್ತನಿನ ಸದುತ್ತರವನ್ನು ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದಿ, ಆಮೇನ್, 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 ಹಾಲೆಲೂಯಾ. ಪಾಸ್ಟರ್ ಇಲ್ಲಿ ಶ್ವೇತನ ಸಹೋದರಿ ಕುಮಟದಿಂದ, ನನ್ನ ಪತಿಗಾಗಿ ಪ್ರಾರ್ಥಿಸಿರಿ, ಅವರಿಂದ ನಾನು ಸಾಕಷ್ಟು ವೇದನೆ ಪಡ್ತಿದ್ದೀನಿ. ಅವರು ನನ್ನ ವಿಚಾರವಾಗಿ ಯಾವ ಜವಾಬ್ದಾರಿನೂ ವಹಿಸ್ಕೊಳ್ಳೋದಿಲ್ಲ. ಸಂಪಾದನೆ ಮಾಡಿರೋ ಎಲ್ಲ ಹಣವನ್ನು ಹಾಳು ಮಾಡ್ತಾರೆ, ಸಭೆಗೂ ಹೋಗೋದಿಲ್ಲ, ಇಷ್ಟ ಬಂದ ಹಾಗೆ ನಡೆದುಕೊಳ್ತಾ ಇದ್ದಾರೆ. ಅವರ ಜೀವಿತಕ್ಕಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಶ್ವೇತ ಅನ್ನೋ ಸಹೋದರಿ ಕುಮಟದಿಂದ, ಅವರ ಪತಿಯ ಬದಲಾವಣೆಗಾಗಿ, ಅವರ ಪತಿಯ ಸ್ವಭಾವ ಬದಲಾವಣೆ ಆಗಲಿ, ಅವ್ರ ರಕ್ಷಣೆ ಅನುಭವಕ್ಕೆ ಬರಲಿ, ಅವ್ರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ. ಫಸ್ಟ್ ಈ ರೀತಿ ಅನೇಕ ಸಹೋದರಿಯರು, ಯಾಕಂದರೆ ಪತಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾಗಿದ್ದು ಆತನ ಜವಾಬ್ದಾರಿ. ತನ್ನ ದುಡಿದು ತನ್ನ ಹೆಂಡತಿ ತನ್ನ ಮಕ್ಕಳನ್ನು ನಂಬಿಗಸ್ತನ ಕಾಪಾಡಬೇಕು, ಅವನ ಜವಾಬ್ದಾರಿ ಉಳ್ಳವನಾಗಿರಬೇಕು. ಅನೇಕ ಪತಿಯಂದಿರು ಅವರ ಪತ್ನಿ ಅವರ ಮಕ್ಕಳನ್ನು ಅವ್ರನ್ನ ಕನ್ಸರ್ನ್ ಮಾಡಲ್ಲ, ಬೇಕಾಬಿಟ್ಟಿ ಜೀವನ ನಡೆಸ್ತಾರೆ. ಆ ರೀತಿ ಅನೇಕರು ಸಹೋದರಿಯರು ಕಷ್ಟಪಡುವವರಿದ್ದಾರೆ ಶ್ವೇತವರ ಹಾಗೆ. ಈ ವೇಳೆಯಲ್ಲಿ ಶ್ವೇತವರು ನಮ್ಮ ಬಳಿ ಈ ವಿಚಾರವಾಗಿ ತನ್ನ ಪತಿಯ ಸ್ವಭಾವವನ್ನು ಕರ್ತನು ಬದಲಾಯಿಸಲಿ, ಅವರ ರಕ್ಷಣೆ ಅನುಭವಕ್ಕೆ ಬರಲಿ, ಸಭೆಗಳಿಗೆ ಬರಲಿ, ಈ ರೀತಿಯಾಗಿ ಎಲ್ಲ ವ್ಯರ್ಥ ಕಾರ್ಯಗಳಿಂದ ಹೊರಗೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ ಪಾಸ್ಟರ್. ಪ್ರಾರ್ಥನೆ ಮಾಡುವ ತದೆಯಾದ ದೇವರೇ, ಯೇಶುವಿನ ನಾಮದ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಶ್ವೇತನ ಗಂಡನಿಗಾಗಿ ಪ್ರಾರ್ಥಿಸ್ತೇವೆ. ಕರ್ತನ ಮಗಳು ತನ್ನ ಕಣ್ಣೀರನ್ನು ತನ್ನ ದುಃಖ ವೇದನೆಯನ್ನು ಕರ್ತನೆ ನಿನ್ನ ಹತ್ರ ಹೇಳಿ ಪ್ರಾರ್ಥಿಸಕ್ಕಾಗಿ ಕೇಳಿಕೊಂಡಿರುವಾಗ ತದೆ ನಿನ್ನ ಕರುಣಾಮಯ ದೇವರು, ನಿನ್ನ ಕುಟುಂಬ ನಿನ್ನ ಕರುಣಿಸುವ ದೇವರು, ಕರ್ತನ ಅವರ ಗಂಡನಿಗಾಗಿ ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಅವರ ಗಂಡನ ಮೇಲೆ ಎಲ್ಲ ದೊರೆತನ ಮಾಡುವ ಎಲ್ಲ ವೈರಿ ಕಾರ್ಯಗಳು ಇಷ್ಟ ನಾಮದಲ್ಲಿ ಕೆಡಬಾಕಲ್ಪಡಲಿ. ಪರಿಶುದ್ಧಾಪುರರು ಮಾತನ್ನು ಚಾಲಿಸರಿ ಕರ್ತನೆ. ಆ ಮಗನ ಹೃದಯದಲ್ಲಿ ಸ್ವಾಮಿ ಅಪ್ಪ ನಿನ್ನ ದೈವತ್ವ ಪ್ರಕಟವಾಗಲಿ. ಪಾಪದ ವಿಷ ನೀತಿ ವಿಷ ತೀರ್ಪನ್ನು ಅರವನ್ನು ಉಂಟು ಮಾಡಿರಿ. ಇವನು ಕರ್ತನೆ ಇವರ ಗಂಡನ ಆತ್ಮ ರಕ್ಷಿಸಲ್ಪಡಲಿ ಕರ್ತನೆ. ಗಂಡ ಹೌದು ಸ್ವಾಮಿ, ಕುಟುಂಬದ ಜವಾಬ್ದಾರಿ ಹೊರದೆ ಕರ್ತನೆ ಇರುವಾಗ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ. ಅವರಲ್ಲಿರುವ ಎಲ್ಲ ಅಪ ದೂರ ಹೌದು ಸ್ವಾಮಿ, ಎಲ್ಲ
ದುರುಪಯೋಗಗಳು ಯೇಸುನಾಮದಲ್ಲಿ ಕೆಡವಾಕಲ್ಪಡಲೆ. ಪರಿಶುದ್ಧಾತ್ಮರವ ಮೊದಲು ಚಲಿಸುವುದಾಗಿ ಪ್ರಾರ್ಥಿಸ್ತೇವೆ. ಮುಖ್ಯವಾಗಿ ಕರ್ತನೆ, ಯಾವ್ಯಾವ ಭಾಗದಿಂದ ಮಗ ನಡೆಯಲ್ಪಟ್ಟಿದ್ದೇನೆ ಎಲ್ಲವನ್ನು ಬಿಡುಗಡೆ ಕೊಟ್ಟು ತಾನು ಕುಟುಂಬದ ಜವಾಬ್ದಾರಿ ಹೊತ್ತು ಕರ್ತನೆ ಹೌದು ಸ್ವಾಮಿ ತನಗೆ ಕೊಡಲ್ಪಡೋ ಜವಾಬ್ದಾರಿ ನಂಬಿಕಸ್ಕರಾಗಿ ಮಾಡುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಕುಟುಂಬದ ಎಲ್ಲ ಪರಿಸ್ಥಿತಿಯನ್ನು ಮಾರ್ಪಡಿಸಿರಿ. ಕುಟುಂಬದಲ್ಲಿ ಕರ್ತನೆ ಏನೋ ಸಂತೋಷ ಏನೋ ಸಮಾಧಾನ ಅಪ್ಪ ಯಜಮಾನ ತಾಳ್ವಿಕೆ ಮಾಡಲಿ. ಗಂಡನ ಹತ್ರ ಮಧ್ಯದಲ್ಲಿ ಬಲವಾದ ಪ್ರೀತಿ ಅನುಯತೆ ಐಕ್ಯತೆ ಏಕ ಮನಸ್ಸನ್ನು ದಯಪಾಲಿಸಿರಿ. ಕೆಲಸಕ್ಕೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನು ಕರ್ತನೆ ಸಾಕೊಂದೆ ಸಲಹುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಇವರು ಆತ್ಮ ರಕ್ಷಿಸಲ್ಪಡಲಿ. ಕುಟುಂಬವಾಗಿ ಸಭೆಯಾಗಿ ಸೇರಿ ಬಂದು ಏನನ್ನು ಆರಾಧಿಸುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಂಡು ನಡೆಸಿರಿ. ಕರ್ತನೆ ಕುಟುಂಬದಲ್ಲಿ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಕುಟುಂಬನ ಕೈ ಹಿಡಿದು ನಡೆಸೋಕ್ಕಾಗಿ ಸ್ತೋತ್ರ. ಅದೇ ರೀತಿ ಸ್ವಾಮಿ ಯಾರ್ಯಾರು ಇಂಥ ಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದಾರೆ ಅವರೆಲ್ಲರಿಗೂ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ತಾಯಿವ. ಹೌದು ಸ್ವಾಮಿ, ಎಷ್ಟೋ ಹೆಣ್ಮಕ್ಕಳು ಸ್ವಾಮಿ ಮದುವೆಯಾಗಿ ಕರ್ತನೆ ಗಂಡನಿಂದ ಸರಿಯಾದ ಒಂದು ಆಧಾರ ಇಲ್ಲದೆ ಸರಿಯಾದ ಸಹಕಾರ ಇಲ್ಲದೆ ಎಷ್ಟೋ ಹೆಣ್ಣುಮಕ್ಕಳು ಸ್ವಾಮಿ ಮನೆಯಲ್ಲಿ ಕರ್ತನೆ ದುಃಖದಲ್ಲಿ ಕಣ್ಣೀರಿನಲ್ಲಿ ಹಾದು ಹೋಗ್ತಿದ್ದಾರೆ. ಇಂಥ ಕುಟುಂಬ ನಿನ್ನ ಸಂಧಿಸಬೇಕಾಗಿ, ಇಂಥ ಕುಟುಂಬ ನಿನ್ನ ಕರ್ತನೆ ದರ್ಶಿಸಬೇಕಾಗಿ ಕುಟುಂಬದೆಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಕುಟುಂಬದಲ್ಲಿ ದಿನ ಹರ್ಷಾನಂದವನ್ನು ಉಂಟು ಮಾಡಬೇಕಾಗಿ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಈ ರೀತಿಯಾಗಿ ಸ್ವಾಮಿ ಕರ್ತನೆ ಯಾರ್ಯಾರು ಹೆಣ್ಣುಮಕ್ಕಳಿಂದ ಒಂದು ಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದಾರೆ ಅವ್ರಿಗೆ ಪರಿಪೂರ್ಣವಾದ ಬಿಡುಗಡೆ ಉಂಟಾಗಲಿ. ಕುಟುಂಬದಲ್ಲಿ ಕರ್ತನೆ ಅಪ್ಪ ಕಣ್ಣುಗಳು ಗಂಡನ ಗಂಡಂದಿರು ಕರ್ತನೆ ತಿರುಗಿಕೊಳ್ಳಲಿ. ಮಾತ್ರವಲ್ಲ ಸ್ವಾಮಿ, ತಮಗೆ ಕೊಡಲ್ಪಡ ಜವಾಬ್ದಾರಿ ಅಂಬಿಕಸ್ಕರಾಗಿ ಮಾಡುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಂಡು ನಡೆಸಿರಿ. ಕರ್ತ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡನು ಪರಲೋಕ ನಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್. ಹಾಲೆಲೂಯಾ. ಸಿಸ್ಟರ್ ಒಬ್ಬರು ಕರೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ. ಕರೆ ಕಡಿತಗೊಂಡಿದೆ ಸಿಸ್ಟರ್. ನಾವು ಪ್ರಾರ್ಥಿಸೋಣ. ವಸಂತ್ ಕುಮಾರ್ ಅನ್ನೋರು ಬೆಂಗಳೂರಿಂದ ಕೇಳ್ಕೊಳ್ತಿದ್ರು. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ, ನಮ್ಮ ಆರ್ಥಿಕವಾದ ಸಮಸ್ಯೆಯಿಂದ ಹೊರಗೆ ಬರೋದಕ್ಕಾಗಿ, ಆರ್ಥಿಕವಾದ ಒಂದು ಬಿಡುಗಡೆಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ವಸಂತ್ ಕುಮಾರ್ ಅವರು ಕೇಳ್ಕೊಳ್ತಾ ಇದ್ರು. ಅನೇಕರು ಈ ದಿನಮಾನಗಳಲ್ಲಿ ಆರ್ಥಿಕವಾದ ಭಾಗದಲ್ಲಿ ಕೊರತೆಯಲ್ಲಿದ್ದಾರೆ. ನಾವು ಪ್ರತಿನಿತ್ಯ ಪ್ರಾರ್ಥಿಸ್ತಿದ್ದೀವಿ. ಕರ್ತನು ತಾನೇ ಸಾಲ ಭಾರ ಆರ್ಥಿಕವಾದ ಕೊರತೆಯಲ್ಲಿರುವ ಪ್ರತಿಯೊಬ್ಬರ ಕೊರತೆಯನ್ನು ನೀಗಿಸಲಿ ಎಂಬುದಾಗಿ ಈ ವೇಳೆಯಲ್ಲಿ ವಸಂತ್ ಕುಮಾರ್ ಅವರ ಕುಟುಂಬ ಹಾದು ಹೋಗುತ್ತಿರುವ ಎಲ್ಲ ಪರಿಸ್ಥಿತಿಯನ್ನು ಕರ್ತನು ಬಲ್ಲಾತನಾಗಿದ್ದಾನೆ. ಕರ್ತನು ತಾನೇ ಅವರ ಕುಟುಂಬದ ಎಲ್ಲ ಅಗತ್ಯತೆಯನ್ನು ಸಂಧಿಸಲಿ, ಎಲ್ಲ ಆರ್ಥಿಕ ಅಗತ್ಯತೆಯನ್ನು ಒದಗಿಸಿಕೊಡಲಿ, ಒಂದು ಆರ್ಥಿಕವಾದ ಫೈನಾನ್ಷಿಯಲ್ ಬ್ರೇಕ್ ಥ್ರೂನ ಅವರು ಹೊಂದಿಕೊಳ್ಳಲಿ ಎಂಬುದಾಗಿ ಅವರಿಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ ಸಿಸ್ಟರ್. ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಸಹೋದರ ವಸಂತ್ ಕುಮಾರ್ಗಾಗಿ ಕರ್ತನು ತಾನೇ ಅವರ ಜೀವಿತದಲ್ಲಿ ಅವರ ಕುಟುಂಬದಲ್ಲಿ ದೇವರು ವಿಶೇಷವಾದ ಆಶೀರ್ವಾದವನ್ನು ಉಂಟು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಾವೆಲ್ಲರೂ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ನಾವಿರುವಂಥ ಸ್ಥಳದಲ್ಲಿ ಸಹೋದರ ವಸಂತ್ಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ಸ್ತೋತ್ರ, ವಂದನೆ ಅಪ್ಪ ರಾಜ, ವಂದನೆ. ಪ್ರಾರ್ಥನೆಯನ್ನು ಕೇಳುವ ಆತನೇ ಸ್ತೋತ್ರ. ನಮ್ಮ ಸಹೋದರ ವಸಂತ್ ಕುಮಾರನ್ನು ಕರ್ತ ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇವೆ ರಾಜ. ಕರ್ತನೇ ಅನೇಕವಾದ ಆರ್ಥಿಕವಾದ ಬಿಕ್ಕಟ್ಟಿನಿಂದ ಬಾಧೆ ಪಡುತ್ತಿರುವಂಥ ಈ ಕುಟುಂಬದ ಮೇಲೆ ದೇವರಿನ ದಯೆ ಕರುಣೆಯನ್ನು ಕೇಳ್ಕೊಳ್ತಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ಧರ್ಮೋಪದೇಶ ಕಾಂಡ 7:11 ಸ್ವಾಮಿ. ಕರ್ತನೇ ನಿನ್ನ ವಾಕ್ಯವನ್ನು ತಪ್ಪದೆ ಯಾರು ಕೈಕೊಂಡು ನಡೆಯುತ್ತಾರೋ, ನಿನ್ನ ಆಜ್ಞಾ ನೇಮ ವಿಧಿಗಳಿಗೆ ಯಾರು ಒಳಗಾಗುತ್ತಾರೋ, ಅವರಿಗೆ ನೀನು ಆಕಾಶದ ಉಗ್ರಾಣಗಳನ್ನು ತೆರೆದು ಜಲನಿಧಿಗಳನ್ನು ತೆರೆದು ಅವರನ್ನು ಆಶೀರ್ವದಿಸ್ತೇ ಎಂಬುದಾಗಿ. ಅವರ ಹುಟ್ಟುವಳಿಯನ್ನು, ಅವರು ಕೈ ಹಾಕಿದ ಕೆಲಸವನ್ನು, ಅವರು ಎಲ್ಲಿಗೆ ಹೋಗ್ತಾರೋ ಅಲ್ಲಿ ಆಶೀರ್ವಾದವು ಅವರನ್ನು ಹಿಂಬಾಲಿಸುವುದೆಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಕರ್ತನೇ ಹೌದು ರಾಜ. ಮತ್ತು ನಿನ್ನ ವಾಕ್ಯ ಹೇಳ್ತದೆ 128 ಕೀರ್ತನೆ 1 ದೇವರೇ ನಿನ್ನ ಮಾರ್ಗವನ್ನು ಸನ್ಮಾನಿಸಿ, ನಿನ್ನ ವಾಕ್ಯವನ್ನು ಸನ್ಮಾನಿಸಿ ಆ ಮಾರ್ಗದಲ್ಲಿ ಯಾರು ನಡೆಯುತ್ತಾರೋ ಅವರೇ ಧನ್ಯರು ಎಂಬುದಾಗಿ. ಅವರು ದುಡಿತದ ದುಡಿಮೆ, ಅವರ ಕಷ್ಟಾರ್ಜಿತವನ್ನು ಅವರು ಕುಟುಂಬವಾಗಿ ಸಂತೋಷಿಸಿ ಅನುಭವಿಸುವಂತೆ ನೀನು ಮಾಡ್ಚಿ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಕರ್ತ ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿರುವ ಯಾವುದಾದ್ರೂ ಬಲಹೀನತೆಗಳು ಈ ಕುಟುಂಬದಲ್ಲಿ ಸಹೋದರನಲ್ಲಿ ಇರುವುದಾದರೆ ದೇವರೇ ನಿನ್ನ ಕೃಪೆಯ ಮೂಲಕವಾಗಿ ಇವರನ್ನು ಕರ್ತ ನೀವು ಕ್ಷಮಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯಾಕಂದ್ರೆ ನಿನ್ನ ವಾಕ್ಯವು
ವಾಕ್ಯವು ಸತ್ಯವಾದದ್ದು ಸ್ವಾಮಿ ಕರ್ತನೇ ಸ್ವಾಮಿ ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ ಅನೇಕರಿಗೆ ಸಾಲ ಕೊಡುತ್ತೀರಿ ಹೊರತು ಸಾಲಗಾರರ ಆಗುವುದಿಲ್ಲ ನಿನ್ನ ವಾಕ್ಯವನ್ನು ಸನ್ಮಾನಿಸಿ ನಡೆಯುವ ವ್ಯಕ್ತಿಯ ಜೀವಿತದಲ್ಲಿ ಅನೇಕರಿಗೆ ಕೊಡುವಂತೆ ಅವರ ಕೈಗಳನ್ನು ನೀನು ಆಶೀರ್ವದಿಸ್ತಿ ಎಂಬುದಾಗಿ ಸ್ವಾಮಿ ಆರ್ಥಿಕ ಸಮಸ್ಯೆಯನ್ನು ತಂದು ಹಾಕಿದ ಎಲ್ಲ ಬಲಹೀನತೆಗಳು ದುಷ್ಟನ ಎಲ್ಲ ಆಲೋಚನೆಗಳು ಎಲ್ಲ ರೀತಿಯ ಬಿಕ್ಕಟ್ಟುಗಳು ಯೇಸುವಿನ ನಾಮದಲ್ಲಿ ಇವರ ಮೇಲಿಂದ ಇವರ ಕುಟುಂಬದ ಮೇಲಿಂದ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಸ್ವಾಮಿ ನಿನ್ನ ಮಾತು ಸತ್ಯ ಇವರು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ನಿನ್ನ ಜಯ ಇವರು ಹೋಗುವ ಸ್ಥಳಗಳಲ್ಲೆಲ್ಲ ನಿನ್ನ ಜಯವನ್ನು ಕರ್ತನೆ ಕೊಟ್ಟು ನಡೆಸಿರಿ ದೇವರ ಇವರ ಕುಟುಂಬದಲ್ಲಿರುವ ಎಲ್ಲ ಸಾಲದ ಸಮಸ್ಯೆಯಿಂದ ಇವರಿಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ನಿನ್ನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಪ್ರಾರ್ಥಿಸುವವರಾಗಿದ್ದೇವೆ ಅದೇ ರೀತಿ ಸ್ವಾಮಿ ಈ ಒಂದು ಸಮಯಗಳಲ್ಲಿ ಅನೇಕರಿಗೆ ಕೆಲಸವಿಲ್ಲದೆ ಸರಿಯಾದ ಬಿಸ್ನೆಸ್ ಇಲ್ಲದೆ ಸ್ವಾಮಿ ದೇವರೇ ಕರ್ತನೆ ದಿನ ದಿನ ಏರುತ್ತಿರುವಂಥ ಪ್ರತಿಯೊಂದು ಆಹಾರ ಸಾಮಗ್ರಿಗಳ ಮೇಲೆ ದೇವರೇ ಬೆಲೆ ಏರಿಕೆ ಇರುವಾಗ ದೇವರೇ ಸರಿಯಾಗಿ ಕೆಲಸ ಕಾರ್ಯವಿಲ್ಲದೆ ಅನೇಕರು ಸಾಲದ ಸಮಸ್ಯೆಗೆ ಒಳಗಾಗಿ ದೇವರೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ಸ್ವಾಮಿ ಅನೇಕ ಬ್ಯಾಂಕ್ ಸಾಲಗಳು ಇದ್ದು ದೇವರೇ ಸರಿಯಾಗಿ ಸಂಬಳ ಕೆಲಸವಿಲ್ಲದೆ ಆ ಸಾಲ ತೀರಿಸಲಿಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ ಸ್ವಾಮಿ ದೇವರೇ ನಮ್ಮ ಸಹೋದರ ವಸಂತನ್ನು ಸೇರಿಸಿ ಯಾರೆಲ್ಲ ಸ್ವಾಮಿ ಕರ್ತನೆ ಸಾಲದ ಸಮಸ್ಯೆಯ ಒತ್ತಡಕ್ಕೆ ಒಳಗಾಗಿ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಈ ಎಲ್ಲ ಕುಟುಂಬಗಳನ್ನು ನಾವು ನೆನಪು ಮಾಡಿಕೊಳ್ತಿದ್ದೇವೆ ರಾಜ ದೇವರೇ ಆಶೀರ್ವಾದವು ಮೂಡಣದಿಂದ ಪಣಮುಣದಿಂದ ಅಲ್ಲ ಸ್ವಾಮಿ ಕರ್ತನ ಆಶೀರ್ವಾದವು ನಿನ್ನಿಂದ ಸ್ವಾಮಿ ಇವರ ಕಷ್ಟಾರ್ಜಿತವನ್ನು ಆಶೀರ್ವದಿಸುವ ದೇವರು ನೀನು ಸ್ವಾಮಿ ದೇವರೇ ಇವರು ಸಾಲವಿಲ್ಲದೆ ಸ್ವಾಮಿ ನೀನು ಇವರಿಗೆ ಕೊಟ್ಟ ದುಡಿತದಲ್ಲಿ ಕರ್ತನೆ ದೇವರವರು ಸಂಪಾದಿಸುವ ಸಂಪಾದನೆಯಲ್ಲಿ ನಿನ್ನ ಆಶೀರ್ವಾದದೊಂದಿಗೆ ಸಮೃದ್ಧಿಯಾಗಿ ಸಂತೋಷದಿಂದ ಕುಟುಂಬ ಜೀವನ ಮಾಡುವಂತೆ ಸಹಾಯ ಮಾಡು ಎಲ್ಲ ದೇವರೇ ಕರ್ತನೆ ಸಾಲದ ಹೊರೆಯಿಂದ ಇವರನ್ನು ಹೊರಗೆ ತೆಗೆದುಕೊಂಡು ಬಾ ಕರ್ತನೆ ವಸಂತ್ ಕುಮಾರ್ ಅವರನ್ನು ಸಾಲದಿಂದ ನೀವು ವಿಶೇಷವಾಗಿ ಬಿಡುಗಡೆ ಕೊಟ್ಟು ಸ್ವಾಮಿ ಅನೇಕರಿಗೆ ಕೊಡುವಂತೆ ಕರ್ತನೆ ಇವರ ಕೈಗಳನ್ನು ಬಲಪಡಿಸಿರಿ ಕರ್ತನೆ ಈ ರೀತಿ ಬಾಧೆ ಪಡುತ್ತಿರುವ ಎಲ್ಲ ಕುಟುಂಬಗಳು ಕರ್ತನೆ ಸ್ವಾಮಿ ನಿನ್ನ ಆಶೀರ್ವಾದವನ್ನು ಕಾಣುವಂತೆ ಸಹಾಯ ಮಾಡಿರಿ ನಮ್ಮ ಪ್ರಾರ್ಥನೆ ನೀನು ಯಾವಾಗಲೂ ಕೇಳ್ತಿ ಸ್ತೋತ್ರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ಆಮೆನ್ ಆಮೆನ್ ಹಾಲೆಲೂಯಾ ಪಾಸ್ಟರ್ಲ್ಲೊಬ್ಬರು ಅವರ ಸಹೋದರಿ ಜಯಲಕ್ಷ್ಮಿಗಾಗಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಿದ್ದಾರೆ ಜಯಲಕ್ಷ್ಮಿ 60 ಪ್ರಾಯ ಅವರ ಪತಿ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ ಜಯಲಕ್ಷ್ಮಿಯವರು ಅವರು ಅನಾರೋಗ್ಯದಿಂದ ಡಯಾಬಿಟಿಕ್ಕಿಂದ ಬಳಲ್ತಿದ್ದಾರೆ ಹಾಗೂ ಡಿಪ್ರೆಷನ್ನಿಂದ ಬಳಲ್ತಿದ್ದಾರೆ ಅವರಿಗೀಗಾಗಲೇ ಕಾಲಿನಲ್ಲಿ ಒಂದು ದೊಡ್ಡ ಗಂಭೀರವಾದ ಗಾಯವಾಗಿದೆ ಪತಿಯ ಕಳೆದುಕೊಂಡ ಇವರು ಡಿಪ್ರೆಷನಲ್ಲಿ ಯಾವಾಗಲೂ ಅಳ್ತಾ ಇರ್ತಾರೆ ಕರ್ತನು ತಾನೇ ನನ್ನ ಸಹೋದರಿ ಜಯಲಕ್ಷ್ಮಿಯನ್ನು ನನ್ನ ಸಹೋದರಿ ಜಯಲಕ್ಷ್ಮಿಯನ್ನು ಕರುಣಿಸಲಿ ಅವರನ್ನು ಕರ್ತನು ಬಲಪಡಿಸಲಿ ಅವರ ಡಯಾಬಿಟಿಕ್ ನಾರ್ಮಲ್ಗೆ ಬರಲಿ ಹಾಗೂ ಡಿಪ್ರೆಷನ್ನಿಂದ ಅವರು ಹೊರಗೆ ಬರಲಿ ಎಂಬುದಾಗಿ ಅವ್ರ ಸಹೋದರರು ಜಯಲಕ್ಷ್ಮಿ ಅವರ ಆರೋಗ್ಯಕ್ಕಾಗಿ ಅವರ ಮಾನಸಿಕ ಆರೋಗ್ಯಕ್ಕಾಗಿ ಅವರ ಶಾರೀರಿಕ ಆರೋಗ್ಯಕ್ಕಾಗಿ ಅವರ ಸೌಖ್ಯತೆಗಾಗಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ ಪಾಸ್ಟರ್ ಎಲ್ಲರೂ ಪ್ರಾರ್ಥನೆ ಮಾಡುವ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಜಯಲಕ್ಷ್ಮಿಗಾಗಿ ಪ್ರಾರ್ಥಿಸ್ತೇವೆ ತನ್ನ ಗಂಡನನ್ನು ಕಳೆದುಕೊಂಡು ದುಃಖಾಕ್ರಾಂತರಾಗಿರುವಾಗ ಕರ್ತನೇ ನೀನು ಸಂತೈಸಿ ಒಳ್ಳೆಯ ತಂದೆಯಾಗಿದ್ದಿ ಅವರನ್ನು ಈ ಸಮಯದ ಹೃದಯವನ್ನು ಸಂತೈಸಿರಿ ಅವ್ರ ಹೃದಯನ ಬಲಪಡಿಸಿರಿ ಆ ಒಂದು ವಿರಹ ಬೇತೆ ವೇದನೆಯನ್ನು ಸ್ವಾಮಿ ಅವರು ಹೊರಗೆ ಬರುವಂತೆ ಆ ಡಿಪ್ರೆಷನ್ ಅವರು ಹೊರಗೆ ಬರುವಂತೆ ಕೃಪೆನ ಅನುಗ್ರಹಿಸಿರಿ ಡಿಪ್ರೆಷನ್ಗೆ ಸಂಬಂಧಪಟ್ಟ ಎಲ್ಲ ಬೇರೆ ಕಾರ್ಯಗಳು ನಾಮದಲ್ಲಿ ಕೆಡವಾಕಲ್ಪಡಲಿ ಮುಖ್ಯವಾಗಿ ಅವರ ಆರೋಗ್ಯಕ್ಕಾಗಿ ಸ್ವಸ್ಥತೆಗಾಗಿ ಏನ ಸಾನ್ನಿಧ್ಯ ಮರಳಿಡುತ್ತಿದ್ದೇವೆ ಕರ್ತನೆ ಈಗಲೇ ಸ್ವಾಮಿ ಅವರ ಜೀವಿತದಲ್ಲಿ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡು ಸ್ವಾಮಿ ಅವರ ಕರ್ತನೆ ಶುಗರ್ ಇಷ್ಟು ನಾಮದಲ್ಲಿ ಕಂಟ್ರೋಲ್ಗೆ ಬರಲಿ ಸ್ವಾಮಿ ಮಾತ್ರ ಅವರ ಕಾಲಿನಿರುವ ನೋವು ಏಸು ದೇಹದ ಹೊತ್ತಿರುವ ಬಾಸಿನಿಗಳಿಂದ ಗುಣಪಡಿಸಿರಿ ಸ್ವಾಮಿ ಮಾತ್ರವಲ್ಲ ಕರ್ತನೆ ಎಲ್ಲ ಬಾಧೆಯಿಂದ ಸ್ವಾಮಿ ಅವರನ್ನು ಎಲ್ಲ ಕರ್ತನೆ ಹೌದು ಸ್ವಾಮಿ ಅನಾರೋಗ್ಯದಿಂದ ಬಿಡುಗಡೆಗೊಳಿಸಿ ಅವರ ಆರೋಗ್ಯದಿಂದ ಕರ್ತನೆಯನ್ನು ಮಹಿಮೆ ಪಡಿಸುವಂತೆ ಕೃಪೆನ ಅನುಗ್ರಹಿಸಿರಿ ಕರ್ತನೆ ಅವರಿಗೆ ವಿರುದ್ಧವಾಗಿ ಹೋರಾಡುವ ಎಲ್ಲ ದುಷ್ಟನ ಕಾರ್ಯಗಳು ಯೇಸುನಾಮದಲ್ಲಿ ಕೆಡವಾಕಲ್ಪಡಲಿ ಕರ್ತನೇನು ಅಸಾಧ್ಯವಾದನ್ನು ಸಾಧ್ಯ ಮಾಡೋ ದೇವರು ನೀನು ಯಹೋವ ರಾಫ ನೀನು ಆರೋಗ್ಯದಾಯಕನು ಹೌದು ಸ್ವಾಮಿ ನೀನಲ್ಲಿ ಮೊರೆಡುವಾಗ ಸದೃತರನ್ನು ದಯಪಾಲಿಸುವ ದೇವರೇನಾಗಿದೆ ಸ್ವಾಮಿ ನೀನು ಸಮಸ್ತ ರೋಗಗಳನ್ನು ವಾಸಿ ಮಾಡೋ ದೇವರು ಜೀವಿತವ ನಾಶನ ತಪ್ಪಿಸುವ ದೇವರು ಕರ್ತನ ಡಿಪ್ರೆಷನ್ನಿಂದ ಅವರಿಗೆ ಪರಿಪೂರ್ಣವಾದ ಬಿಡುಗಡೆ ಕರ್ತನ ಬಿಡುಗಡೆ ಕೊಟ್ಟು ಆರೋಗ್ಯವನ್ನು ಕೊಟ್ಟು ಸಂತೋಷ ಸಮಾಧಾನ ಅವರ ಜೀವಿತದಲ್ಲಿ ದಯಪಾಲಿಸಿ
ಸರಿ ಅವರ ಕುಟುಂಬನ ಆಶೀರ್ವದಿಸಿರಿ ಕರ್ತನೇ ಅವರು ಅವರನ್ನು ಚೈತನ್ಯಗೊಳಿಸಿ ಅವರನ್ನು ಫಲಗೊಳಿಸಿರಿ ಹರ್ಷಾನಂದವನ್ನು ಉಂಟು ಮಾಡಿರಿ ಕೊಂದಿದ ಮನೆಗೆ ಸ್ತೋತ್ರದ ವಸ್ತುವನ್ನು ಒದಗಿಸುವ ದೇವರು ನೇ ನಮ್ಮ ದೇವರಾಗಿದೆ ಈ ಸಮಯದಲ್ಲಿ ಅವರು ಕೊಂದಿದ ಮನೆಗೆ ಸ್ತೋತ್ರ ವಸ್ತುವನ್ನು ಒದಗಿಸಿ ಅವರನ್ನು ಆನಂದ ಅವರು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಪೇಡದ ಪರಲೋಕ ನಮ್ಮ ತಂದೆ ಆಮೆನ್ ಆಮೆನ್ ಹಾಲೆಲೂಯಾ ಸಿಸ್ಟರ್ ಒಬ್ಬರು ಕರೆ ಸಂಪರ್ಕದಲ್ಲಿದ್ದಾರೆ ಹಲೋ 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 ಕೇಳಿಸ್ತಾ ಇಲ್ಲ ಸರ್ ಕ್ಲೀನಾಗಿ ನಮಗೆ ಕೇಳಿಸ್ತಾ ಇದೆಯಮ್ಮ ನಿಮ್ಮ ಹೆಸರು ಯಾವರಿಂದ ಮಾತಾಡ್ತಿದ್ದೀರಿ ರೇಣುಕಾ ದಾವಣಗೆರೆಯಿಂದ ಪ್ರೈಸ್ ರೋಡ್ ರೇಣುಕಾ ಸಿಸ್ಟರ್ ಹೇಳ್ರಿ ಸಿಸ್ಟರ್ ಪ್ರಾರ್ಥಿಸೋಣ ರೇಣುಕಾ ಸಿಸ್ಟರ್ ಕರ್ತನ ಆರೋಗ್ಯ ಕೊಡ್ತಾನೆ ಆರೋಗ್ಯಕ್ಕಾಗಿ ಮತ್ತೆ ನನಗೆ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ ಸರ್ ನಿನ್ನಿಂದ ನಾನು ಪ್ರೇಯರ್ ಕುಂತ್ಕೊಳಕ್ ಆಗ್ಲಿಲ್ಲ ಸರ್ ಪ್ರಾರ್ಥಿಸೋಣ ರೇಣುಕಾ ಸಿಸ್ಟರ್ ಪ್ರಾರ್ಥಿಸೋಣ ಅದಕ್ಕೆ ನಮ್ಮ ಕುಟುಂಬಕ್ಕಾಗಿ ಪ್ರೇಯರ್ ಮಾಡಿ ಸರ್ ನಮಗೆ ತಂದೆ ಅಣ್ಣ ಯಾರಿಲ್ಲ ಸರ್ ಯೇಸಪ್ಪನೇ ನಮಗೆ ತಂದೆ ತಾಯಿ ಇಲ್ಲ ಎಸ್ ಎಸ್ ರೇಣುಕಾ ಸಿಸ್ಟರ್ ಸರ್ ಕರ್ತನ ನಿಮ್ಮನ್ನ ಪ್ರೇಯರ್ ಮಾಡಿದಷ್ಟು ನನಗೆ ಬಹಳ ಈಗ ಬರ್ತಿದೆ ಸರ್ ಆದ್ರೂ ನಿನ್ನೆ ಮಾಡಕ್ಕಾಗ್ಲಿಲ್ಲ ಆದ್ರೂ ಇವತ್ತು ಸ್ವಲ್ಪ ಕುಂತ್ಕೊಂಡೆ ಸರ್ ಎಸ್ ಎಸ್ ರೇಣುಕಾ ಸಿಸ್ಟರ್ ಪ್ರಾರ್ಥಿಸೋಣ ಇದೇ ವೇಳೆಯಲ್ಲಿ ಒಂದನ ಸಿಸ್ಟರ್ ನಿಮಗಾಗಿ ಪ್ರಾರ್ಥಿಸ್ತಾರೆ ಒಂದು ನಿಮ್ಮ ಶಾರೀರಿಕವಾದ ಎಲ್ಲ ಬಲಹೀನತೆಗಳು ಅನಾರೋಗ್ಯಗಳು ನೀಗಲ್ಪಟ್ಟು ನೀವು ಬಲ ಹೊಂದಿಕೊಳ್ಳೋದಕ್ಕಾಗಿ ನಿಮಗಾಗಿ ನಿಮ್ಮ ತಾಯಿಯ ಆರೋಗ್ಯಕ್ಕಾಗಿ ಹಾಗೂ ನೀವು ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕಾಗಿ ನೀವಿನ್ನೂ ಕುಟುಂಬಕ್ಕಾಗಿ ಸರ್ ಎಸ್ ಎಸ್ ರೇಣುಕಾ ಸಿಸ್ಟರ್ ಪ್ರಾರ್ಥಿಸೋಣ ನಿಮ್ಮ ಕುಟುಂಬದ ಎಲ್ಲರಿಗಾಗಿ ಸಹ ಪ್ರಾರ್ಥಿಸೋಣ ಜಮೀನು ವಿಷಯದಲ್ಲಿ ಅನೇಕರು ವೈರತ್ವ ಮಾಡ್ತಿದ್ದಾರೆ ಪ್ರಾರ್ಥಿಸೋಣಮ್ಮ ಪ್ರಾರ್ಥಿಸೋಣ ಕರ್ತನು ನಮ್ಗೆ ಸಹಾಯ ಮಾಡ್ತಾನೆ ಕರ್ತನ ನಮ್ ಸಂಗಡ ಇದ್ದಾನೆ ಕರ್ತನ ಸಹಾಯ ಮಾಡ್ತಾನಮ್ಮ ಪ್ರಾರ್ಥಿಸೋಣ ಎಸ್ ಸಿಸ್ಟರ್ ರೇಣುಕಾ ಅನ್ನೋರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ ಕಳೆದ ಕೆಲವು ದಿವಸಗಳಿಂದ ಇವರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಜ್ವರ ಶೀತ ಕರ್ತನು ನನಗೆ ಆರೋಗ್ಯ ಕೊಡ್ಲಿ ಅಧಿಕವಾಗಿ ಕರ್ತನನ್ನು ಹತ್ತುಕೊಂಡು ಒಬ್ಬ ಸಹೋದರಿ ಯಾಕಂದರೆ ಪ್ರಾರ್ಥನೆ ಬಿಟ್ಟು ಅವರಿಗೆ ಬಾಳುವುದಕ್ಕೆ ಆಗ್ತಾ ಇಲ್ಲ ಅನೇಕರು ಈ ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಂಡವರು ಕೆಲವು ಬಾರಿ ರೀತಿ ಶಾರೀರಿಕವಾದ ಬಲಹೀನತೆ ಬರುವಾಗ ಅವ್ರಿಗೆ ಪ್ರಾರ್ಥಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಮನುಷ್ಯ ವಿಪರೀತವಾದ ಅನಾರೋಗ್ಯಕ್ಕೆ ತುತ್ತಾದರೆ ಆತನ ಅಷ್ಟು ಹುರುಪಿನಲ್ಲಿ ಅಷ್ಟು ಆಸಕ್ತಿಯಿಂದ ಪ್ರಾರ್ಥಿಸೋಣ ರೇಣುಕಾ ಸಿಸ್ಟರ್ ಕರ್ತನು ನಿಮ್ಮ ಕುಟುಂಬದಲ್ಲಿ ಒಂದು ಪರಿಪೂರ್ಣ ಬಿಡುಗಡೆ ಕೊಡೋದಕ್ಕಾಗಿ ಪ್ರಾರ್ಥಿಸ್ತೀವಿ ನೀವು ಹೇಳಿದ್ರಿ ಆಗಲೇ ನಮಗೆ ಯಾರಿಲ್ಲ ಅಪ್ಪ ಅಣ್ಣ ತಮ್ಮ ಯಾರಿಲ್ಲ ಯಸಪ್ಪನೇ ನಮಗೆ ಅಪ್ಪ ಅಣ್ಣ ನಮ್ಮ ಕುಟುಂಬದ ಆಧಾರ ಆಗಿರೋದ್ರಿಂದ ನಿಮ್ಮ ಕುಟುಂಬವನ್ನು ಕರ್ತನು ವಿಶೇಷವಾಗಿ ಕನ್ಸರ್ನ್ ಮಾಡ್ತಾನೆ ನಮ್ಮ ಕುಟುಂಬವನ್ನು ವಿಶೇಷವಾಗಿ ಕಾಳಜಿ ಮಾಡ್ತಾನೆ ಧೈರ್ಯವಾಗಿರಿ ಸಿಸ್ಟರ್ ಈ ಸಹೋದರಿ ಅವರ ಜಮೀನಿನ ವಿಚಾರದಲ್ಲೂ ಸಹ ಅನೇಕ ವಿರೋಧತ್ತ ಮಾಡ್ತಿದ್ದಾರೆ ಅನೇಕರು ಅಡ್ಡಿ ವಹಿಸ್ತಿದ್ದಾರೆ ಎಂಬುದಾಗಿ ಹೇಳ್ತಿದ್ದಾರೆ ಹಾಗೆ ಆರೋಗ್ಯದ ವಿಚಾರವಾಗಿ ಸಹ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಿದ್ದಾರೆ ನಮ್ಮ ಕುಟುಂಬವನ್ನು ಸಹ ಕರ್ತನು ಆಶ್ರಯಿಸಲಿ ಎಂಬ ಕೇಳ್ಕೊಳ್ತಿದ್ದಾರೆ ಕರ್ತನು ತಾನೇ ನಮ್ಮ ಸಹೋದರಿಗೆ ಆರೋಗ್ಯವನ್ನು ಕೊಡಲಿ ಅವರ ತಾಯಿಗೆ ಆರೋಗ್ಯ ಕೊಡಲಿ ಅವರ ಜಮೀನಿನ ವಿಚಾರದಲ್ಲಿ ಯಾರು ಅವರಿಗೆ ವಿರೋಧತೆ ನೋಡುತ್ತಿದ್ದಾರೋ ಅವರ ಮನಸ್ಸನ್ನು ಕರ್ತನು ಬದಲಾಯಿಸಲಿ ಇವರ ಸಹೋದರರು ಇವರ ತಂದೆ ಯಾರೂ ಮನೇಲಿಲ್ಲ ಇವರು ಕರ್ತನನ್ನು ಹತ್ಕೊಂಡು ಜೀವಿಸ್ತಿದ್ದಾರೆ ಕರ್ತನು ಇವರಿಗೆ ಆಧಾರವಾಗಿದ್ದು ಕರ್ತನು ತಾನೇ ಇವರ ಕೋಟೆಯಾಗಿದ್ದು ಇವರು ನಡೆಸಲಿ ಈ ವೇಳೆಯಲ್ಲಿ ಅವರಿಗೆ ಆರೋಗ್ಯ ಬೇಕು ಈ ವೇಳೆಯಲ್ಲಿ ಅವ್ರಿಗೆ ಬಿಡುಗಡೆ ಬೇಕು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸಿಸ್ಟರ್ ಸಿಸ್ಟರ್ ರೇಣುಕಾ ಅವರೇ ಹಲೋ ಹಲೋ ಪ್ರಾರ್ಥನೆಯನ್ನು ಮಾಡೋಣ ಪ್ರಿಯರೇ ನಮ್ಮ ಸಹೋದರಿ ರೇಣುಕಾ ಪ್ರೈಸ್ ಲಾರ್ಡ್ ಕೇಳಿಸ್ತಾ ಇದೆಯಮ್ಮ ನಾವೆಲ್ಲರೂ ಸೇರಿ ಸಹೋದರಿ ರೇಣುಕಾಗಾಗಿ ಪ್ರಾರ್ಥನೆಯನ್ನು ಮಾಡೋಣ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನೇಕ ಸಮಯಗಳಿಂದ ಶೀತ ಕೆಮ್ಮು ಜ್ವರದಿಂದ ಬಾಧೆ ಪಡ್ತಾ ಇದ್ದಾರೆ
ಮತ್ತು ಅವರಿಗೆ ಈ ಒಂದು ಬಲಹೀನತೆಯಲ್ಲಿ ಸರಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಕೊರಗು ಅವರದಾಗಿದೆ. ನಾವು ಪ್ರಾರ್ಥಿಸೋಣ ಅವರ ಕುಟುಂಬಕ್ಕಾಗಿ, ಅವರ ತಾಯಿಗಾಗಿ, ಮತ್ತು ಅವರಿಗಿರುವ ಜಮೀನಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯರೇ, ಎಲ್ಲರೂ ರೇಣುಕಾ ಅವರ ಕುಟುಂಬವನ್ನು ಕರ್ತನ ಕರಗಳಲ್ಲಿ ನಾವು ಕೊಡುತ್ತಾ ನಾವು ಪ್ರಾರ್ಥಿಸೋಣ. ಎಲ್ಲರೂ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ಥ್ಯಾಂಕ್ ಯು ಲಾರ್ಡ್, ಹಾಲಲೂಯ, ಸ್ತೋತ್ರಪ್ಪ ಕರ್ತನೇ, ಸ್ತೋತ್ರ ಸ್ತೋತ್ರ ತಂದೆ, ಹಾಲಲೂಯ. ಪ್ರಾರ್ಥನೆಯನ್ನು ಕೇಳುವಂಥ ನನ್ನ ದೇವರೇ, ನಮ್ಮ ಸಹೋದರಿ ರೇಣುಕಾ ಅವರ ಕುಟುಂಬವನ್ನು, ರೇಣುಕನನ್ನು, ಅವರ ತಾಯಿಯನ್ನು ಕರ್ತನೆ, ಅವರ ಜಮೀನನ್ನು ಕರ್ತನೆ, ಅವರ ಹೆಲ್ತನ್ನು ಸ್ವಾಮಿ, ಅವರ ದೇವರೇ ಕರ್ತನೆ ಸ್ವಾಮಿ ಭವಿಷ್ಯವನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇವೆ ಸ್ವಾಮಿ. ಹಾಲಲೂಯ ಕರ್ತನೆ, ರೇಣುಕ ಅವರ ಭವಿಷ್ಯವೇ ನೀನಾಗಿದಿ, ರೇಣುಕ ಅವರ ಆರೋಗ್ಯವೇ ನೀನಾಗಿದಿ. ಯಾಕಂದರೆ ಸ್ವಾಮಿ, ಅವರು ಹೇಳಿದ ಮಾತು ದೇವರೇ ನಿನ್ನ ಕಿವಿಗಳಿಗೆ ಬಿದ್ದಿದೆ ಸ್ವಾಮಿ. ನಮಗೆಲ್ಲವೂ ಯೇಸಪ್ಪನೇ ಆಗಿದ್ದಾನೆ ಎಂಬುದಾಗಿ. ಹೌದು ರಾಜ ಕರ್ತನೆ, ಈ ಕುಟುಂಬವನ್ನು ಕರ್ತ ನೀನು ಯಜಮಾನನಾಗಿ ಆಳ್ವಿಕೆ ಮಾಡು ಸ್ವಾಮಿ. ಕರ್ತನೆ, ಇವರ ಜಮೀನ್ ಮೇಲೆ ಬಂದಂಥ ವೈರಿಗಳ ಕಾರ್ಯಗಳೆಲ್ಲವನ್ನು ತೆಗೆದಾಕು ಸ್ವಾಮಿ. ಇವರ ಇವರ ಆರೋಗ್ಯದ ಮೇಲೆ ವೈರಿ ಹಾಕಿದ ಎಲ್ಲ ಬಲಗಳು ಯೇಶುವೇ ಈಗಲೂ ನಿನ್ನ ನಾಮದಲ್ಲಿ ಮುರಿದು ಹಾಕಲ್ಪಡಲಿ ಸ್ವಾಮಿ. ಅವರ ಆ ತಾಯಿಯ ಆರೋಗ್ಯದ ಮೇಲೆ ದುಷ್ಟನ ಹಾಕಿದ ಕೈ ಈಗಲೇ ಯೇಶುವಿನ ನಾಮದಲ್ಲಿ ತೆಗೆದು ಹಾಕಲ್ಪಡಲಿ ಸ್ವಾಮಿ. ಮಗಳು ಕರ್ತನೆ ದೇಹದಲ್ಲಿ ಬಾಧೆ ಪಡುತ್ತಿರುವ ಜ್ವರ ಶೀತ ಕೆಮ್ಮಿನಿಂದ ನೀನು ಕೊಟ್ಟ ಪರಿಪೂರ್ಣ ಬಿಡುಗಡೆಗಾಗಿ ಸ್ತೋತ್ರ. ಈಗಲಿನ ದೇಹದಲ್ಲಿತ್ತ ಗಾಯದ ಶಕ್ತಿ ರೇಣುಕ ಮೇಲೆ, ಅವರ ತಾಯಿ ಮೇಲೆ ನಾವೆಲ್ಲರೂ ಏಕ ಮನಸ್ಸಿನಿಂದ ಮಾತನಾಡ್ತಾ ಇದ್ದೇವೆ. ಈಗಲೇ ನಿನ್ನ ದೈವಿಕವಾದ ಶಕ್ತಿ ಅವರನ್ನು ಆವರಿಸಲಿ ಸ್ವಾಮಿ. ದೇವರನ್ನ ಸ್ವಸ್ಥತೆ ಅವರನ್ನು ಮುಚ್ಚಲಿ ದೇವರೇ ಕರ್ತನೆ. ಸ್ವಸ್ಥಪಡಿಸುವ ಶಕ್ತಿ ಅವರನ್ನು ಮುಚ್ಚಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಭವಿಷ್ಯ ಕರ್ತನೆ ಸ್ವಾಮಿ ನೀನು ರೂಪಿಸಿ ಕರ್ತನೆ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ಪರಿಸ್ಥಿತಿಗಳಲ್ಲೂ ಸಮಸ್ಯೆಗಳಿಂದಲೂ ಈ ಕುಟುಂಬವು ನೀವು ಹೊರಗೆ ತರುವುದಕ್ಕಾಗಿ ಸ್ತೋತ್ರ. ಅನೇಕ ವೈರಿಗಳ ಮಧ್ಯದಲ್ಲಿ ದೇವರೇ ಈ ಕುಟುಂಬವು ನಿನಗೋಸ್ಕರ ನಿಂತಿರುವಾಗ ದೇವರೇ ಕರ್ತನೆ, ಅವರ ಜಮೀನಿನ ವಿಷಯದಲ್ಲಿ ನೀನು ಕರ್ತನೆ ಸ್ವಾಮಿ ನಿಂತುಕೊಂಡು ಇವರ ಪರ ವ್ಯಾಜ್ಯವನ್ನು ಆಡುತ್ತಾ ನ್ಯಾಯಾಧಿಪತಿಯಾಗಿರುವ ನೀನು ಸರಿಯಾಗಿ ನ್ಯಾಯವನ್ನು ಈ ಮಕ್ಕಳಿಗೆ ಒದಗಿಸಿಕೊಡೆಂಬುದಾಗಿ ಪ್ರಾರ್ಥಿಸ್ತೇನೆ. ಯಾವ ಭಯವಿಲ್ಲದೆ ಕರ್ತನೆಯ ನಿರಂತರವಾಗಿ ಪ್ರಾರ್ಥಿಸುವಂತೆ ಪ್ರಾರ್ಥನಾ ಆತ್ಮವನ್ನು ಕರ್ತನೆ ರೇಣುಕಾ ಮೇಲೆ, ಅವರ ತಾಯಿ ಮೇಲೆ ಮಾತನಾಡ್ತಿದ್ದಾನೆ. ಪ್ರಾರ್ಥಿಸದಂತೆ ತಡೆಯಾಗಿರುವ ಎಲ್ಲ ಬಲಹೀನತೆಗಳು ಈಗಲೇ ಅವರನ್ನು ಬಿಟ್ಟೋಗ್ಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಈ ರೀತಿ ಸಮಸ್ಯೆಗಳಿಂದ ಅವರು ಚಿಂತೆ ಮಾಡದೆ ಸ್ವಾಮಿ ಕರ್ತನೆ, ಎಲ್ಲ ಚಿಂತಾ ಭಾರವನ್ನು ನಿನ್ನ ಮೇಲೆ ವಹಿಸಿಬಿಟ್ಟು ನಿಶ್ಚಿಂತರಾಗಿ ಕರ್ತನೆ ಕರ್ತನೆ ಎಲ್ಲ ಬಾಧ್ಯತೆಯನ್ನು ಕರ್ತನೆ ಹೊತ್ತುಕೊಂಡಂತ ನಿನ್ನನ್ನು ದೃಷ್ಟಿಸುವವರಾಗುವಂತೆ, ನಂಬಿಕೆ ಇಡುವವರಾಗುವಂತೆ, ಬಲ ಹೊಂದುವಂತೆ ಸಹಾಯವನ್ನು ಮಾಡೆಂಬುದಾಗಿ ಪ್ರಾರ್ಥಿಸ್ತೇನೆ. ನನ್ನ ಕರ್ತನೆ ದೇವರಾತ್ಮನೆ ಈ ಕುಟುಂಬವನ್ನು ಕಂಫರ್ಟ್ ಮಾಡ್ರಿ ಸ್ವಾಮಿ. ಹಾಲಲೂಯ ಕರ್ತನೆ, ರೇಣುಕಾ ಅವರ ತಾಯಿಯನ್ನು ಮತ್ತೊಂದು ಆವರ್ತಿ ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇನೆ ದೇವರೇ. ಈಗಲೂ ನೀನು ಮುಟ್ಟಿ ಅವರಿಗೆ ಪರಿಪೂರ್ಣ ಸ್ವಸ್ಥತೆ ಕೊಟ್ಟಿದ್ದಿ ಸ್ತೋತ್ರ. ಅವರ ಭವಿಷ್ಯದ ವಿಷಯದಲ್ಲಿ ಚಿಂತೆ ಇಲ್ಲದಂತೆ ಎಲ್ಲವನ್ನು ನೀನು ತೆಗೆದಾಕಿದಿ ಸ್ತೋತ್ರ. ತಾಯಿಗೆ ಆರೋಗ್ಯವನ್ನು ಕೊಟ್ಟಿದ್ದಿ ಸ್ತೋತ್ರಪ್ಪ. ಜಮೀನ್ ವಿಷಯದಲ್ಲಿ ನಿನ್ನ ದೇವದೂತರ ಕಾವಲು ದಂಡುಗಳನ್ನು ಆ ಸ್ಥಳದಲ್ಲಿ ನೀನು ಇಟ್ಟಿದೆ, ಅದಕ್ಕಾಗಿ ಸ್ತೋತ್ರ ದೇವರೇ. ಅವರ ಪರವಾಗಿ ಯಾರು ಇಲ್ಲದಾಗ ವ್ಯಾಜ್ಯ ಮಾಡುವ ದೇವರು ನೀನಾಗಿದ್ದಿ ದೇವರಾತ್ಮನೆ. ಯಾರು ವೈರಿಯಾಗಿ ಕರ್ತನ ಜಮೀನ್ ವಿಷಯದಲ್ಲಿ ಕರ್ತನೆ ಕೆಲಸ ಮಾಡ್ತಿದ್ರು ಅವರಲ್ಲಿ ನೀನು ಮಾತನಾಡೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿರಂತರವಾಗಿ ಭಯವಿಲ್ಲದೆ ಇರುವಂತೆ ಸಹಾಯವನ್ನು ಮಾಡಿ ಕುಟುಂಬವನ್ನು ಮತ್ತೊಂದು ಆವರ್ತನ ರಕ್ತದಲ್ಲಿ ಮುಚ್ಚುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, 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 ಹಾಲಲೂಯ. ಪಾಸ್ಟರ್ ಇಲ್ಲಿ ಭಾಗ್ಯಮ್ಮ ಅವರು ಬಂಗಾರಪೇಟೆಯಿಂದ ಅವರ ಕುಟುಂಬದವರ ರಕ್ಷಣೆಗಾಗಿ ನನ್ನ ಮಗಳು, ನನ್ನ ಅಳಿಯ, ನನ್ನ ಮೊಮ್ಮಕ್ಕಳು ಇವರೆಲ್ಲರೂ ರಕ್ಷಣೆಗೆ ಬರಲಿ ಎಂಬುದಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಭಾಗ್ಯಮ್ಮ ಅವರು ಬಂಗಾರಪೇಟೆಯಿಂದ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಿದ್ದಾರೆ. ಅನೇಕರು ಸಿಸ್ಟರ್ ಜಾಯ್ಸಿ ಅವರ ಸಹೋದರಿಯ ರಕ್ಷಣೆಗಾಗಿ, ಸಿಸ್ಟರ್ ಮಂಜುಳ ಅವರ ಮಗ ಅವರ ಪತಿಯ ರಕ್ಷಣೆಗಾಗಿ, ಅವರ ಅತ್ತೆಯ ರಕ್ಷಣೆಗಾಗಿ, ಹೀಗೆ ಅನೇಕರು ಅವರ ಕುಟುಂಬಸ್ಥರ ರಕ್ಷಣೆಗಾಗಿ ನಿರಂತರವಾಗಿ ನಮ್ಮ ಬಳಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ. ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಅವರ ಕುಟುಂಬದಲ್ಲಿ ಒಬ್ಬರಲ್ಲ ಒಬ್ಬರು ರಕ್ಷಣೆ ಹೊಂದದೇ ಇರುವವರು ಇದ್ದೇ ಇರ್ತಾರೆ. ಬೆಳೆಯಲ್ಲಿ ವಿಶ್ವಾಸಿಗಳು ಅವರು ಪ್ರತಿನಿತ್ಯ ಅವರು ಮಾಡುವ ಎಲ್ಲ ಪ್ರಾರ್ಥನೆಯಲ್ಲೂ ನಮ್ಮ ಬಂಧುಗಳು ನಮ್ಮ ಸ್ನೇಹಿತರನ್ನು ರಕ್ಷಿಸು ಕರ್ತನೆ, ಅವರ ರಕ್ಷಣೆಗೆ ನಡೆಸು ಎಂಬುದಾಗಿ ಪ್ರಾರ್ಥಿಸದೇ ಇರುವ ಒಬ್ಬ ವಿಶ್ವಾಸಿಯೂ ಇರುವುದಕ್ಕೆ ಇಲ್ಲ. ವಿಶ್ವಾಸಿಗಳ ಪ್ರಾರ್ಥನೆಯ ಮುಖ್ಯ ಒಂದು ಪ್ರಾರ್ಥನೆ ವಿಷಯವೇ ಸ್ವಾಮಿ ನಮ್ಮ ಪಟ್ಟಣವನ್ನಲ್ಲಿರುವ ಜನರು ರಕ್ಷಿಸು, ನಮ್ಮ ಕುಟುಂಬದಲ್ಲಿರುವ ಜನರು ರಕ್ಷಿಸು. ಯಾಕಂದರೆ ರಕ್ಷಣೆಯ ಮಹತ್ವ ತಿಳಿದಿರುವ ವಿಶ್ವಾಸಿಗಳು ಎಲ್ಲ ಜನರು ರಕ್ಷಣೆ ಅನುಭವಕ್ಕೆ ಬರಬೇಕೆಂಬುದಾಗಿ ನಿರಂತರವಾಗಿ ಪ್ರಾರ್ಥಿಸ್ತಾರೆ. ಈ ವೇಳೆಯಲ್ಲಿ ಸಹ ನಮ್ಮನ್ನು ವೀಕ್ಷಿಸುವ ಅನೇಕ ಬಂಧುಗಳು ಪ್ರತಿನಿತ್ಯ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸ್ತಾರೆ. ಈ ವೇಳೆಯಲ್ಲಿ ನಿರ್ದಿಷ್ಟವಾಗಿ ಪ್ರಾರ್ಥನೆ ಸಹಕಾರ ಕೇಳಿಕೊಳ್ತಿರುವ ಭಾಗ್ಯಮ್ಮ ಅವರ ಕುಟುಂಬದ ರಕ್ಷಣೆಗಾಗಿ, ಸಿಸ್ಟರ್ ಮಂಜುಳ ಅವರ ಕುಟುಂಬದ ರಕ್ಷಣೆಗಾಗಿ, ಸಿಸ್ಟರ್ ಜಾಯ್ಸಿ ಅವರ ಕುಟುಂಬದ ರಕ್ಷಣೆಗಾಗಿ ನಾವು ಪ್ರಾರ್ಥಿಸೋಣ. ಪಾಸ್ಟರ್, ನಾವು ಪ್ರಾರ್ಥನೆ ಮಾಡು.
ತದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಕರ್ತನೇ ಹೌದು ಸ್ವಾಮಿ ಭಾಗ್ಯ ಮನೆಗಾಗಿ ಪ್ರಾರ್ಥಿಸ್ತೇವೆ. ಕರ್ತನೇ ಕುಟುಂಬದ ರಕ್ಷಣೆಗಾಗಿ ತನ್ನ ಮಕ್ಕಳ ಕರ್ತನೇ ಕುಟುಂಬದ ರಕ್ಷಣೆಗಾಗಿ ಅಪ್ಪ ಪ್ರಾರ್ಥಿಸಲು ಕೇಳಿಕೊಂಡಿರುವಾಗ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಏಕ ಮನಸ್ಸುಗಳಾಗಿ ನಾವು ಕೇಳಿಕೊಡುತ್ತದೆ. ನಿನ್ನ ವಾಕ್ಯ ಹೇಳ್ತದೆ ಅಪೊಸ್ತಲರ 31:31 ಬರೆಯಲ್ಪಡ ಪ್ರಕಾರ ಕರ್ತನಾದ ಯೇಸುವಿನ ನೀ ನಂಬಿಕೆ ಇಡು, ನೀ ರಕ್ಷಣೆ ನಿನ್ನ ಮನೆ ರಕ್ಷಣೆ ಹೊಂದುವರು. ವಾಕ್ಯದ ಪ್ರಕಾರ ಭಾಗ್ಯ ಮನ ಕುಟುಂಬದ ಎಲ್ಲ ಸದಸ್ಯರು ಯೇಸು ನಾಮದ ನಂಬಿಕೆ ರಕ್ಷಣೆ ಹೊಂದಿ ಸಭೆಯಾಗಿ ಕುಟುಂಬವಾಗಿ ಸಭೆಯಾಗಿ ಸೇರಿ ಪದ ಆತ್ಮಸತ್ಯನ ಆರಾಧಿಸುವಂತೆ ಕೃಪೆ ಅನುಗ್ರಹಿಸಿರಿ. ಅವರು ಕುಟುಂಬದ ಸದಸ್ಯ ರಕ್ಷಣೆ ಹೊಂದದಾಗಿ ಅಡ್ಡಿಪಡಿಸಿ ಎಲ್ಲ ದುಷ್ಟನ ಅಸ್ತವೇಸು ನಾಮದಲ್ಲಿ ತೆಗೆದಾಕಲ್ಪಡಲೆ. ದುಷ್ಟನ ಕಾರ್ಯಗಳು ನಾಮದಲ್ಲಿ ಕೆಡವಾಕಲ್ಪಡಲೆ. ಕುಟುಂಬದ ಪ್ರತಿಯೊಂದು ಸದಸ್ಯರುದಲ್ಲಿ ಪವಿತ್ರ ಅಪ್ಪನೆ ಯೇಸುವಿನ ದೈವತ್ವವನ್ನು ಪ್ರಕಟ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಇವರೆಲ್ಲರೂ ಯೇಸುವಿನ ನಂಬಿಕೆ ರಕ್ಷಣೆ ಹೊಂದಿ ಕೊಡಪ್ಪ ಸಭೆಯಾಗಿ ಕುಟುಂಬವಾಗಿ ಆರಾಧಿಸುವುದಕ್ಕೆ ಕೊಂಡಂತ ಕೃಪೆಗಾಗಿ ಸ್ತೋತ್ರ. ಅದೇ ರೀತಿ ಜಾಯಿಸ್ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ರಾಜ್ಯಕ್ಕೆ ಬರಲಿ. ಕುಟುಂಬವಾಗಿ ಸಭೆಯಾಗಿ ಸೇರಿ ಬಂದು ಆತ್ಮಸ್ಥ ಆರಾಧಿಸುವುದೇ ಕೃಪೆಯನ್ನು ಅನುಗ್ರಹಿಸಿರಿ. ಕರ್ತ ನಿನಗೆ ಅಸಾಧ್ಯವಾದದ್ದು ಒಂದೇ ಇಲ್ಲ, ನೀನು ಎಲ್ಲವನ್ನು ಸಾಧ್ಯ ಮಾಡೋ ದೇವರು. ಅದೇ ರೀತಿ ಮಂಚಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ನಿನ್ನ ಮುಂದೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋ ಪ್ರಾರ್ಥಿಸ್ತೇವೆ. ಒಬ್ಬರು ಬಿಡಲ್ಪಡದೆ ಎಲ್ಲರೂ ರಕ್ಷಣೆ ಹೊಂದಿ ಕುಟುಂಬವಾಗಿ ಸಭೆಯಲ್ಲಿ ಸೇರಿ ಬಂದು ನಿನ್ನ ಆತ್ಮದ ಆರಾಧಿಸಿ ಸತ್ಯದ ಆರಾಧಿಸಿ ನಿನ್ನ ಮಹಿಮೆ ಪಡಿಸಿದ ಕೃಪೆಯನ್ನು ಅನುಗ್ರಹಿಸಲು ತಡೆನುಂಟು ಮಾಡೆಲ್ಲ ವೈರ್ಯ ಕಾರ್ಯಗಳು ನಾಮದಲ್ಲಿ ಕೆಡಬಾಕಲ್ಪಡಲಿ. ಕರ್ತನ ಅದೇ ರೀತಿ ಸ್ವಾಮಿ ವೀಕ್ಷಿಸುವಂತ ಎಷ್ಟೋ ಕುಟುಂಬಗಳಲ್ಲಿ ಕರ್ತನ ಅವರ ಕುಟುಂಬಗಳು ರಕ್ಷಣೆ ಹೊಂದದವರಿದ್ದ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಅವರನ್ನು ದರ್ಶಿಸಿ ಮಾರ್ಪಡಿಸಿ ಬದಲಾಯಿಸಿರಿ. ತದೇ ಅವರನ್ನು ರಾಜ್ಯಕ್ಕೆ ಬರಲಿ. ಈ ರೀತಿಯಾಗಿ ಸ್ವಾಮಿ ನಮ್ಮ ಕರ್ತನ ಇಡೀ ನಮ್ಮ ದೇಶದಲ್ಲಿರುವ ಕರ್ತನ ಎಲ್ಲ ವಿಶ್ವಾಸಿ ಮಕ್ಕಳ ಕುಟುಂಬದ ಸದಸ್ಯರು ಈ ವರ್ಷದೊಳಗೆ ರಕ್ಷಣೆ ಹೊಂದಿ ಸಭೆಯಲ್ಲಿ ಆತ್ಮಸತ್ಯನ ಆರಾಧಿಸಿ ನಿನಗೆ ಮಹಿಮೆ ಪಡಿಸಿದ ಕೃಪೆಯನ್ನು ಅನುಗ್ರಹಿಸಿಕೊಂಡು ನಡೆಸಿರಿ. ತಂದೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಬೇಡಿದ ಪರಲೋಕ ನಮ್ಮ ತಂದೆ. ಆಮೆನ್ ಆಮೆನ್ ಹಾಲೆಲೂಯಾ. ಸಿಸ್ಟರ್ ಇಲ್ಲಿ ಫೆಡಿ ಜೋಸನ್ ಅವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಸಿಸ್ಟರ್ ಪ್ಲೀಸ್ ಪ್ರೇ ಫಾರ್ ಮೈ ಫ್ರೆಂಡ್ ಸನ್ ವಿಶಾನ್. ನನ್ನ ಸ್ನೇಹಿತರ ಮಗ ವಿಶಾನ್ಗಾಗಿ ಪ್ರಾರ್ಥಿಸಿರಿ. ಆತನು ಅಕ್ರೈಸ್ತ ಯುವತಿಯನ್ನು ಮದುವೆ ಆಗುವುದಕ್ಕಾಗಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡಿದ್ದಾನೆ. ಈ ವಿಚಾರವಾಗಿ ಆತನ ಪೋಷಕರು ಸಾಕಷ್ಟು ಒತ್ತಡಕ್ಕೆ ತುತ್ತಾಗಿದ್ದಾರೆ. ಈ ಒಂದು ವಿಷಯದ ನಿಮಿತ್ತ ಆತನ ಪೋಷಕರು ಆತಂಕದಲ್ಲಿದ್ದಾರೆ. ಕರ್ತನು ತಾನೇ ವಿಶಾನನನ್ನು ಮುಟ್ಟಲಿ, ಆತನ ರಕ್ಷಣೆ ಅನುಭವಕ್ಕೆ ಬರಲಿ, ಈ ಒಂದು ತೀರ್ಮಾನದಿಂದ ಆತನು ಹೊರಗೆ ಬರಲಿ ಎಂಬುದಾಗಿ ಪೆಡಿ ಜೋಸ್ ಅವರು ಪ್ರಾರ್ಥನೆ ಸಹಕಾರವನ್ನು ವಿಶಾನ್ಗಾಗಿ ಕೇಳ್ಕೊಳ್ತಾರೆ. ಈ ರೀತಿ ಅನೇಕ ಸಮಸ್ಯೆಗಳನ್ನು ಈ ಪ್ರಾರ್ಥನೆ ಅವಧಿಯಲ್ಲಿ ನಾವು ಗಮನಿಸಿದ್ವಿ. ಅನೇಕ ಯುವಕ ಯುವತಿಯರು ತಮ್ಮ ಕುಟುಂಬದ ಸಮ್ಮತಿ ಇಲ್ಲದೆ, ಅದರಲ್ಲೂ ರಕ್ಷಣೆ ಹೊಂದಿರುವಂಥ ಕುಟುಂಬಸ್ಥರಂತೂ ರಕ್ಷಣೆ ಹೊಂದದಿರುವಂಥವರ ಒಂದಿಗೆ ಅವರ ಮಕ್ಕಳ ವಿವಾಹ ಕಾರ್ಯಕ್ಕೆ ಎಂದಿಗೂ ಅವರು ಒಪ್ಪುವುದಿಲ್ಲ. ಸಾಕಷ್ಟು ಆತಂಕಕ್ಕೆ ತುತ್ತಾಗ್ತಾರೆ. ಇಲ್ಲಿ ವಿಶಾನ್ ಅವರ ಮದುವೆ ವಿಚಾರದಲ್ಲಿ ಸಹ ತನ್ನ ತಂದೆ ತಾಯಿ ಸಾಕಷ್ಟು ಆತಂಕದಲ್ಲಿದ್ದಾರೆ. ಸಿಸ್ಟರ್ ಇಲ್ಲಿ ಒಬ್ಬರು ಕರೆ ಸಂಪರ್ಕದಲ್ಲಿದ್ದಾರೆ, ನಾನು ಮೊದಲು ಅವರ ಕರೆಯನ್ನು ಸ್ವೀಕರಿಸಲು ಪ್ರಯತ್ನಿಸ್ತೀನಿ. ಹಲೋ, ಪ್ರೈಸ್ ದಿ ಲಾರ್ಡ್. ಎಸ್ ರೂಪಾ ಸಿಸ್ಟರ್, ನೆನಪಿದೆ ಸಿಸ್ಟರ್, ಬ್ಲೀಡಿಂಗ್ ಪ್ರಾಬ್ಲಮ್ ಇದೆ, ಯೂರಿನ್ ಪ್ರಾಬ್ಲಮ್ ಎಲ್ಲ ಇದೆ ಅಂತ ಹೇಳಿದ್ದೆ. ಹಾಸ್ಪಿಟಲ್ ಸ್ಕ್ಯಾನಿಂಗ್ ಅಲ್ಲಿ ಬಂದಿದೆ ರಿಪೋರ್ಟ್ ಅಂತ ಹೇಳಿದ್ದೆ. ಎಸ್ ಸಿಸ್ಟರ್. ದೇವಸ್ಥಾನದಿಂದ ಅವ್ರು ಸಾಕ್ಷಿ ಕೊಟ್ಟಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಏನಿಲ್ಲ, ಈಗ ಚೆನ್ನಾಗಿದ್ದಾರೆ, ಊಟ ಎಲ್ಲ ಮಾಡ್ತಾರೆ ಅಂತ ಸಾಕ್ಷಿ ಹೇಳ್ಬೇಕು ಅಂತ ಕಾಲ್ ಮಾಡಿದೆ. ಕರ್ತನಿಗೆ ಸ್ತೋತ್ರ. ಮತ್ತೆ ನಮ್ಗೆ ಮ್ಯಾರೇಜ್ ಗೋಸ್ಕರ ಪ್ಲಾನ್ ಮಾಡ್ಬೇಕಿತ್ತು, ಇನ್ನು ಮ್ಯಾರೇಜ್ ಇಲ್ಲ. ಎಸ್ ಸಿಸ್ಟರ್. ಮತ್ತೆ ಇನ್ನೊಂದು ಸರ್, ನಮ್ಗೆ ಎಲ್ಲ ಪ್ರಪಂಚದಲ್ಲಿ ಯಾಕಂದ್ರೆ ಹೆಣ್ಮಕ್ಳು ತುಂಬಾ ಮೋಸ ಆಗ್ತಿದೆ, ಎಲ್ಲ ಗಂಡಾದ್ರೂ ಮೋಸ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆ. ಅವ್ರಿಗೆ ಮುದ್ದೆ ಆಗಿನೂ ಬೇರೆ ತರ ಹಸರ್ ಇಟ್ಕೊಂಡು ಮತ್ತೆ ಮುದ್ದೆ ಮಾಡ್ತಿದ್ದಾರೆ, ಡೈವರ್ಸ್ ಎಲ್ಲ ತಗೋತಿದ್ದಾರೆ, ಅದಕ್ಕೋಸ್ಕರ ಪ್ಲಾನ್ ಮಾಡ್ಬೇಕಿತ್ತು ಸರ್. ಸಿಸ್ಟರ್ ಇನ್ನೊಮ್ಮೆ ಹೇಳ್ರಿ, ಎರಡನೇ ಸತಿ ನೀವು ಹೇಳಿದ ಅಂಶವನ್ನು ಇನ್ನೊಮ್ಮೆ ಹೇಳ್ರಿ ಸರ್. ಅದು ನೀವು ಮದುವೆ ವಿಚಾರದಲ್ಲಿ ಸಮಸ್ಯೆ ಹೇಳಿದ್ರಲ್ಲ, ಈ ರೀತಿ ಬಹಳ ಅನ್ಯಾಯ. ನನ್ಗೆ ಮ್ಯಾರೇಜ್ಗೋಸ್ಕರ ಪ್ಲಾನ್ ಮಾಡ್ಬೇಕಿತ್ತು, ಬಟ್ ನನ್ಗೆ ಪ್ರಪಂಚದಲ್ಲಿ ನೋಡ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಅವ್ರಿಗೆಲ್ಲ ಸರ್ ಮದ್ವೆ ಆಗಿ ಡೈವರ್ಸ್ ಕೊಟ್ಟು ಮತ್ತೆ ಇನ್ನೊಂದು ಮದ್ವೆ ಮಾಡ್ಕೊತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವ್ರ ಹೆಣ್ಮಕ್ಳೆಲ್ಲ ತುಂಬಾ ನೋವು ಪಡ್ತಿದ್ದಾರೆ, ಅದಕ್ಕೋಸ್ಕರ ಪ್ಲಾನ್ ಮಾಡ್ಬೇಕಿತ್ತು. ಎಸ್ ಎಸ್ ರೂಪಾ ಸಿಸ್ಟರ್, ಪ್ರಾರ್ಥಿಸೋಣ. ನೀವು ಕರ್ತನನ್ನ ಕಂಡುಕೊಂಡದ್ರಿಂದ
ಕರ್ತನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿಕೊಂಡು ಕರ್ತನ ಚಿತ್ತವನ್ನು ಅರಿತು ನೀವು ಮದುವೆ ಕಾರ್ಯಕ್ಕೆ ಹೋಗುವಾಗ ನೀವು ಎಂದಿಗೂ ಮದುವೆ ವಿಚಾರದಲ್ಲಿ ಸೋಲಲ್ಲ. ಯಾಕಂದರೆ ಮದುವೆ ದೇವರ ಸಂಕಲ್ಪ ಎಂಬುದಾಗಿ ಬೈಬಲನ್ನು ಹಿಂಬಾಲಿಸುವ ನಾವುಗಳು ನಂಬ್ತೀವಿ. ಹಾಗಾಗಿ ಅದರಲ್ಲಿ ಸಹ ಈ ನಾವು ಬೈಬಲನ್ನು ಹಿಂಬಾಲಿಸುವವರು ನಾವು ನಮ್ಮ ಮದುವೆ ಕಾರ್ಯಗಳನ್ನು ನಾವು ನೋಡ್ತೇವೆ. ಪ್ರತಿಯೊಬ್ಬ ಸೇವಕರು ಹೇಳುವಂಥದ್ದು ನಿನ್ನ ಪಕ್ಕೆಲುಬು ನಿನಗೆ ಸಿಕ್ತು ಎಂಬುದಾಗಿ ಆ ಹುಡುಗನಿಗೆ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ಗಂಡಸಿಗೆ ಅವನದೇ ಆದ ಪಕ್ಕೆಲುಬು ಅಂದರೆ ಕರ್ತನಿಂದ ನೇಮಿಸಲ್ಪಟ್ಟ ಬಾಳ ಸಂಗಾತಿ ಪ್ರತಿಯೊಬ್ಬ ಹುಡುಗನಿಗಿರ್ತಾಳೆ, ಹಾಗೆ ಪ್ರತಿಯೊಬ್ಬ ಹುಡುಗಿಗಿರ್ತಾಳೆ. ಇಲ್ಲಿ ಅನೇಕರು ಈ ಒಂದು ವಿಚಾರದಲ್ಲಿ ತಪ್ಪುವುದರಿಂದ ದೇವರ ಚಿತ್ತವನ್ನು ಕೇಳಿಕೊಳ್ಳದೇ ಇರೋದ್ರಿಂದ ಸಾಕಷ್ಟು ಸವಾಲಿಗೆ ತುತ್ತಾಗ್ತಾರೆ. ಹೌದು, ನೀವು ಹೇಳಿದ ಹಾಗೆ ಸಮಾಜದಲ್ಲಿ ಭಾಳಷ್ಟು ಅನೀತಿ ಕಾರ್ಯಗಳು ನಡೀತಾ ಇದೆ. ಮೋಸ, ಅನ್ಯಾಯಗಳು, ಮದುವೆಯಾಗಿ ತಕ್ಷಣ ಡೈವೋರ್ಸ್ ಕೊಟ್ಟು ಇನ್ನೊಂದು ಹುಡುಗಿನ ಮದುವೆ ಆಗೋದು, ಇನ್ನೊಬ್ಬರು ವಂಚಿಸೋದು, ಸಾಕಷ್ಟು ಕಾರ್ಯ ನಡೀತಿದೆ. ಆದರೆ ಸಿಸ್ಟರ್ ರೂಪ, ನೀವು ಕರ್ತನನ್ನು ಹತ್ಕೊಳ್ಳುವಾಗ ಕರ್ತನು ನಿಮ್ಮ ಜೀವಿತ ಹಾಳಾಗಕ್ಕೆ ಬಿಡಲ್ಲ. ನೀವು ಕರ್ತನನ್ನು ಪರಿಪೂರ್ಣವಾಗಿ ಹತ್ಕೊಂಡ್ರೆ, ಆದರೆ ಬಹಳ ಸಂತೋಷ ನಿಮ್ಮ ಮಾವನ ವಿಚಾರದಲ್ಲಿ ಕರ್ತನು ಮಾಡಿದ ಅದ್ಭುತಕ್ಕಾಗಿ ನಿಮ್ಮ ಬಳಿ ವಿನಂತಿಸ್ಕೊಳ್ತೇನೆ ಸಿಸ್ಟರ್ ರೂಪ ಅವರೇ. ಸಾಧ್ಯವಾಗೋದಾದರೆ ನಿಮ್ಮ ಮಾವನ ಆ ಸಾಕ್ಷಿಯನ್ನು ನೀವೊಂದು ವಿಡಿಯೋ ಮಾಡಿ ಕಳಿಸಿದ್ರೆ ಭಾಳ ಚೆನ್ನಾಗಿರ್ತದೆ. ಏನಿಲ್ಲ, ನೀವೇ ನಿಮ್ಮ ಮೊಬೈಲ್ ಫೋನಲ್ಲಿ ಒಂದು ಒಳ್ಳೆಯ ಬೆಳಕಿರುವ ಸ್ಥಳದಲ್ಲಿ ನಿಂತುಕೊಂಡು ಬಿಗ್ ಜೆ ಟಿ ವಿಯಲ್ಲಿ ಈ ಥರ ನಾನು ಪ್ರಾರ್ಥನೆ ಸಹಕಾರ ಕೇಳಿಕೊಂಡಿದ್ದೆ. ನಿಮ್ಮ ಮಾವನ ಪರಿಸ್ಥಿತಿ ಭಾಳ ಗಂಭೀರವಾದದ್ದು ನನಗೆ ಜ್ಞಾಪಕವಿದೆ. ಕಿಡ್ನಿಯಲ್ಲಿ ಭಾಳ ಗಂಭೀರವಾದ ಸಮಸ್ಯೆ, ಬ್ಲೀಡಿಂಗ್ ಆಗ್ತಿತ್ತು, ಭಾಳ ಅಪಾಯದಲ್ಲಿದ್ದರೂ ನೋಡಿರಿ ಅವರೆಲ್ಲ ರಿಪೋರ್ಟ್ಗಳು ನಾರ್ಮಲ್ ಬರ್ತಿದೆ. ಅಂದರೆ ಇದು ಅದ್ಭುತ, ಕರ್ತನು ಮಾಡಿದ ಅದ್ಭುತ. ಹಾಗಾಗಿ ನೀವೇ ಒಂದು ಸ್ಪಷ್ಟವಾಗಿ ಒಂದು ವಿಡಿಯೋ ಮಾಡಿ ಕಳಿಸ್ರಿ, ಆ ಸಾಕ್ಷಿ ನಾವು ಟಿ ವಿಯಲ್ಲಿ ಹಾಕ್ತೀವಿ, ಆಗ ಅನೇಕರಿಗೆ ಆ ಸಾಕ್ಷಿ ಆಶೀರ್ವಾದವಾಗ್ತದಮ್ಮ. ಸಾಕ್ಷಿಯನ್ನು ನಾವು ಹಂಚಿಕೊಳ್ಳುವಂಥದ್ದು ಕರ್ತನ ನಾಮದ ಮಹಿಮೆಗಾಗಿ. ಈ ವೇಳೆಯಲ್ಲಿ ವಂದನ ಸಿಸ್ಟಮ್ ಸಂಗಡ ಮಾತಾಡ್ತಾರೆ, ನಿಮ್ಮ ಭವಿಷ್ಯತ್ತಿಗಾಗಿ ಪ್ರಾರ್ಥಿಸ್ತಾರೆ. ಧೈರ್ಯವಾಗಿರ್ರಿ, ಕರ್ತನು ನಿಮ್ಮ ಭವಿಷ್ಯತನ್ನು ಕಟ್ತಾನೆ, ಭಯಪಡಬೇಡ್ರಿ. ನಿಮ್ಮ ಸ್ನೇಹಿತೆಯರು ಹೇಳಿದರು ಈಗೆಲ್ಲ ಮೋಸ ಆಗ್ತಿದೆ ಮದುವೆ ವಿಷಯ, ಈಗೆಲ್ಲ ಏನೂ ಹೆದರಬೇಡ್ರಿ, ಕರ್ತನು ನಿಮಗಾಗಿ ಒಳ್ಳೆಯ ಯುದ್ಧದ ಯೋಚನೆಯನ್ನು ಮಾಡಿಕೊಂಡಿದ್ದಾನೆ. ಸಿಸ್ಟರ್ಲಿ ರೂಪ ಅನ್ನೋರು ಕರೆ ಮಾಡಿದ್ದಾರೆ. ಒಂದು, ಈಗಾಗಲೇ ಅವರ ಮಾವನ ಒಂದು ಜೀವಿತದಲ್ಲಿ ಮಾಡಿದ ಅದ್ಭುತವನ್ನು ನಮ್ಮ ಪ್ರಾರ್ಥನಾ ಅವಧಿಯಲ್ಲಿ ಪ್ರಾರ್ಥಿಸಿಕೊಂಡು ಹೊಂದಿದಂಥ ಅದ್ಭುತವನ್ನು ಅವರು ಸಾಕ್ಷಿ ಹೇಳಿದರು. ನಂತರ ಅವರ ಭವಿಷ್ಯತ್ತಿಗಾಗಿ, ಅವರ ಮದುವೆ ಕಾರ್ಯಕ್ಕಾಗಿ, ನನ್ನ ಜೀವಿತಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಸಹ ಕೇಳ್ಕೊಳ್ತಿದ್ದಾರೆ. ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸಿಸ್ಟರ್. ಸಿಸ್ಟರ್ ರೂಪ ಅವರೇ, ಹಲೋ, ಕೇಳಿಸ್ಕೊಳ್ತಾ ಇದ್ದೀರಮ್ಮ? ಕೇಳಿಸ್ಕೊಳ್ತಾ ಇದ್ದೀರಲ್ಲ? ಪ್ರೈಸ್ ಲಾರ್ಡ್. ಕೇಳಿಸ್ಕೊಳ್ಳಿ. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಆಲೋಚನೆಯನ್ನು ಇಟ್ಟಿದ್ದಾರೆ. ದೇವರು ವಾಕ್ಯ ಹೇಳ್ತದೆ, ದೇವರಿಟ್ಟ ಆಲೋಚನೆ ಅದು ಹಿತದ ಆಲೋಚನೆ, ಹೈತದ ಆಲೋಚನೆಯನ್ನು ಅಥವಾ ನಮ್ಮ ಜೀವಿತದಲ್ಲಿ ಎಂದಿಗೂ ಇಟ್ಟಿಲ್ಲಮ್ಮ. ಫ್ರೆಂಡ್ಸ್ಗಳು ನಿಮ್ಮದು ಹೇಳಿದ್ದಾರೆ ಅಂತೇಳ್ಬಿಟ್ಟು ನೀವು ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ. ನಿಮಗೊಬ್ಬ ದೇವರಿದ್ದಾನೆ, ನಿಮ್ಮ ಭವಿಷ್ಯವನ್ನು ಆತನು ಆಲ್ರೆಡಿ ಆತನಲ್ಲಿ ಫಿಕ್ಸ್ ಮಾಡಿ ಇಟ್ಟಿದ್ದಾನೆ. ನಿಮಗೆ ಯಾರನ್ನು, ಯಾವ ಹುಡುಗನನ್ನು ಕೊಡಬೇಕು ಮದುವೆಗಾಗಿ, ನಿಮ್ಮ ಹುಡುಗ ಗಂಡಾಗಿ ಬರುವವನು ಹೇಗೆ ಇರಬೇಕು, ನಿಮ್ಮ ಇಚ್ಛೆಯ ಪ್ರಕಾರವಾಗಿ ಆತನ ಚಿತ್ತಕ್ಕೆ ಅನುಸಾರವಾಗಿ ಆತನು ಅದನ್ನು ನೇಮಿಸಿ ಆಲ್ರೆಡಿ ಇಟ್ಟಿದ್ದಾನೆ. ಹೌದು, ಇವತ್ತು ಲೋಕದಲ್ಲಿ ಅನೇಕ ತಪ್ಪಾದ ಸಂಗತಿಗಳು, ಅನೀತಿಯ ಕಾರ್ಯಗಳು ನಡೀತದೆ. ಆದರೆ ನಿಮಗೆ ಅದು ಆಗೋದಿಲ್ಲ, ಇದು ನೀವು ನಂಬಿರಿ, ನಂಬಿಕೆಯಲ್ಲಿರಿ. ನಿಮ್ಮ ಜೀವಿತದಲ್ಲಿ ದೇವರು ಎಂದಿಗೂ ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಆತನು ಅವಕಾಶ ಕೊಡಲ್ಲ. ನಿಮ್ಮ ನಂಬಿಕೆಯಲ್ಲಿರಿ, ಒಳ್ಳೆಯವರನ್ನು, ಹುಡುಗನನ್ನು ದೇವರು ನಿಮಗೆ ಕೊಡ್ತಾರಮ್ಮ. ಓಕೆ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್, ಹಾಲಲೂಯ. ಕರ್ತನೆ ಸ್ತೋತ್ರಪ್ಪ. ಕರ್ತನೆ ಮಗಳು ರೂಪಾಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥಿಸುವವರಾಗಿದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯ ಹೇಳ್ತದೆ, ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವುದಕ್ಕಿಂತಲೂ ಮುಂಚೆ ಕರ್ತನೆ ಸ್ವಾಮಿ ನೀ ಮಗಳ ವಿಷಯದಲ್ಲಿ ನೀನು ಆಲೋಚನೆಯನ್ನು ಮಾಡಿದ್ದಿ ಸ್ವಾಮಿ, ನಿನಗೆ ಬೇಕೆಂಬುದಾಗಿ ಆರಿಸಿಕೊಂಡಿದ್ದಿ ಕರ್ತನೆ ಸ್ವಾಮಿ. ಇವಳ ಭವಿಷ್ಯವನ್ನು ಆಲ್ರೆಡಿ ಕರ್ತನೆ ಸ್ವಾಮಿ ಹೇಗಿರಬೇಕನ್ನುವಂಥದ್ದು ನೀನು ಫಿಕ್ಸ್ ಮಾಡಿ ಇಟ್ಟಿದ್ದಿ ಸ್ವಾಮಿ. ಕರ್ತನೆ, ಈ ಮಗಳು ತನ್ನ ಮದುವೆ ವಿಷಯಕ್ಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿ ಈಗಲೂ ಪ್ರಾರ್ಥನಾ ಕೋರಿಕೆ ನಿನ್ನ ಮಕ್ಕಳ ಮುಂದೆ ನಿನ್ನ ಪಾದದಲ್ಲಿ ಇಟ್ಟಿರುವಾಗ ದೇವರೇ ಕರ್ತನೆ ಸ್ವಾಮಿ, ಮಗಳಿಗೆ ಬೇಕಾದದ್ದನ್ನು ದೇವರೇ ನಿನ್ನ ಚಿತ್ತಕ್ಕನುಸಾರವಾದದ್ದನ್ನು ಮಗಳು ಕರ್ತನ ಮಗಳ ಜೀವಿತಕ್ಕೆ ನೀನು ಬಯಸಿದ್ದನ್ನು ಕರ್ತನೆ ಮಗಳು ಇಷ್ಟಪಡುವಂಥದ್ದನ್ನು ನೀನು ಮಾಡುವ ದೇವರಾಗಿದ್ದಿ ಸ್ತೋತ್ರ. ಕರ್ತನೆ ಮಗಳ ಭವಿಷ್ಯ, ಮಗಳ ಮದುವೆಯ ವಿರುದ್ಧವಾಗಿ ಹೋರಾಡುವ ಎಲ್ಲ ಅಂಧಕಾರದ ಬಲಗಳು, ಎಲ್ಲ ಆಲೋಚನೆಗಳಲ್ಲಿ ಮಗಳನ್ನು ಕರ್ತನೆ, ಹೌದು ಸ್ವಾಮಿ, ಭಯಪಡಿಸುವ ಎಲ್ಲ ಸಂಗತಿಗಳು ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಹಾಲಲೂಯ. ಕರ್ತನೆ ಮಗಳು ಕರ್ತನೆ ಸ್ವಾಮಿ, ಹೌದು ರಾಜ, ಹುಟ್ಟುವುದಕ್ಕಿಂತ ಮೊದಲೇ ಕರ್ತನೆ ಮಗಳಿಗೆ ಏನೇನು ಬೇಕು ಅವಳ ಭವಿಷ್ಯಕ್ಕೆ ಬೇಕಾದ ಕರ್ತನೆ ಸ್ವಾಮಿ, ಹುಡುಗನನ್ನಾಗಲಿ ನೀ ಏನು ಮಗಳಿಗೆ ಅಗತ್ಯ ಇದೆಲ್ಲವನ್ನು ನೀನು ಆಲ್ರೆಡಿ ಕರ್ತನೆ ನೀನು ಮಾಡಿ ಇಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ
ಕಾರ್ಯಗಳು ಅನುಕೂಲವಾಗ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಇದನ್ನು ಮಗಳು ನಂಬುವವಳಾಗಿದ್ದಾಳೆ ಸ್ವಾಮಿ. ಕರ್ತನೆ, ಮಗಳ ಜೀವಿತದಲ್ಲಿ ನೀನು ಮಾಡಲಿಕ್ಕಿರುವ ಎಲ್ಲ ಹಿತದ ಆಲೋಚನೆಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳ್ತದೆ ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಾಗಲು ಸಾಧ್ಯವಿಲ್ಲ. ನನ್ನ ಆಲೋಚನೆಗಳು ಇವೆಲ್ಲವುಗಳಿಗಿಂತ, ನಿನ್ನ ಮಾರ್ಗ ಆಲೋಚನೆಗಳಿಗಿಂತ ಉನ್ನತವಾದದೆಂಬುದಾಗಿ, ಭೂಮಿಯಿಂದ ಆಕಾಶವು ಎಷ್ಟು ಎತ್ತರವಾಗಿದೆಯೋ ಅಷ್ಟು ಉನ್ನತವಾದ ಆಲೋಚನೆಯನ್ನು ಕರ್ತನೆ ಮಗಳ ಜೀವಿತದಲ್ಲಿ ನೀನು ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಮಗಳ ಮದುವೆ ವಿಷಯದಲ್ಲಿ ನೀನು ಮಧ್ಯಸ್ಥಿಕೆ ವಹಿಸಿ ಕರ್ತನೆ ನೀನು ಮಾಡುವ ಅದ್ಭುತವಾದ ಕಾರ್ಯಕ್ಕಾಗಿ ಸ್ತೋತ್ರ. ದೇವರೇ, ಈಗಲೂ ಅವರ ಮಾವನ ಜೀವಿತದಲ್ಲಿ ನೀನು ಮಾಡಿದ ಅದ್ಭುತಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಅವರ ದೇಹದಲ್ಲಿ ನೀನು ಮಹಿಮೆ ಹೊಂದಿದೀ ಸ್ತೋತ್ರ. ನಿನ್ನ ನಾಮ ಅವರ ಮೂಲಕ ಪ್ರಖ್ಯಾತಿಗೆ ಬರ್ತಿದೆ ಸ್ತೋತ್ರ. ಕರ್ತನೆ, ನಿನಗೆ ಸಾಕ್ಷಿಯಾಗಿ ಕುಟುಂಬವು ಅನೇಕರಿಗೆ ನಿನ್ನ ಬೆಳಕು ಕರ್ತನೆ, ಅವರಲ್ಲಿರುವ ನಿನ್ನ ಬೆಳಕನ್ನು ತೋರಿಸುವ ಕುಟುಂಬವಾಗಿ ನಿನ್ನ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ರೂಪನ ಭವಿಷ್ಯ ನಿನ್ನ ಕೈಯಲ್ಲಿಟ್ಕೊಂಡು ನೀನು ರೂಪಿಸಿ ಕರ್ತನೆ ಅದ್ಭುತ ಸಾಕ್ಷಿಯೊಂದಿಗೆ ಮಗಳನ್ನು ನಿಲ್ಲಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀನು ಯಾವಾಗಲೂ ಕೇಳ್ತಿ, ಅದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ, ಆಮೆನ್, ಆಮೆನ್, ಹಾಲೆಲೂಯಾ. ಹೆಸರು ಸಿಸ್ಟರ್, ಒಂದನೇ ಬಿಗ್ಜೆ ಟಿವಿ ಕರೆ ಮಾಡಿ ನೀವು ಸಾಕ್ಷಿನ ಹಂಚಿಕೊಂಡ್ರಿ. ಕರ್ತನು ನಿಮ್ಮನ್ನು ಇನ್ನೂ ಉನ್ನತಕ್ಕೆ ನಡೆಸ್ತಾನೆ, ನಿಮ್ಮ ಭವಿಷ್ಯತನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಫಸ್ಟಿಗೆ ಆಗಲೇ ಪೇಡಿ ಜೋಸ್ ಅವರು ಕೇಳ್ಕೊಂಡಂಥ ಪ್ರಾರ್ಥನೆ ಮನವಿ ನಾನು ಓದಿದ್ದೆ. ಅವರು ಅವರ ಸ್ನೇಹಿತರ ಮಗ ವಿಶ್ವನಾಥನು ಒಬ್ಬ ಅಕ್ರೈಸ್ತ ಯುವತಿಯೊಂದಿಗೆ ಮದುವೆ ಆಗೋದಲ್ಲಿ ತೀರ್ಮಾನಿಸಿದ್ದಾನೆ. ಈ ವಿಚಾರದ ಕುರಿತು ಆತನ ತಂದೆ ತಾಯಿಗಳು ಆತಂಕಕ್ಕೆ ತುತ್ತಾಗಿದ್ದಾರೆ. ಈ ರೀತಿಯಾಗಿ ಕುಟುಂಬಗಳಲ್ಲಿ ನಡೀತದೆ ಸಮಾಜದಲ್ಲಿ. ಯಾರೇ ತಂದೆ ತಾಯಿಗಳು ತಮ್ಮ ಮಕ್ಕಳ ಮದುವೆ ಕುರಿತು ಅದರಲ್ಲೂ ಸಹ ಈ ರೀತಿ ವಿಚಾರಗಳು ಬರುವಾಗಂತೂ, ನಂಬಿಕೆ ವಿಚಾರಗಳು ಬರುವಾಗಂತೂ ಸಾಕಷ್ಟು ಸವಾಲಿಗೆ ತುತ್ತಾಗ್ತಾರೆ ತಂದೆ ತಾಯಿಂದಿರು. ಇಲ್ಲಿ ವಿಶಾನ್ ತಂದೆ ತಾಯಿ ಇದೇ ರೀತಿ ಆಪತ್ತಿನಲ್ಲಿದ್ದಾರೆ. ಹಾಗಾಗಿ ಕರ್ತನು ತಾನೇ ವಿಶಾನ್ ಅವರ ತಂದೆ ತಾಯಿಯನ್ನು ಕರುಣಿಸಲಿ. ಅವರ ಮಗನನ್ನು ಮಗನಿಗಾಗಿ ಅವರು ಪ್ರಾರ್ಥಿಸಿ ಕರ್ತನಲ್ಲಿ ಬಲ ಹೊಂದಿಕೊಂಡು ಅವರ ಮಗನ ತೀರ್ಮಾನವನ್ನು ಕರ್ತನು ತಾನೇ ಮಾರ್ಪಡಿಸಲಿ. ಯಾವ ಕಾರಣಕ್ಕೂ ಆ ಸಹೋದರ ತನ್ನ ಜೀವಿತದಲ್ಲಿ ತನ್ನ ತಂದೆ ತಾಯಿಯನ್ನು ನೋಯಿಸುವ ಹಾಗೂ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳದ ಹಾಗೆ ಕರ್ತನು ಆತನನ್ನು ಬದಲಾಯಿಸಲಿ, ಕರ್ತನು ಆತನನ್ನು ಮಾರ್ಪಡಿಸಲಿ ಎಂಬುದಾಗಿ ಪ್ರಾರ್ಥಿಸಿರಿ. ಹಾಗೆ ನೀವು ಪ್ರಾರ್ಥಿಸೋದಕ್ಕಿಂತ ಮೊದಲು ನೀವು ಅನೇಕ ಮದುವೆ ಕಾರ್ಯಗಳನ್ನು ನಡೆಸಿಕೊಟ್ಟವರು. ನಿಮ್ಮ ಸಭೆಯಲ್ಲೇ ಅನೇಕ ಯುವಕ ಯುವತಿಯರ ಮದುವೆ ಕಾರ್ಯವನ್ನು ಮುಂದೆ ನಿಂತು ಮಾತಾಡಿದ್ದೀರಿ. ಫಸ್ಟ್ ಈ ವೇಳೆಯಲ್ಲಿ ಅನೇಕ ಯುವಕರು ಯುವತಿಯರು ಮದುವೆ ವಿಚಾರ ಬರುವಾಗ ಅವರು ಸವಾಲಿಗೆ ತುತ್ತಾಗ್ತಾರೆ, ಸರಿಯಾದ ಆಯ್ಕೆ ಮಾಡಿಕೊಳ್ಳಲು ಅವರು ಸೋಲ್ತಾರೆ. ಅದಾದ ನಂತರ ಅದು ಅವರ ದಾಂಪತ್ಯ ಜೀವಿತದಲ್ಲಿ ಸಹ ಪರಿಣಾಮ ಬೀರುದುಂಟು. ಇವೆಲ್ಲವನ್ನು ನೀವು ಸೇವೆ ಜೀವಿತದಲ್ಲಿ ನೋಡಿರ್ತೀರಿ. ಈ ವೇಳೆಯಲ್ಲಿ ಅನೇಕರು ನಮ್ಮ ಬಳಿ ಯುವಕ ಯುವತಿಯರು ತಂದೆ ತಾಯಿಂದಿರೋ ಅವರು ಮಕ್ಕಳ ಮದುವೆಗೆ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ. ಈ ವೇಳೆಯಲ್ಲಿ ಮದುವೆಗಾಗಿ ಸಿದ್ಧಗೊಂಡಿರುವ ಯುವಕ ಹಾಗೂ ಯುವತಿ ಹೇಗೆ ಅವರ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ಒಬ್ಬ ಹುಡುಗಿ ಒಬ್ಬ ಹುಡುಗ ಸರಿಯಾದ ಜೀವನ ಸಂಗಾತಿ ಈತನೇ ನನಗೆ ಎಂಬುದಾಗಿ ಹೇಗೆ ಕಂಡುಕೊಳ್ಳೋಕ್ಕೆ ಸಾಧ್ಯ, ಒಬ್ಬ ಯುವತಿ ಈತನೇ ನನಗೆ ಸರಿಯಾದ ಒಬ್ಬ ದೇವರಿಂದ ನೇಮಿಸಲ್ಪಟ್ಟಿರೋದು ಹೇಗೆ ಕಂಡುಕೊಳ್ಳೋಕ್ಕೆ ಸಾಧ್ಯ ಸ್ಪಷ್ಟ. ಅನೇಕ ಬಾರಿ ನಾವು ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡ್ಬೇಕು ಎಂಬುದಾಗಿ ಹೇಳ್ತೀವಿ. ಆದರೆ ನಮ್ಮ ಯುವಕ ಯುವತಿಯರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಈಗ ದೇವರ ಚಿತ್ತ ಸರಿಯಾದ ಒಂದು ಜೀವನ ಸಂಗಾತಿಯನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಲು ಅವರು ಏನು ಮಾಡಬೇಕು ಎಂಬುದಾಗಿ ಹೇಳ್ತೀರಿ ಪಾಸ್ಟ್. ಹಾಗೆ ಹೇಳಿ ನೀವು ದಯಮಾಡಿ ಮದುವೆಗಾಗಿ ಇರುವ ಎಲ್ಲ ಯುವಕ ಯುವತಿಯರನ್ನು ವಿಶೇಷವಾಗಿ ವಿಶಾನಿಗಾಗಿ ಸಹ ಪ್ರಾರ್ಥಿಸಿರಿ. ನಾವು ಪ್ರಾರ್ಥನೆ ಮಾಡೋ ಮೊದಲು ಈ ಮದುವೆ ಕಾರ್ಯ ಅಂಥದ್ದು ಒಂದು ತಿಳ್ಕೊಳ್ಬೇಕು, ಅದು ದೇವರು ಯೋಜನೆ ಮಾಡಿದೆ, ಆ ಮನುಷ್ಯನ ಸಂಕಲ್ಪ ಅಲ್ಲ. ಅದಕ್ಕೆ ನಮಗೆ ಬೇಕಾದದ್ದು ಏನಂದರೆ ಒಂದು ಕಡೆಯಲ್ಲಿ ದೇವರ ಚಿತ್ತವನ್ನು ನಾವು ತಿಳಿಯುವಂಥದ್ದು. ಅದಕ್ಕಾಗಿ ನಾವು ಮಾಡಬೇಕಾದೇನೆಂದರೆ ತಂದೆ ತಾಯಿಗಳು ಮಾತ್ರ ಮದುವೆ ಆಗುವ ಹುಡುಗ ಹುಡುಗಿ ಹೆಚ್ಚಾಗಿ ದೇವ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವಂಥದ್ದು, ದೇವರೇ ನೀ ನನಗೆ ಒಂದು ಒಳ್ಳೆಯ ಸಂಗತಿಯನ್ನು ನನಗೆ ಕೊಡು, ನಿನ್ನ ಚಿತ್ತದಲ್ಲಿ ನನಗೆ ಯಾರನ್ನು ಇಟ್ಟಿದೆಯಾ ಅವಳನ್ನು ನನಗೆ ಕೊಡಿಯಡಿ. ನಾವು ಪ್ರಾರ್ಥಿಸಿ ನಾವು ಕೇಳಿಕೊಳ್ಳುವಾಗ ದೇವರು ಸರಿಯಾದ ಮಾರ್ಗದಲ್ಲಿ ಸರಿಯಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನೋಡಿ, ನಾವು ನೋಡ್ತೀವಿ ಅಬ್ರಾಹ್ಮನು ತನ್ನ ಸೇವಕನು ತನ್ನ ಮಗನಿಗೆ ಹೆಣ್ಣನ್ನು ಕಳಿಸುವಂಥ ಅಂದರೆ ಹೆಣ್ಣನ್ನು ಹುಡುಕುವ ಹೆಣ್ಣನ್ನು ಆ ಮನೆ ಕಳಿಸಿಕೆ ಹೋಗೋದ ಮೊದಲು ಆತನೊಂದು ಪ್ರಾರ್ಥಿಸ್ತಾನೆ. ಆ ನಂತರ ನೋಡ್ತೇವೆ ಆ ಸೇವಕನು ಸಮೇತ ಅಲ್ಲಿ ಪ್ರಾರ್ಥಿಸೋದನ್ನು ನೋಡ್ತೇವೆ. ಆ ಪ್ರಾರ್ಥನೆಯಲ್ಲಿ ಕೆಲವೊಂದು ಕೋರಿಕೆಯನ್ನು ಅಲ್ಲಿ ಇಟ್ಟಿದ್ದ. ಇಂಥ ಈ ರೀತಿಯಾಗಿದ್ದರೆ ಇದು ನನ್ನ ದನಿಗೆ ದೇವರು ಕೊಟ್ಟಂಥ ಅದು ಹೆಣ್ಣು ಹೇಳಿ ಅವನನ್ನು ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತಾನೆ. ನೋಡಿ, ಪ್ರಾರ್ಥನೆ ಅವನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿದ ಮಾತ್ರವಲ್ಲ,
ಆ ಪ್ರಾರ್ಥನೆಗೆ ಈಸಾಕನಿಗೆ ಸರಿಯಾದ ಒಂದು ರೆಬೆಕ್ಕನನ್ನು ದೇವರು ಕೊಡುವುದನ್ನು ನೋಡ್ತೀವಿ. ಕಾರಣ ಏನು? ತಂದೆ ಪ್ರಾರ್ಥಿಸಿದ, ಆನಂತರ ಅಲ್ಲಿ ಆಳು ಪ್ರಾರ್ಥಿಸಿದ, ಹೆಣ್ಣನ್ನು ಬರುವಂಥ ಸಮಯದಲ್ಲಿ ನಾವು ನೋಡ್ತೇವೆ ಈಸಾಕನು ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದ, ಆತನ ಅಡವಿಗೆ ಪ್ರಾರ್ಥನೆಗಾಗಿ ಹೋಗುವುದನ್ನು ನೋಡ್ತೇವೆ. ಇಲ್ಲಿ ಮೂರು ಸಂಗತಿಗಳನ್ನು ನೋಡುವಾಗ ನಾವು ಇವತ್ತು ಮದುವೆ ಆಗಲಿಕ್ಕೆ ಇರುವಂಥ ಹುಡುಗ ಹುಡುಗಿಯರು ಯಾವುದು ಅವಸರಕ್ಕೆ ಒಳಗಾಗದೆ, ಯಾವೊಂದು ಆಕರ್ಷಣೆಗೆ ಒಳಗಾಗದೆ ದೇವರು ನನಗೆ ಕೊಟ್ಟಿರುವಂಥ ಒಂದು ಹುಡುಗನಿಗಾಗಿ ಹುಡುಗಿಗಾಗಿ ಎದು ನೋಡಿ ಪ್ರಾರ್ಥಿಸೋದಾದರೆ ದೇವರು ಸರಿಯಾದ ಮಾರ್ಗದಲ್ಲಿ ನಿಮ್ಮ ನಡೆಸ್ತಾನೆ. ಸರಿಯಾದ ಪಕ್ಕೆಲುಬನ್ನು ದೇವರ ಸಂಗಾತಿಯನ್ನು ನಿಮಗೆ ಕೊಡುವಾತನಾಗಿದ್ದಾನೆ. ಆದ್ದರಿಂದ ಯವನಸ್ಥರು ಮಾಡಬೇಕಾದದ್ದು ಏನಂದರೆ ದೇವ ಸಾನ್ನಿಧ್ಯದಲ್ಲಿ ನಾವು ಈ ಒಂದು ಸಂಗತಿಗಾಗಿ ಹೆಚ್ಚಾಗಿ ನಾವು ಪ್ರಾರ್ಥಿಸುವಂಥದ್ದು. ಆಗ ದೇವರು ದೇವರು ಸರಿಯಾದ ಮಾರ್ಗದಲ್ಲಿ ಅದನ್ನು ನಡೆಸುವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ, ಈಗಾಗಲೇ ನಮಗೆ ಕೊಡಲ್ಪಟ್ಟಂಥ ಆ ರಿಕ್ವೆಸ್ಟ್ ಉಂಟು, ಅದಕ್ಕಾಗಿ ನಾವು ಪ್ರಾರ್ಥಿಸುವ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಕರ್ತನೇ ಹೌದು ಸ್ವಾಮಿ, ವಿಷಯನ ಜೀವಿತದಲ್ಲಿ ಆತನು ಕರ್ತನಿನ ಚಿತ್ತಕ್ಕೆ ವಿರುದ್ಧವಾಗಿ ಕರ್ತನೇ ಹೌದು ಸ್ವಾಮಿ ಅಣ್ಣಗಳನ್ನು ಮದುವೆ ಆಗಬೇಕೆಂದು ತೀರ್ಮಾನ ಮಾಡಿಕೊಂಡಿರುವಾಗ ಕರ್ತನೇ ತಂದೆ ತಾಯಿಗಳ ವಿಷಯದಲ್ಲಿ ಬಹಳವಾಗಿ ದುಃಖ ಪೀಡಿತರಾಗಿದ್ದಾರೆ. ಕರ್ತನೇ ಹೌದು ಅವರು ನಿನ್ನನ್ನು ಆತುಕೊಂಡಿದ್ದಾರೆ, ನಿನ್ನ ಮಕ್ಕಳಾಗಿದ್ದಾರೆ, ನಿನ್ನಲ್ಲಿ ಮರೆಯಿಡುವರಾಗಿದ್ದೇವೆ, ಮರೆಟವರಾಗಿದ್ದಾರೆ ಕರ್ತನೇ. ಅದಕ್ಕಾಗಿ ನಮ್ಮಲ್ಲಿ ಪ್ರಾರ್ಥನೆಯಲ್ಲಿ ಅವರು ಕೇಳಿಕೊಂಡಿದ್ದಾರೆ. ತಂದೆಯಾದ ದೇವರ ಯೇಸುವಿನ ನಾಮದನ್ನು ಪರಿಶುದ್ಧ ಸಾನ್ನಿಧ್ಯದಲ್ಲಿ ಈ ಒಂದು ಸಮಸ್ಯೆ ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ಈ ಒಂದು ಕರ್ತನೆ ಈಗಲೂ ವಿಷಯನ ಜೀವಿತ ನೀನು ಕರ್ತನೆ ಮಾತನಾಡು ಸ್ವಾಮಿ, ಆ ಹೃದಯದ ನೀನು ಮನವರಿಕೆ ಮಾಡು ಸ್ವಾಮಿ. ಈ ಆದು ಸಾಧ್ಯವಾದರೆ ಈ ಒಂದು ಸಂಬಂಧವು ತ್ಯಾಪ ಕರ್ತನೆ ತೆಗೆದುಹಾಕಲ್ಪಡುವಂತೆ ಕರ್ತನೆ ಸಂಬಂಧವನ್ನು ನೀನು ಕರ್ತ ಹೌದು ಸ್ವಾಮಿ ವಿಷಯನ ಜೀವಿತದಲ್ಲಿ ಆತನ ತೀರ್ಮಾನ ಮಾಡುವಂತೆ. ಹೌದು ನಾನು ಇದು ಮಾಡೋದು ಸರಿಯಲ್ಲ, ತಂದೆ ತಾಯಿಗಳ ಮಾತನ್ನು ದೇವರಿಗೆ ನಾವು ನೋವನ್ನು ಉಂಟು ಮಾಡೆಂಬ ತಿಳುವಳಿಕೆ ನಮ್ಮ ಹೃದಯದಲ್ಲಿ ಉಂಟು ಮಾಡು ಸ್ವಾಮಿ. ಸಾಧ್ಯವಾದ ಇದನ್ನು ತಪ್ಪಿಸಬಹುದಾಗಿ ಏನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ. ಹೌದು ಸ್ವಾಮಿ ಈ ಕುಟುಂಬದ ಎಲ್ಲ ಪರಿಸ್ಥಿತಿಯನ್ನು ಮಾರ್ಪಡಿಸಿ ಈ ಕುಟುಂಬದ ಮಧ್ಯಸ್ಥಿಕನಾಗಿ ನೀನಿದ್ದುಕೊಂಡು ಕುಟುಂಬದಲ್ಲಿ ನೀನು ಅದ್ಭುತವಾದ ಕಾರ್ಯವನ್ನು ಮಾಡು. ಕುಟುಂಬದ ದುಃಖ ಕುಟುಂಬದ ಎಲ್ಲ ಮನೋವ್ಯತೆಯನ್ನು ತೆಗೆದುಹಾಕಿ ಹರ್ಷಾನಂದವನ್ನು ಉಂಟು ಮಾಡು. ವಿಷಯನ ಜೀವಿತ ನೀನು ಮಾತನಾಡಿ ಈ ಒಂದು ಕಾರ್ಯವನ್ನು ನಿನ್ನ ನಾಮದ ಮಹಿಮೆಗಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಅದೇ ರೀತಿ ಸ್ವಾಮಿ ಯಾರ್ಯಾರು ಕರ್ತನೆ ಮದುವೆಗಾಗಿ ಕರ್ತನೆ ಎದುರು ನೋಡ್ತಿದ್ದಾರೆ ಅವರೆಲ್ಲರೂ ನಿನ್ನ ಚಿತ್ತಿರುವಂಥ ಹುಡುಗನ ಚಿತ್ತಿರುವಂಥ ಹುಡುಗಿಯನ್ನು ಅವರಿಗೆ ದಯಾಪಾಲಿಸುವುದಾಗಿ ಪ್ರಾರ್ಥಿಸ್ತೇವೆ. ಅವರು ಅದಕ್ಕಾಗಿ ಹೆಚ್ಚಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವ ಕೃಪೆ ಅನುಗ್ರಹಿಸಿರಿ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಯೇಸುವಿನ ಹೆಸರಿನಲ್ಲಿ ಬೇಡದ ಪರಲೋಕ ನಮ್ಮ ತಂದೆ. ಆಮೆನ್ ಆಮೆನ್ ಹಾಲೆಲೂಯಾ. ಸಿಸ್ಟರ್ ಒಬ್ಬರು ಕರೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ. ಎಸ್ ಸಿಸ್ಟರ್, ಕರೆ ಕಡಿತುಕೊಂಡಿದ್ದೆ. ಸಿಸ್ಟರ್ಲಿ ಜೆನಿಪರ್ ಅವರು ಮಣಿಪಾಲಿಂದ ಕೇಳ್ಕೊಂಡಿದ್ರು. ದಯಮಾಡಿ ಶೈಲಾ ಅವರಿಗಾಗಿ ಪ್ರಾರ್ಥಿಸಿರಿ. ಅವರು ಡಿಪ್ರೆಷನ್ನಲ್ಲಿದ್ದಾರೆ, ಅನೇಕ ವರ್ಷಗಳಿಂದ ಅವರು ಮೆಡಿಕೇಷನ್ನಲ್ಲಿದ್ದಾರೆ. ಕರ್ತನು ತಾನೇ ಶೈಲನ ಮುಟ್ಲಿ, ಡಿಪ್ರೆಷನ್ನಿಂದ ಅವರು ಹೊರಗೆ ಬರಲಿ ಎಂಬುದಾಗಿ ಜೆನಿಪರ್ ಅವರು ಮಣಿಪಾಲಿಂದ ಕೇಳ್ಕೊಳ್ತಿದ್ದಾರೆ. ಸಿಸ್ಟರ್, ನಾವು ಡಿಪ್ರೆಷನ್ಗೆ ತುತ್ತಾದ ಅನೇಕರಿಗಾಗಿ ಪ್ರಾರ್ಥಿಸ್ತಿದ್ದೀವಿ. ಡಿಪ್ರೆಷನ್ ಅನ್ನೋದೊಂದು ಮಾರಕವಾದ ರೋಗ, ಅದರಲ್ಲೂ ಈ ದಿನಮಾನಗಳಲ್ಲಿ ಈ ಯವನಸ್ತ್ರು ಹೆಚ್ಚಾಗಿ ಅವರು ಏಕಾಂಗಿತನದ ಜೀವನಕ್ಕೆ ಲೋನ್ಲಿನೆಸ್ಸಿಗೆ ಬೀಳ್ತಿದ್ದಾರೆ. ಯಾಕಂದರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿರುವ ಅಡಿಕ್ಷನ್, ಮೊಬೈಲ್ನಲ್ಲಿ ಅದರಲ್ಲೂ ಫೇಸ್ಬುಕ್, ವಾಟ್ಸಪ್, ಇವುಗಳು ದೂರದ ಊರಿನಲ್ಲಿ ಎಂದಿರೋರಿಗೆ ಒಂದು ಎಮೋಷ್ನಲ್ ಸಂಬಂಧವನ್ನು ಕಟ್ಟಿಕೊಂಡಿರ್ತಾರೆ. ಇದರ ನಿಮಿತ್ತ ಇವರು ಮನೆಯಲ್ಲಿ ಅವರ ಸಹೋದರ ಇರಲಿ ಸಹೋದರಿರಲಿ ಇವರೊಂದಿಗೆ ಸಮಯವನ್ನು ಕಳೆಯೋದು ಬಹಳ ಕಡಿಮೆ ದಿನಮಾನಗಳಲ್ಲಿ. ಹೆಚ್ಚಿನ ನಾವು ಮಕ್ಕಳು ನೋಡುವಾಗ ಅವರ ಕೊಠಡಿಯಲ್ಲಿ ಅವರಿರ್ತಾರೆ, ಅವ್ರದ್ದೇ ಆದ ದೂರದಲ್ಲಿರೋ ಸ್ನೇಹಿತರೊಂದಿಗೆ ಚಾಟಿಂಗ್ನಲ್ಲಿರ್ತಾರೆ. ಈ ರೀತಿ ಇದು ತಿಳಿದ ಹಾಗೆ ಅವರನ್ನು ಲೋನ್ಲಿನೆಸ್ಸಿಗೆ ತಳ್ತದೆ.
ಕೆಲವು ಬಾರಿ ಈ ರೀತಿಯಾಗಿ ಯುವಕ ಯುವತಿಯರು ಅಪಾಯಸ್ಗಳಲ್ಲಿರ್ತಾರೆ. ಒಂದು ಭಾಗದಲ್ಲಿ ಯುವಕನಿಂದ ಯುವತಿಗೆ ಮೋಸ ಆದರೆ, ಯುವತಿಯಿಂದ ಯುವಕನಿಗೆ ಮೋಸ ಆದರೆ, ಇವರುಗಳು ಡಿಪ್ರೆಷನ್ಗೆ ಬಿಡ್ತಾರೆ. ಈ ರೀತಿ ಈ ದಿನಮಾನಗಳಲ್ಲಿ ಅನೇಕರು ಈ ರೀತಿ ಒಂದಲ್ಲ ಒಂದು ಹೆಚ್ಚು ಕಡಿಮೆಯನ್ನು ತಮ್ಮ ಜೀವಿತದಲ್ಲಿ ಮಾಡ್ಕೊಳ್ತಾರೆ. ಅದು ಡಿಪ್ರೆಷನ್ಗೆ ಕಾರಣವಾಗಿರ್ತದೆ. ಅನೇಕರು ಈ ದಿನಮಾನಗಳಲ್ಲಿ ಡಿಪ್ರೆಷನ್ನಲ್ಲಿದ್ದಾರೆ, ಅನೇಕರು ಲೋನ್ಲಿನೆಸ್ನಲ್ಲಿದ್ದಾರೆ. ಕರ್ತನು ತಾನೇ ಅಂಥವ್ರನ್ನ ಮುಟ್ಲಿ. ಯೇಸು ಕ್ರಿಸ್ತನಿರುವ ಹೃದಯದಲ್ಲಿ ಎಂದಿಗೂ ಕತ್ತಲೆತನ, ಡಿಪ್ರೆಷನ್ ಆಗಲಿ, ಲೋನ್ಲಿನೆಸ್ ಆಗಿರುವುದಿಲ್ಲ. ಸಿಸ್ಟರ್, ಈ ವೇಳೆಯಲ್ಲಿ ಡಿಪ್ರೆಷನಿಂದ ಅನೇಕರು ಈ ದಿನಮಾನಗಳಲ್ಲಿ ಬಳಲ್ತಿದ್ದಾರೆ. ಕರ್ತನು ಅಂಥವರ ಹೃದಯವನ್ನು ಮುಟ್ಲಿ, ಕರ್ತನಿಗೆ ಅವರ ಹೃದಯವನ್ನು ತೆರೀಲಿ, ಅವರು ಏಕಾಂಗಿತನ ಡಿಪ್ರೆಷನಿಂದ ಹೊರಗೆ ಬರಲಿ. ವಿಶೇಷವಾಗಿ ಸಹೋದರಿ ಶೈಲ, ಯಾಕಂದರೆ ಇದ್ರೊಳಗೆ ಹೋದ ನಂತರ ಬಹಳ ಕಷ್ಟ. ಅವರು ಮೆಡಿಕೇಷನ್ಗಳನ್ನು, ಟ್ರೀಟ್ಮೆಂಟ್ಗಳನ್ನ ತೆಗೆದುಕೊಳ್ಬೇಕು, ಸಾಕಷ್ಟು ಸಮಯ ಹಿಡಿತದೆ. ಅನೇಕರಿಗಾಗಲೇ ಡಿಪ್ರೆಷನಿಂದ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋರು ನಮ್ಮ ಬಳಿ ನಿರಂತರವಾಗಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ. ಈ ವೇಳೆಯಲ್ಲಿ ಡಿಪ್ರೆಷನ್ನಲ್ಲಿರೋ ಪ್ರತಿಯೊಬ್ಬರಿಗಾಗಿ ನಿಮ್ಮ ಬಳಿ ಏನಾದರೂ ಸಲಹೆ ಇದ್ದರೆ ಸಲಹೆ ನೀಡಿ ಪ್ರಾರ್ಥಿಸಿರಿ, ಅಥವಾ ನೇರವಾಗಿ ಡಿಪ್ರೆಷನ್ಗೆ ತುತ್ತಾದ ಪ್ರತಿಯೊಬ್ಬರ ಬಿಡುಗಡೆಗಾಗಿ ಶೈಲ್ ಅವರಿಗಾಗಿ ಪ್ರಾರ್ಥಿಸಿರಿ. ಸಿಸ್ಟರ್, ಸಿಸ್ಟರ್ ಜೆನಿಫರ್ ಅವರೇ, ನೀವು ನಮ್ಮ ಲೈವಲ್ಲಿ ಇದ್ದೀರೆಂಬುದಾಗಿ ನಾನು ನಂಬುತ್ತೇನೆ. ನೀವು ನಮ್ಮ ಜೊತೆ ಸೇರಿ ಪ್ರಾರ್ಥಿಸಿರಿ. ಖಂಡಿತವಾಗಿ ಕರ್ತನು ಶೈಲ ಅವರನ್ನು ಈ ಡಿಪ್ರೆಷನ್ನಿಂದ ಹೊರಗೆ ತೆಗೆದುಕೊಂಡು ಬರುವ ಆತನಾಗಿದ್ದಾನೆ. ಈ ರೀತಿ ಇರುವಂಥ ಅನೇಕ ಯವನಸ್ಥ ಮಕ್ಕಳು, ಅನೇಕ ಕುಟುಂಬದ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಸ್ಯೆಗಳಿದ್ದು ಡಿಪ್ರೆಷನ್ಗೆ ಒಳಗಾದವರನ್ನು ಕರ್ತನು ಮುಟ್ಟಿ ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇವರು ಎಲ್ಲವುಗಳ ಮಧ್ಯದಲ್ಲಿ ಚಲಿಸುವ ಆತನಾಗಿದ್ದಾನೆ. ನಿಶ್ಚಯವಾಗಿ ಶೈಲನನ್ನು ದೇವರು ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ತರುವ ಆತನಾಗಿದ್ದಾನೆ. ಏನಕ್ಕೆ ಡಿಪ್ರೆಷನ್ಗೆ ಅವರು ಒಳಗಾಗಿದ್ದಾರನ್ನುವಂತೂ ನಮಗೆ ಗೊತ್ತಿಲ್ಲವಾಗಲಿ, ಆದರೆ ದೇವರ ಆತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ಅವರಿಗೆಲ್ಲ ಸಂಗತಿಗಳು ಗೊತ್ತು. ಒಂದು ವೇಳೆ ಶೈಲ ಅವರೇ, ನೀವು ಈ ಲೈವಲ್ಲಿ ಈ ಒಂದು ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿರುವುದಾದರೆ ನಿಮಗೂ ಒಂದು ಹೇಳುವ ಮಾತೇನೆಂಬುದಾಗಿ ಹೇಳಿದರೆ, ಕರ್ತನಿಗೆ ನಿಮ್ಮ ಮನಸ್ಸನ್ನು ಕೊಟ್ಟು ಬಿಡ್ರಿ. ನಾವು ಅನೇಕ ಬಾರಿ ನಮ್ಮ ಮನಸ್ಸನ್ನು ಬೇರೆ ಬೇರೆ ರೀತಿ ಬೇರೆ ಬೇರೆ ಸಂಗತಿಗಳಿಗೆ ನಾವು ಕೊಟ್ಟು ದುಷ್ಟನಿಂದ ಸುಲಭವಾಗಿ ವಂಚನೆಗೆ ಒಳಗಾಗಿ ನಾವು ಈ ರೀತಿ ಬಾಧೆಗೆ ಒಳಗಾಗ್ತೇವೆ. ಕ್ರಿಸ್ತನ ಮನಸ್ಸು ಧರಿಸಿಕೊಂಡವರಾಗಿ ಕ್ರಿಸ್ತನ ಮನಸ್ಸಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಾಗ ನಿಶ್ಚಯವಾಗಿ ನಮ್ಮನ್ನು ಈ ಎಲ್ಲವುಗಳಿಂದ ಆ ಮನಸ್ಸು ಕಾಪಾಡುವಂಥದ್ದಾಗಿದೆ. ನಾವು ಪ್ರಾರ್ಥನೆಯನ್ನು ಮಾಡೋಣ ಪ್ರಿಯರೇ. ಹಾಲಲೂಯ. ಸಿಸ್ಟರ್ ಜೆನಿಫರ್ ಅವರೇ, ನೀವು ನಮ್ಮ ಜೊತೆ ಸೇರಿ ಪ್ರಾರ್ಥನೆಯನ್ನು ಮಾಡಿರಿ. ಕರ್ತನೇ, ನಿಮಗೆ ಸ್ತೋತ್ರ. ಹಾಲಲೂಯ. ವಂದನೆ ಅಪ್ಪ ದೇವರೇ, ವಂದನೆ ವಂದನೆ ಸ್ವಾಮಿ. ಕರ್ತನೇ, ನಮ್ಮ ಸಹೋದರಿ ಶೈಲ ಅವರನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇವೆ ಸ್ವಾಮಿ ದೇವರೇ. ಈಗಾಗಲೇ ದೇವ ಸೇವಕರು ಹೇಳಿದಾಗೆ ಈ ಒಂದು ಕರ್ತನೇ ಸ್ವಾಮಿ ದಿನಮಾನಗಳಲ್ಲಿ ಸ್ವಾಮಿ ಅನೇಕರು ಕರ್ತನೇ ಮೊಬೈಲ್ ಮೂಲಕವಾಗಿ ಅನೇಕವಾದ ಕರ್ತನೇ ಸ್ವಾಮಿ ಹೌದು ರಾಜ ಹುಡುಗ ಹುಡುಗಿಯರ ಮಧ್ಯದಲ್ಲಿ ಸಂಬಂಧದಿಂದಾಗಲಿ ಸ್ವಾಮಿ ಕರ್ತನೇ ಹೌದು ರಾಜ ಚಾಟಿಂಗಿಂದ ಸ್ವಾಮಿ ಅನೇಕರು ತಿಳಿದು ತಿಳಿಯದೆ ಅನೇಕ ಫೇಸ್ಬುಕ್ ಮೂಲಕ ಅನೇಕ ಸಂಬಂಧಗಳನ್ನು ಜೋಡಿಸಿ ಕರ್ತನೇ ಸ್ವಾಮಿ ಹೌದು ರಾಜ ಅನೇಕವಾದ ಆತಂಕ ಭಯ ಅನೇಕವಾದ ಸಮಸ್ಯೆಗಳು ಅನೇಕವಾದ ಬಾಧೆಗೆ ಒಳಗಾಗಿ ಡಿಪ್ರೆಷನ್ಗೆ ಒಳಗಾಗುವಂಥದ್ದನ್ನು ನೋಡ್ತಿದ್ದೇವೆ ಸ್ವಾಮಿ ದೇವರೇ. ಶೈಲ ಅವರು ಕರ್ತನೇ ಹೌದು ಸ್ವಾಮಿ ಯಾವ ಭಾಗದಲ್ಲಿ ಡಿಪ್ರೆಷನ್ಗೆ ಒಳಗಾಗಿದ್ದಾರೆಂಬುದು ನಮಗೆ ಗೊತ್ತಿಲ್ಲವಾಗಲಿ, ಆದರೂ ಸ್ವಾಮಿ ಕರ್ತನೇ ಎಲ್ಲವನ್ನು ಬಲ್ಲಂಥ ನೀನು. ಈಗಲೇ ಕರ್ತನೇ ಅವರ ಆತ್ಮ ಪ್ರಾಣ ಶರೀರ ಹೃದಯ ಮನಸ್ಸು ಆಲೋಚನೆಗಳಲ್ಲಿ ಹಾಕಲ್ಪಟ್ಟ ದುಷ್ಟನ ಕಟ್ಟುಗಳನ್ನು ದೇವರೇ ನಿನ್ನ ನಾಮದಲ್ಲಿ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಈಗಲೇ ಶೈಲಾ ಮೈಂಡ್ ಮೇಲೆ ದೇವರೇ ನಿನ್ನ ಮನಸ್ಸನ್ನು ನನ್ನ ಹತೋಟಿಯನ್ನು ಮಾತನಾಡ್ತಿದ್ದೇವೆ. ಹಾಲಲೂಯ. ಈಗಲೇ ದೇವರೇ ಮನಸ್ಸಿನಲ್ಲಿ ಹಾಕಲ್ಪಟ್ಟ ದುಷ್ಟನ ಕಟ್ಟುಗಳು ವಿತರ್ಕಗಳು ದೇವರ ವಾಕ್ಯಕ್ಕೆ ಸಂಬಂಧಪಡದ ಯೋಚನೆಗಳೆಲ್ಲವನ್ನು ಫುಲ್ ಡೌನ್ ಮಾಡ್ತಾ ಇದ್ದೇವೆ. ಹಾಲಲೂಯ. ಶೈಲ ಕಂಪ್ಲೀಟ್ ಆಗಿ ಫ್ರೀ ಆಗಿದ್ದಾಳೆ ಏಸು ಕ್ರಿಸ್ತನ ಹೆಸರಿನಲ್ಲಿ. ಹಾಲಲೂಯ. ಒಂದು ವೇಳೆ ದೇವರೇ ಹೌದು ಸ್ವಾಮಿ ದೇವರೇ ಹೌದು ಯಾವುದಾದ್ರೂ ಹಿಡಿತಕ್ಕೆ ಒಳಗಾಗಿ ಅದು ಪ್ರೀತಿ ಸಂಬಂಧ ಅಥವಾ ಯಾವುದಾದ್ರೂ ಸಮಸ್ಯೆಗಳು ದೇವರೇ ಯಾವುದಕ್ಕಾದ್ರೂ ಒಳಗಾಗಿ ಡಿಪ್ರೆಷನ್ಗೆ ಒಳಗಾಗಿರುವುದಾದರೆ ಈಗಲೇ ನಿನ್ನ ದೈವಿಕವಾದ ಶಕ್ತಿ ದೇವರೇ ಶೈಲಾ ಮೇಲೆ ನಾವು ಮಾತನಾಡ್ತಿದ್ದೇವೆ. ನಿಡಿಸಲು ಶಕ್ತನಾದಂಥ ದೇವರು ಯಾರೂ ಇಲ್ಲ ಸ್ವಾಮಿ, ಯಾರು ಇಲ್ಲ ದೇವರೇ. ದೇವರಾತ್ಮನೇ ಈಗಲೇ ಶೈಲಾ ಅವರ ಮೈಂಡಲ್ಲಿ ದೇವರೇ ನೀವು ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಮಗಳ ಮನಸ್ಸನ್ನು ನಿಮ್ಮ ಹತ್ತೊಟ್ಟಿಗೆ ತೆಗೆದುಕೊಂಡದಕ್ಕಾಗಿ ಸ್ತೋತ್ರ ದೇವರಾತ್ಮನೇ. ಕಂಪ್ಲೀಟ್ ಆಗಿ ಮಗಳನ್ನು ನೀವು ಫ್ರೀ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೇ. ಅದೇ ರೀತಿ ಕರ್ತನೇ ಹೌದು ಸ್ವಾಮಿ ಈ ಒಂದು ದಿನಮಾನಗಳಲ್ಲಿ ನಾವು ನೋಡ್ತೇವೆ ಅನೇಕ ಯವನಸ್ಥ ಹುಡುಗ ಹುಡುಗಿಯರುಗಳು ಅನೇಕ ದೇವರೇ ದಂಪತಿಗಳು ಸ್ವಾಮಿ ದೇವರೇ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳದೆ ಒಬ್ಬರಿಗೊಬ್ಬರು ಬೇರೆ ಬೇರೆ ಸಂಬಂಧಗಳಲ್ಲಿ
ಅವರಲ್ಲಿ ಕಟ್ಟಲ್ಪಟ್ಟವರಾಗಿ ಅನೇಕ ಯವನಸ್ಥ ಹುಡುಗ ಹುಡುಗಿಯರುಗಳು ಅವರ ವಿದ್ಯಾಭ್ಯಾಸದ ವಿಷಯದಲ್ಲೂ ಅನೇಕವಾದ ಅಫೇರ್ಗಳಲ್ಲಿ ಸ್ವಾಮಿ ಅನೇಕವಾದ ಅನೇಕ ಯವನಸ್ಥ ಮಕ್ಕಳುಗಳು ತಂದೆ ತಾಯಿಗಳ ಜೀವನವನ್ನು ನೋಡಿ ಕರ್ತನೆ ಅನೇಕ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು ನೋಡಿ ದೇವರ ವಿದ್ಯಾಭ್ಯಾಸದಲ್ಲಿರುವ ಏರುಪೇರುಗಳನ್ನು ನೋಡಿ ಸ್ವಾಮಿ ಅನೇಕವಾದ ಬೇಡದ ಅವ್ಯಾಸಗಳಿಗೆ ಒಳಗಾಗಿ ದೇವರೇ ಅನೇಕ ಮೊಬೈಲ್ಸಲ್ಲಿ ಇರೋ ಕರ್ತನೆ ಹೌದು ಸ್ವಾಮಿ ಆ ಒಂದು ಅದಕ್ಕೆ ಅಡಿಕ್ಟ್ ಆಗಿ ಅನೇಕ ಯವನಸ್ಥ ಮಕ್ಕಳುಗಳು ಅನೇಕ ಕುಟುಂಬಗಳು ಸ್ವಾಮಿ ಇವತ್ತು ಒಡೆದು ಹೋಗಿ ಡಿಪ್ರೆಷನ್ಗೆ ಒಳಗಾಗಿದೆ ಕರ್ತನೆ ಇಂಥವುಗಳನ್ನು ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇವೆ ಯವನಸ್ಥ ಹುಡುಗ ಹುಡುಗಿಯರ ಮಧ್ಯದಲ್ಲಿ ಚಲಿಸಿರಿ ಅನೇಕ ದಾಂಪತ್ಯದಲ್ಲಿ ಫೇಲಿಯರ್ ಆಗಿರುವ ಫೇಲಿಯರ್ ಆಗಿ ಡಿಪ್ರೆಷನ್ಗೆ ಒಳಗಾದ ಕುಟುಂಬಗಳ ಮಧ್ಯದಲ್ಲಿ ನೀವು ಚಲಿಸಿರಿ ದೇವರಾತ್ಮನೆ ಏನೋ ಅನೇಕರು ದೇವರೇ ತಮ್ಮ ಕರ್ತನೆ ಹೌದು ಸ್ವಾಮಿ ಮದುವೆಯಾಗಿ ಅತ್ತೆ ಮಾವಂದಿರಿಂದ ದೇವರೇ ಅನೇಕರು ದೇವರೇ ಪ್ರಾಯಸ್ಥರು ತಮ್ಮ ಮಕ್ಕಳಿಂದ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ದೇವರೇ ಇಂಥ ಕುಟುಂಬಗಳನ್ನು ನೀವು ಮುಟ್ಟಿರಿ ಎಂಬುದಾಗಿ ಪ್ರಾರ್ಥಿಸ್ತೇನಪ್ಪ ದೇವರೇ ಯಾರ್ಯಾರು ಯಾವ್ಯಾವ ಭಾಗಗಳಲ್ಲಿ ಈ ಒಂದು ಸಂಗತಿಗೆ ಒಳಗಾಗಿದ್ದಾರೆ ಅವರ ಮೇಲೆ ದೇವರಾತ್ಮನೆ ನೀವು ಚಲಿಸಿರಿ ನೀವು ಚಲಿಸಿರಿ ಸ್ವಾಮಿ ಹಲ್ಲೆಲೂಯ ಅನೇಕ ಅಡಿಕ್ಷನ್ಗೆ ಒಳಗಾಗಿ ಡಿಪ್ರೆಷನ್ಗೆ ಒಳಗಾದ ಅನೇಕರನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇವೆ ಸ್ವಾಮಿ ದೇವರೇ ಏಕಕಾಲದಲ್ಲಿ ಎಲ್ಲರ ಮೇಲೆ ನಿನ್ನ ದೈವಿಕವಾದ ಶಕ್ತಿಯನ್ನು ಸುರಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ ನಿನ್ನ ಮನಸ್ಸು ಪ್ರತಿಯೊಬ್ಬರ ಮೇಲೆ ಆಳ್ವಿಕೆ ಮಾಡಲೆಂಬುದಾಗಿ ಪ್ರಾರ್ಥಿಸ್ತೇನೆ ದುಷ್ಟನ ಕಾರ್ಯಗಳು ಹತೋಟಿಗಳು ಮೈಂಡನ್ನು ತನ್ನ ಕೈಯಲ್ಲಿಟ್ಟುಕೊಂಡು ತನಗೆ ಬೇಕಾದ ರೀತಿಯಲ್ಲಿ ದೇವರೇ ಜನರನ್ನು ಪ್ರೇರೇಪಿಸುವ ಎಲ್ಲ ಆತನ ಪ್ಲಾನ್ಸ್ಗಳು ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ಬ್ರೇಕ್ ಮಾಡ್ತಾ ಇದ್ದೇವೆ ಕರ್ತನೆ ಎಲ್ಲರ ಮೇಲೆ ವಿಶೇಷವಾದ ಬಿಡುಗಡೆಯನ್ನು ಮಾತಾಡ್ತಿದ್ದು ಮುಖ್ಯವಾಗಿ ಶೈಲಾ ಮೇಲೆ ಕರ್ತನ ವಿಶೇಷವಾದ ಬಿಡುಗಡೆ ನಿನ್ನ ಹಸ್ತ ಇಳಿದು ಬರಲೆಂಬುದಾಗಿ ಪ್ರಾರ್ಥಿಸ್ತೇನೆ ನೀವು ಮುಟ್ಟಿದ್ದೀರಿ ಅವರನ್ನು ಪರಿಪೂರ್ಣವಾಗಿ ನೀವು ಹೊರಗೆ ತಂದಿದ್ದೀರಿ ಡಿಪ್ರೆಷನಿಂದ ನಿಮಗೆ ಸ್ತೋತ್ರ ನನ್ನ ಕರ್ತನೆ ಕರ್ತನ ಪ್ರಾರ್ಥನೆ ನೀನು ಯಾವಾಗಲೂ ಕೇಳ್ತಿ ಬಂದನೆ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್ ಆಮೆನ್ ಹಾಲೆಲೂಯಾ ಒಬ್ಬರು ಕರೆ ಸಂಪರ್ಕದಲ್ಲಿದ್ದಾರೆ ಸೇವಕರೇ ಹಲೋ 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 ಪ್ರೈಸ್ ದಿ ಲಾರ್ಡ್ ಬ್ರದರ್ ಪ್ರೈಸ್ ದಿ ಲಾರ್ಡ್ ಇದು ಶಾಂತಿ ಅಂತ ಮಂಗಳೂರಿನಿಂದ ಮಾತನಾಡೋದು ಎಸ್ ಶಾಂತಿ ಸಿಸ್ಟರ್ ಹೇಳಿ ಹಾ ಹೌದು ಅದು ಆರ್ಥರ್ ಅಂತ ನನ್ನ ಹಸ್ಬೆಂಡ್ ಎಸ್ ಸಿಸ್ಟರ್ ಅವರಿಗೆ ನಾಳೆ ಒಂದು ಸರ್ಜರಿ ಉಂಟು ಸ್ಟ್ರೋಕ್ ಆಗಿದೆ ಅವರಿಗೆ ಎಸ್ ಎಸ್ ಶಾಂತಿ ಸಿಸ್ಟರ್ ಅವರಿಗಾಗಿ ಪ್ರೇಯರ್ ಮಾಡಿ ಫಾಸ್ಟ್ ಎಸ್ ಪ್ರಾರ್ಥಿಸೋಣ ಶಾಂತಿ ಸಿಸ್ಟರ್ ನೀವು ಕೆಲವು ಬಾರಿ ರಿಕ್ವೆಸ್ಟ್ ಅನ್ನು ಕಳಿಸಿಕೊಂಡಿದ್ದೀರಿ ತುಂಬಾ ಸ್ಟ್ರಾಂಗ್ ಉಂಟು ಅಂತ ಹೇಳಿದ್ದಾರೆ ಎಸ್ ಎಸ್ ಸಿಸ್ಟರ್ ಎಸ್ ಸಿಸ್ಟರ್ ಸ್ಟಂಟ್ ಹಾಕ್ಲಿಕ್ಕೆ ಎಸ್ ಸಿಸ್ಟರ್ ಹಾಗೆ ಒಳ್ಳೆ ರೀತಿಯಲ್ಲಿ ಆಗಿ ಎಸ್ ಯಾವ ಪ್ರಾಬ್ಲಮ್ ಆಗದೆ ಸುರಕ್ಷಿತವಾಗಿ ಎಸ್ ಎಸ್ ಸಿಸ್ಟರ್ ನೀವು ನಿರಂತರವಾಗಿ ನೀವು ನಿರಂತರವಾಗಿ ವಂದನ ಸಿಸ್ಟರ್ ನಾನು ಅದರಲ್ಲಿಗೆ ಕೊಡ್ತೇನೆ ಎಸ್ ಎಸ್ ಸಿಸ್ಟರ್ ಎಸ್ ಸಿಸ್ಟರ್ ಹಲೋ ಎಸ್ ಅವರು ಮಾತಾಡ್ತಾರ ಸಿಸ್ಟರ್ ಶಾಂತಿ ಸಿಸ್ಟರ್ ಎಸ್ ಬ್ರದರ್ ಧೈರ್ಯವಾಗಿರ್ರಿ ಭಯಪಡಬೇಡ್ರಿ ಆರ್ಚರ್ ಬ್ರದರ್ ಈಗ ಆರ್ಥರ್ ಬ್ರದರ್ ಈಗಾಗಲೇ ಶಾಂತಿಯವರು ನಿರಂತರವಾಗಿ ನಿಮ್ಮ ಪತ್ನಿ ನಿರಂತರವಾಗಿ ನಿಮ್ಮ ಆರೋಗ್ಯಕ್ಕಾಗಿ ನಮ್ಮ ಟಿ ವಿಯಲ್ಲಿ ಪ್ರಾರ್ಥಿಸಿಕೊಳ್ತಿದ್ದಾರೆ ಇಂದು ಕರೆ ಮಾಡಿ ನೀವು ನೇರವಾಗಿ ಕರೆ ಸಂಪರ್ಕಕ್ಕೆ ಬಂದಿದ್ದೀರಿ ಈ ವೇಳೆಲ್ಲೇ ಫೋನ್ ಮೂಲಕ ನಾವು ಪ್ರಾರ್ಥಿಸ್ತೀವಿ ಧೈರ್ಯವಾಗಿರ್ರಿ ನಾಳೆ ಹೋಗುವ ಚಿಕಿತ್ಸೆಗಳಲ್ಲಿ ಕರ್ತನು ನಿಮಗೆ ಜಯ ಕೊಡ್ತಾನೆ ಕರ್ತನ ಮೇಲೆ ನೀವು ನಂಬಿಕೆ ಇಟ್ಟು ಹೋಗ್ತಿದ್ದೀರಿ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಮಾಡಿಸ್ಕೊಡ್ತಿದ್ದೀರಿ ಧೈರ್ಯವಾಗಿರ್ರಿ ಆರ್ಥರ್ ಬ್ರದರ್ ಧೈರ್ಯವಾಗಿರ್ರಿ ಏನೂ ಆಗೋದಿಲ್ಲ ಆತಂಕಕ್ಕೊಳಗಾಗಬೇಡ್ರಿ ಭಯಕ್ಕೊಳಗಾಗಬೇಡ್ರಿ ವಂದನ ಸಿಸ್ಟರ್ ಇಲ್ಲಿ ಶ್ರೀ ಶಾಂತಿಯವರು ಅವರ ಪತಿ ಆರ್ಥರ್ಗಾಗಿ ಈ ಸಹೋದರಿಗೆ ಸ್ಟ್ರೋಕ್ ಆಗಿದೆ ಹಾಗೆ ನಾಳೆ ಸ್ಟಂಟ್ ಹಾಕಬೇಕಾಗಿದೆ ನಿರಂತರವಾಗಿ ಈ ಸಹೋದರಿ ತನ್ನ ಪತಿಗಾಗಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾ ಇದ್ದರು ಇಂದು ನೇರವಾಗಿ ಕರೆಯನ್ನು ಮಾಡಿ ಈ ವೇಳೆಯಲ್ಲಿ ಬ್ರದರ್ ಆರ್ಥರ್ ಅವರು ಸಹ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಸ್ವರವನ್ನು ನೇರವಾಗಿ ಫೋನ್ನ ಮೂಲಕ ಕೇಳಿಸ್ಕೊಳ್ತಿದ್ದಾರೆ ಕರ್ತನು ತಾನೇ ನಮ್ಮ ಸಹೋದರರಿಗೆ ಒಂದು ಪರಿಪೂರ್ಣ ಬಿಡುಗಡೆಯನ್ನು ಕೊಡಲಿ ಕರ್ತನೊಂದು ಅದ್ಭುತವಾದ ಹಸ್ತವರನ್ನು ಮುಟ್ಟಲಿ ನಾಳೆ ಅವರು ಚಿಕಿತ್ಸೆಗೆ ಹೋಗುವಾಗಲೇ ಎಲ್ಲ ಕಾರ್ಯಗಳನ್ನು ಕರ್ತನು ಈಗಾಗಲೇ ಅಲ್ಲಿ ಬಿಡುಗಡೆಗೊಳಿಸಿ ಬರುವ ದಿನಮಾನಗಳ ಶೀಘ್ರದಲ್ಲಿ ಇವರೊಂದು ಅದ್ಭುತವಾಗಿ ಸೌಖ್ಯತೆ ಹೊಂದಿಕೊಂಡು ಕರ್ತನನ್ನು ಮಹಿಮೆ ಪಡಿಸಲಿ ಶಾಂತಿ ಹಾಗೂ ಅವರ ಪತಿ ಆರ್ಥರ್ ನಮ್ಮ ಸಂಪರ್ಕದಲ್ಲಿದ್ದಾರೆ ಸಿಸ್ಟರ್ ಸಿಸ್ಟರ್ ಶಾಂತಿ ಅವರೇ ಹಲೋ ಕೇಳಿಸ್ಕೊಳ್ತಾ ಇದೆಯಲ್ಲ ಸಿಸ್ಟರ್ ಹಾಂ ಆರ್ಥರ್ ಬ್ರದರ್ ಪ್ರೈಸ್ ಗಾಡ್
ಪ್ರಾರ್ಥನೆಯನ್ನು ಮಾಡೋಣ ಬ್ರದರ್. ಧೈರ್ಯವಾಗಿರಿ, ಈಗಾಗಲೇ ಸೇವಕರು ಹೇಳಿದಾಗೆ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾರೆ, ಅವರು ನಿಮ್ಮ ಮುಂದೆ ಚಲಿಸ್ತಾ ಇದ್ದಾರೆ. ಘನವೈದ್ಯನಾಗಿರುವ ಯೇಸು ನಿಮ್ಮ ಜೊತೆಯಲ್ಲಿದ್ದಾರೆ. ಧೈರ್ಯವಾಗಿರಿ, ನಾವು ಪ್ರಾರ್ಥಿಸ್ತೇವೆ. ದೇವರು ಅದ್ಭುತವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾರೆ. ನಾವೀಗ ಪ್ರಾರ್ಥಿಸುವಾಗ ನಮ್ಮ ಜೊತೆ ಸೇರಿ ನೀವು ಪ್ರಾರ್ಥಿಸಿರಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಸ್ತೋತ್ರಪ್ಪ, ವಂದನೆ ರಾಜ, ವಂದನೆ. ಪ್ರಾರ್ಥನೆಯನ್ನು ಕೇಳುವಂತ ನೀನು ನಮ್ಮ ಒಳ್ಳೆ ತಂದೆಯಾಗಿದೆಯಪ್ಪ, ಸ್ತೋತ್ರ. ಕರ್ತನೆ ಸ್ವಾಮಿ, ನಮ್ಮ ಸಹೋದರ ಆರ್ಥರ್ ಬ್ರದರ್ ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇವಪ್ಪ. ಕರ್ತನೆ ಸ್ವಾಮಿ, ಹೌದು ರಾಜ, ಅವರ ಆರೋಗ್ಯವೇ ನೀನಾಗಿದೆ ಸ್ವಾಮಿ. ಅವರ ದೇಹದ ಒಂದೊಂದು ಅಂಗಾಂಗಗಳನ್ನು ಸೃಷ್ಟಿಸಿದ ಕರ್ತನು ನೀನಾಗಿದೆ ದೇವರೇ. ಒಳಗಡೆ ಅವರ ದೇಹದ ಯಾವ ಭಾಗದಲ್ಲಿ ಏನು ನ್ಯೂನ್ಯತೆ ಇದೆಯೋ ಅದನ್ನು ತಿಳಿದಂತ ಕರ್ತನು ನೀನಾಗಿದ್ದಿ ಸ್ವಾಮಿ. ದೇವರೇ ಕರ್ತನೆ, ಈಗಲೂ ಸ್ವಾಮಿ, ನಾಳೆ ದಿನ ಕರ್ತನವರ ಹಾಸ್ಪಿಟಲ್ಗೆ ಹೋಗುವಂತ ದೇವರೇ, ಹೌದು ಸ್ವಾಮಿ, ಸ್ಟ್ರೋಕ್ ಮೂಲಕವಾಗಿ, ಹೌದು ರಾಜ ದೇವರೇ, ಸ್ಟಂಟ್ ಹಾಕ್ಲಿಕ್ಕೆ ನಾಳೆಗೆ ಅವರು ಹೋಗುವಂತ ಸಮಯದಲ್ಲಿ ಕರ್ತನೆ, ಯಾವ ಭಾಗದಲ್ಲಿ ಅವರ ದೇಹದ ಯಾವ ಭಾಗಗಳು, ಅಂಗಾಂಗಗಳು ದೇವರೇ ಸ್ಟ್ರೋಕ್ಗೆ ಒಳಗಾಗಿ ದೇವರೇ ದೇವರೇ ಬಲಹೀನವಾಗಿದೆಯೋ ಈಗಲೇ ಯೇಸು ಕ್ರಿಸ್ತನ ದೇಹದಲ್ಲಿ ಹೊತ್ತ ಗಾಯದ ಶಕ್ತಿ, ಯೇಸುವಿನ ಸತ್ತ ದೇಹಕ್ಕೆ ಜೀವವನ್ನು ಕೊಟ್ಟು ಎಬ್ಬಿಸಿದ ಪವಿತ್ರಾತ್ಮನ ಶಕ್ತಿ ಈಗಲೂ ಆರ್ಥರ್ ಬ್ರದರ್ ಮೇಲೆ ನಾವೆಲ್ಲರೂ ಏಕ ಮನಸ್ಸಿನಿಂದ ಮಾತನಾಡ್ತಾ ಇದ್ದೇವೆ. ಈಗಲೇ ಈಗಲೇ ನಿನ್ನ ಪ್ರಭಾವ, ಕುಂದಿ ಹೋಗದ ಪ್ರಭಾವ, ನಿನ್ನ ಪುನರುತ್ಥಾನದ ಶಕ್ತಿ ಈಗಲೂ ಅವರು ದೇಹದ ಪಾರ್ಟ್ಗಳ ಮೇಲೆ ನಾವು ಮಾತನಾಡ್ತಾ ಇದ್ದೇವೆ ಕರ್ತನೆ. ನಾಳೆ ದಿನ ಡಾಕ್ಟರ್ ಹತ್ರ ಹೋಗುವಾಗಲೂ ಅದ್ಭುತವಾದ ಕಾರ್ಯ ಕರ್ತನೆ, ಅವರ ಕಣ್ಣುಗಳು ನೋಡಿ ಅವರ ದೇಹ ಅನುಭವಿಸುವಂತೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನೆ ಇವತ್ತು ನಿರಂತರವು ನೀನು ಏಕ ರೀತಿಯಾಗಿರುವ ದೇವರು. ಮೂರುವರೆ ವರ್ಷಗಳ ಕಾಲ ನಿಮ್ಮ ಸೇವೆಯಲ್ಲಿ ನನ್ನ ಕರ್ತನೆ, ಯಾರು ನಿನ್ನ ಬಳಿಗೆ ಬಂದರು ಯಾರು ಹಾಗೆ ಹಿಂತಿರುಗಿ ಹೋಗಲಿಲ್ಲ ಸ್ವಾಮಿ. ನಾಲ್ಕು ದಿನ ವಾಸನೆ ಬರುತ್ತಿರುವಂಥ ಸಮಾಧಿಯಲ್ಲಿರುವಂಥ ದೇಹಕ್ಕೆ ಜೀವವನ್ನು ಕೊಟ್ಟು ಎಬ್ಬಿಸಿದ ಕರ್ತನು ನೀನು. ನಿನ್ನ ವಾಕ್ಯ ಹೇಳ್ತದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನಂಬುವುದಾದರೆ ನಾನು ಮಾಡಿದ ಕಾರ್ಯಗಳು ಅದಕ್ಕಿಂತಲೂ ಮಹತ್ತರವಾದ ಕಾರ್ಯಗಳನ್ನು ನೀವು ಮಾಡುವಿರಿ ಎಂಬುದಾಗಿ ಸ್ವಾಮಿ. ನಾವು ಅನೇಕ ಕಡೆಗಳಿಂದ ಅನೇಕರು ದೇವರ ಏಕ ಮನಸ್ಸಿನಿಂದ ನಮ್ಮ ಸಹೋದರ ಆರ್ಥರ್ಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದ್ಭುತವಾದ ಕಾರ್ಯ ದೇವರೇ ಅವರ ಜೀವಿತದಲ್ಲಿ ನೀವು ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ. ಸ್ಟ್ರೋಕಲ್ಲಿ ಬಲಹೀನವಾದ ಭಾಗಗಳ ಮೇಲೆ ಈಗಲಿನ ದೈವಿಕ ಶಕ್ತಿ ಸ್ವಸ್ಥಪಡಿಸಲು ಶಕ್ತವಾದ ಶಕ್ತಿ ಹರಿಯಲಿ ಸ್ವಾಮಿ, ಹರಿಯಲಿ ಸ್ವಾಮಿ. ಅವರ ನರಗಳಲ್ಲಿ, ಎಲುಬುಗಳಲ್ಲಿ, ಒಂದೊಂದು ಪಾರ್ಟ್ಗಳಲ್ಲಿ ನಿನ್ನ ಪುನರುತ್ಥಾನದ ಶಕ್ತಿ ಹರಿಯಲೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಒಳ್ಳೆ ರಿಪೋರ್ಟನ್ನು ನಾವು ಕೇಳುವಂತೆ ನಮಗೆ ಸಹಾಯವನ್ನು ಮಾಡು. ನೀನು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ, ಆಮೆನ್. ಆಮೇನ್, ಆಮೇನ್, ಆಮೇನ್. ಎಸ್ ಆರ್ಥರ್ ಬ್ರದರ್, ಧೈರ್ಯವಾಗಿರಿ, ಕರ್ತ ನಿಮ್ಮ ಸಂಗಡ ಇದ್ದಾನೆ. ಕರ್ತನ ನಾಮದಲ್ಲಿ ಪ್ರಾರ್ಥಿಸಿಕೊಂಡಿದ್ದೀರಿ. ಧೈರ್ಯವಾಗಿರಿ, ಧೈರ್ಯವಾಗಿರ್ರಿ. ಯೇಸುವಿನ ನಾಮದ ಮುಂದೆ ಎಲ್ಲ ರೋಗಗಳು ಅಡ್ಡ ಬೀಳ್ತದೆ, ಎಲ್ಲ ದೆವ್ವಗಳು ಅಡ್ಡ ಬೀಳ್ತದೆ. ಯೇಸುವಿನ ನಾಮದ ಮುಂದೆ ದೊಡ್ಡದಾದದ್ದು ಯಾವುದಿಲ್ಲ. ಹಾಗಾಗಿ ನೀವು ಆ ಸಮಸ್ಯೆನ ದೊಡ್ಡದಾಗಿ ಕಾಣಬೇಡ್ರಿ. ಧೈರ್ಯವಾಗಿರಿ, ಕರ್ತ ನಿಮ್ಮ ಸಂಗಡ ಇದ್ದಾನೆ. ಬೈಕ್ ಒಳಗಾಗಬೇಡ್ರಿ, ಸಮಾಧಾನದಿಂದ ಇರ್ರಿ, ಸಮಾಧಾನದಿಂದ ಇರ್ರಿ. ಎಸ್ ಬ್ರದರ್, ಒಂದನೇ. ಎಸ್ 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 ಶಾಂತಿ ಸಿಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಆರ್ಥ ಬ್ರದರ್. ಪಾಸ್ಟರ್ ಇಲ್ಲಿ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಶೋಭಾ ಅಂಗಡಿಯವರು ಹುಬ್ಳಿಯಿಂದ ಅವರ ತಾಯಿಯ ಆಸ್ತಿಯ ವಿಷಯದಲ್ಲಿ ಪ್ರಾರ್ಥನೆ ಸಹಕಾರ ಕೇಳ್ಕೊಂಡಿದ್ದಾರೆ. ಹಾಗೆ ಮನೆ ಕಟ್ಟಲು ಬೇಕಾದ ಸಹಾಯವನ್ನು, ಅವರ ತಾಯಿಗೆ ಮನೆ ಕಟ್ಟಲು ಬೇಕಾದ ಸಹಾಯವನ್ನು ಸಹಕರ್ತನು ಮಾಡಲಿ ಎಂಬುದಾಗಿ ಶೋಭಾ ಅಂಗಡಿಯವರು ಹುಬ್ಳಿಯಿಂದ ಕೇಳ್ಕೊಳ್ತಿದ್ದಾರೆ. ಹಾಗೆ ಕ್ವಾಯ್ಟಿಂದ ಶಾಂತಿಯವರು, ನಮ್ಮ ಲ್ಯಾಂಡ್ ಸೇಲ್ ಆಗಲು ಪ್ರಾರ್ಥನೆ ಮಾಡಿರಿ. ಒಬ್ಬ ವ್ಯಕ್ತಿ ನೋಡ್ತಿದ್ದಾರೆ, ಆದರೆ ಅವರು ಇನ್ನೂ ಸಹ ತೆಗೆದುಕೊಳ್ತಾ ಇಲ್ಲ. ನಮ್ಮ ಲ್ಯಾಂಡ್ ಶೀಘ್ರದಲ್ಲಿ ವ್ಯಾಪಾರವಾಗಲಿ ಎಂಬುದಾಗಿ ಶಾಂತಿಯವರು ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಿದ್ದಾರೆ. ಅನೇಕರು ಈ ಪ್ರಾರ್ಥನೆ ಅವಧಿಯಲ್ಲಿ ಅವರ ಆಸ್ತಿ ವಿಚಾರಗಳಿಗಾಗಿ, ಹಾಗೂ ಮನೆಯನ್ನು ಕಟ್ಟಿಕೊಳ್ತಿರೋರು ಅವರ ಮನೆ ಸರಿಯಾಗಿ ಕಟ್ಟಲ್ಪಡಲಿ, ಅಗತ್ಯತೆಯನ್ನು ಕರ್ತನ ಒದಗಿಸಿಕೊಡಲಿ ಎಂಬುದಾಗಿ ಕರ್ತನ ಮಕ್ಕಳು ಕರ್ತನ ಪಾದದಲ್ಲಿ ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ. ಪಾಸ್ಟ್, ಈ ವೇಳೆಯಲ್ಲಿ ಯಾರೆಲ್ಲ ಮನೆಯನ್ನು ಕಟ್ಟಿಕೊಳ್ತಿದ್ದವರು ಅವರು ಕಟ್ಟಿಕೊಳ್ತಿರೋ ಮನೆಗಳು ಸರಿಯಾಗಿ ಅದು ಕಟ್ಟಲ್ಪಡಲಿ, ಸರಿಯಾದ ಸಮಯದಲ್ಲಿ ಅವು ತೆರೆಯಲ್ಪಡಲಿ. ಹಾಗೆ ಕೆಲವರು ಆಸ್ತಿಯನ್ನು ಮಾರಲು ತೀರ್ಮಾನಿಸಿದ್ದಾರೆ, ಆಸ್ತಿಗಳು ಸರಿಯಾದ ರೇಟಿಗೆ ಮಾರಾಟವಾಗಲಿ. ಹಾಗೂ ಅನೇಕರ ಆಸ್ತಿಯ ವಿಚಾರಗಳು ಕೋರ್ಟ್ ಕೇಸ್ ಅಥವಾ ಏನಾದರೂ ವಿವಾದಗಳಲ್ಲಿರುತ್ತೆ, ಆ ವಿವಾದಗಳಲ್ಲಿ ಸಹ ನ್ಯಾಯ ಇವರಿಗೆ ಸಿಗಲಿ ಎಂಬುದಾಗಿ ಈ ರೀತಿ ಎಲ್ಲ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಿರಿ ಪಾಸ್ಟರ್. ನಾವೆಲ್ಲರೂ ಪ್ರಾರ್ಥನೆ ಮಾಡುವ.
ತದೆಯಾದ ದೇವರ ಯೇಸುವಿನ ನಾಮದ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಶೋಭಾ ಅಂಗಡಿಗಾಗಿ ಪ್ರಾರ್ಥಿಸುತ್ತೇವೆ. ಅವರ ತಾಯಿಯ ಆಸ್ತಿಗಾಗಿನ ಸಾನ್ನಿಧ್ಯದಲ್ಲಿ ಕೇಳಿಕೊಂಡಿದ್ದಾರೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಅವರ ತಾಯಿಯ ಆಸ್ತಿ ಕರ್ತನೆ. ಹೌದು ಸ್ವಾಮಿ, ಒಳ್ಳೆ ರೇಟ್ಗೆ ಅದು ಸೇಲ್ ಆಗುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಂಡು ನಡೆಸಿರಿ. ಅದೇ ರೀತಿ ಅವರ ಕರ್ತನೆ ತಾಯಿ ಮನೆ ಕಟ್ಟಲು ಯೋಚಿಸಿರುವಾಗ ತಂದೆ ಹೌದು ಸ್ವಾಮಿ ಮನೆ ಕಟ್ಟಲು ಬೇಕಾದ ಸಹಾಯ ಅನುಕೂಲತೆ ಸಹಾಯ ಎಲ್ಲವನ್ನೇನು ಒದಗಿಸಿಕೊಂಡು ನಡೆಸಿರಿ. ತಡೆನುಂಟು ಮಾಡಿ ಎಲ್ಲ ಬೈರಿ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಕೆಡಬಾ ಕಲ್ಪಡಲು ಸ್ವಾಮಿ. ತದೇ ಯೇಸುವಿನ ನಾಮದಲ್ಲಿ ಪರಿಶುದ್ಧ ಸಾನ್ನಿಧ್ಯ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯ ಇರ್ತದೆ, ಯಹೋವನ ಮನೆ ಕಟ್ಟದಿದ್ದರೆ ಮನೆ ಕಟ್ಟುವನ್ನು ಪ್ರಯಾಸ ಪಡೋದು ಅದು ವ್ಯರ್ಥವೇಳ್ತದೆ ಸ್ವಾಮಿ. ಆಕ ಹೌದು ಸ್ವಾಮಿ, ನೀನು ನಿನ್ನ ಮಕ್ಕಳಿಗೆ ಹೌದು ಸ್ವಾಮಿ ಮನೆಯನ್ನು ಕಟ್ಟಿಕೊಳ್ಳಲು ಕರ್ತನ ಶಕ್ತನಾದ ದೇವರಾಗಿದೆ. ಅದೇ ರೀತಿ ಸ್ವಾಮಿ ಕರ್ತನ ಶಾಂತಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಲ್ಯಾಂಡ್ ಸೇಲ್ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೇಟಿಗೆ ಸೇಲ್ ಆಗುವಂತೆ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಈಗಾಗಲೇ ಮಾತುಕತೆ ನಡೀತಾ ಉಂಟು ಕರ್ತನೆ ವ್ಯಕ್ತಿ ಆ ಕರ್ತನೆ ಆಸ್ತಿಯನ್ನು ತಕ್ಕೊಳ್ಳುವಂತೆ ಅವ್ರಿಗೆ ಒಳ್ಳೆ ರೇಟ್ ಸಿಕ್ಕಿ ಕರ್ತನೆ ಅವರಿಗೆ ಹೌದು ಸ್ವಾಮಿ ಒಳ್ಳೆ ರೇಟ್ ಸಿಕ್ಕುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಇನ್ನು ಯಾರ್ಯಾರು ಸ್ವಾಮಿ ಲ್ಯಾಂಡನ್ನು ಸೇಲ್ ಮಾಡಬೇಕೇಳಿ ಯೋಚನೆ ಮಾಡಿದಾರ ಅವರೆಲ್ಲರ ಕರ್ತನೆ ಲ್ಯಾಂಡ್ಗಳು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೇಟಿಗೆ ಕರ್ತನ ಸೇಲ್ ಆಗುವಂತೆ ಕೃಪೆಯನ್ನು ಅನುಗ್ರಹಿಸಿ ಎಲ್ಲ ತಡೆಗಳು ಒಡೆದಾ ಕಲ್ಪಡಲಿ. ಇನ್ನು ಯಾರ್ಯಾರು ಸ್ವಾಮಿ ಲ್ಯಾಂಡನ್ನು ತಗೊಳ್ಬೇಕೇಳಿ ಯೋಚನೆ ಮಾಡಿದಾರ ಅವರಿಗಾಗಿನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ ಅವರಿಗೆ ತೆಗೊಳ್ಳಲು ಬೇಕಾದ ಸಹಾಯ ಅನುಕೂಲತೆ ಹಣಕಾಸಿನ ವ್ಯವಸ್ಥೆಯನ್ನು ನೀನು ಮಾಡಿಕೊಡಬೇಕಾಗಿನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಇನ್ನು ಯಾರ್ಯಾರು ಸ್ವಾಮಿ ಕರ್ತನೆ ಮನೆ ಕಟ್ಟಬೇಕೇಳಿ ಯೋಚನೆ ಮಾಡಿದಾರ ಅವರಿಗಾಗಿನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ ಅವರಿಗೆ ಯಾವುದ ಅಡ್ಡಿ ಇಲ್ಲದೆ ಮನೆ ಕಟ್ಟುವಂತೆ ಸಹಾಯ ಮಾಡಿರಿ. ಕರ್ತನೆ ನಿನ್ನ ಮಕ್ಕಳು ನೀನು ಆಶೀರ್ವದಿಸುವ ದೇವರು, ನಿನ್ನ ಮಕ್ಕಳ ವಿಷಯದಲ್ಲಿ ನಿನ್ನ ಹಿತದ ಆಲೋಚನೆ ಇಟ್ಟಿರುವ ದೇವರು. ನಿನ್ನ ವಾಕ್ಯ ಹೇಳ್ತಾರೆ ನಿಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸುವ ನಡೆದಿ. ಆ ರೀತಿ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ. ಯಾರು ಕರ್ತನ ಮಕ್ಕಳು ಬಾಡಿಗೆ ಮನೆಯಲ್ಲಿರದೆ ಸ್ವಂತ ಮನೆಯಲ್ಲಿ ಸ್ವಂತ ಕರ್ತನ ಜಾಗ ಸ್ವಂತ ಮನೆ ಕಟ್ಟಿ ಅಲ್ಲಿ ಕರ್ತನೆ ಸ್ವತಂತ್ರವಾಗಿ ನಿನ್ನನ್ನು ಆರಾಧಿಸುವಂತೆ ನಿನ್ನನ್ನು ಮೈಮೆ ಪಡಿಸುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಂಡು ನಡೆಸಿರಿ. ತಂದೆ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯ ಸದುತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡದ ಪರಲೋಕ ನಮ್ಮ ತಂದೆ. ಆಮೆನ್ 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 ಹಾಲೆಲೂಯಾ. ಪಾಸ್ಟರ್ ನಮ್ಮ ಕೊನೆಯ ನಿಮಿಷಕ್ಕೆ ಬಂದಿರೋದ್ರಿಂದ ಕೊನೆಯದಾಗಿ ಇನ್ನೊಮ್ಮೆ ನೀವು ಪ್ರಾರ್ಥಿಸಿರಿ. ಇಲ್ಲಿ ವಿದ್ಯಾಶ್ರೀಯವರು ಕೇಳ್ಕೊಳ್ತಿದ್ದಾರೆ, ನಮ್ಮ ಅಜ್ಜಿಯ ಆರೋಗ್ಯಕ್ಕಾಗಿ, ನಮ್ಮ ತಂದೆಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿರಿ. ಹಾಗೆಯೇ ನಾವು ಪ್ರತಿನಿತ್ಯ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೀವಿ. ನಮ್ಮ ದೇಶದ ಎಲ್ಲ ಕೊರತೆಗಳು ನೀಗಲ್ಪಡಲಿ. ಉದ್ಯೋಗದ ಸಮಸ್ಯೆ, ಆರ್ಥಿಕ ಸಮಸ್ಯೆ ಇವೆಲ್ಲವುಗಳನ್ನು ಕರ್ತು ನೀಗಿಸಲಿ. ಹಾಗೆ ನಮ್ಮ ಕರ್ನಾಟಕವನ್ನು ಪ್ರಾರ್ಥನೆ ನೆನೆಸಿರಿ. ಪ್ರಸಕ್ತ ದಿನಮಾನಗಳಲ್ಲಿ ಸೇವೆಗೆ ಸೇವಕರಿಗೆ ನಾನಾ ರೀತಿ ಸವಾಲುಗಳು ಬರುತ್ತಿರುವಾಗ ಕರ್ತನು ಈ ಪರಿಸ್ಥಿತಿಗಳನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಿ. ಹಾಗೆ ಬಿಗ್ ಜೆ ಟಿವಿಯ ಸೇವೆಯನ್ನು ಸನೆಂದು ಪ್ರಾರ್ಥಿಸಿರಿ. ಕರ್ತನು ಈ ಸುವಾರ್ಥ ಮಾಧ್ಯಮವನ್ನು ಇನ್ನೂ ಉನ್ನತವಾಗಿ ನಡೆಸಲಿ. ಈ ಸೇವೆ ಎಲ್ಲ ಅವಶ್ಯಕತೆಗಳನ್ನು ಸಂಧಿಸಲಿ. ಸೇವಕರಾದ ಪ್ರಶಾಂತ್ ಜತ್ತನವರಿಗೆ ಬೇಕಾದ ಆರೋಗ್ಯವನ್ನು ಕೊಡಲಿ, ಬಲವನ್ನು ಕೊಡಲಿ. ಈ ವೇಳೆಯಲ್ಲಿ ನಮ್ಮನ್ನು ವೀಕ್ಷಿಸುತ್ತಿರುವ ಎಲ್ಲ ಪ್ರೀತಿಯ ವೀಕ್ಷಕರನ್ನು ಆಶ್ವದಿಸಿ ಪ್ರಾರ್ಥಿಸಿರಿ. ಯಾರು ಯಾವುದೇ ಕೊರತೆ ಸಮಸ್ಯೆಯಲ್ಲಿದ್ದರೂ ಕರ್ತನೆಯವ್ರನ್ನ ಕರುಣಿಸಲಿ. ಎಲ್ಲ ವಿಷಯಗಳಿಗಾಗಿ ಕೊನೆಯದಾಗಿ ಪ್ರಾರ್ಥಿಸಿರಿ ಪಾಸ್ಟರ್. ಪ್ರಾರ್ಥನೆ ಮಾಡುವ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ವಿದ್ಯೆಯ ಕರ್ತನೆ ತಂದೆ ತಾಯಿ ಅಜ್ಜಿ ಆರೋಗ್ಯಕ್ಕಾಗಿನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ ಮಗಳು ಕರ್ತನೆ ಅವರ ಆರೋಗ್ಯಕ್ಕಾಗಿ ಕೇಳಿಕೊಂಡಿರುವಾಗ ವೃದ್ಧಾಪ್ಯ ನಾನು ಹೊರುವೆಯನ್ನು ನಾನು ಸಲಹೆ ನಿರ್ವಹಿಸಿದ ಪ್ರಕಾರ ಈ ವಾಕ್ಯದ ವಾಕ್ತನ ಅವರ ತಂದೆ ತಾಯಿ ಜೀವಿತಲ್ಲಿ ಅಜ್ಜಿ ಜೀವಿತದಲ್ಲಿ ನೆರವೇರಿಸಿರಿ. ಕರ್ತನವರಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿರಿ. ಒಂದು ವೇಳೆ ಅವರ ಅನಾರೋಗ್ಯದಲ್ಲಿ ಬಾಧೆ ಪಡ್ತಿರೋದಾದರೆ ಕರ್ತನೆ ನಿನ್ನ ದೇಹದಲ್ಲಿ ಒತ್ತಿರುವ ಪಾಸ್ತಿಗಳಿಂದ ಅವ್ರ ಗುಣ ಬಂದಲ್ಲಿ ತನ್ನ ದೂತನ ಮುಂದೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸೋಕ್ಕಾಗಿ ಸ್ತೋತ್ರ. ಯೆಹೋವನ ರಾಫನೀನ್ ಆರೋಗ್ಯದಾಯಕನು, ಅವರಿಗೆ ಆರೋಗ್ಯವನ್ನು ಕೊಂಡು ನಡೆಸಿರಿ. ಅದೇ ರೀತಿ ಸ್ವಾಮಿ ನಮ್ಮ ಭಾರತ ದೇಶವನ್ನು ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ ಪ್ರಾರ್ಥಿಸ್ತೇವೆ. ಭಾರತ ದೇಶವನ್ನು ಎರಡವಾಗಿ ಆಶೀರ್ವದಿಸಿರಿ. ಭಾರತ ದೇಶದ ಈಗಿರುವ ಎಲ್ಲ ಪರಿಸ್ಥಿತಿಯನ್ನು ಮಾರ್ಪಡಿಸಿರಿ. ಕರ್ತನೆ ನಾವು ನೋಡುತ್ತೇವೆ, ಎಲ್ಲಿ ನೋಡಿದ್ರೆ ಅಶಾಂತಿ, ಕೋಮಕಲಭೆ, ಕರ್ತನೆ ಕೊಲೆಗಳು, ಅನೇಕವಾದ ಭ್ರಷ್ಟಾಚಾರಗಳು, ಅನೈತಿಕತೆ, ಕರ್ತನೆ ಹೌದು ಸ್ವಾಮಿ ಎಲ್ಲ ಕಾರ್ಯಗಳು ನಡೆಯುತ್ತಿರುವಾಗ ನಮ್ಮ ದೇಶದ ಪೌಲು ಒಡಕೆಯನ್ನು ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡ್ತಿರುವ ಎಲ್ಲ ಕಡೆಗಳಲ್ಲಿ ಕರ್ತನೆ ಹೌದು ಸ್ವಾಮಿ ಆಳ್ವಿಕೆ ಮಾಡುತ್ತಿರುವ ಪ್ರತಿಯೊಂದು ದುಷ್ಟನ ಕಾರ್ಯಗಳು ಇಷ್ಟಾಮದಲ್ಲಿ ಕೆಡವಾ ಕಲ್ಪಡಲಿ. ಕರ್ತ ನಮ್ಮ ಭಾರತ ದೇಶದ ಎಲ್ಲ ಜಿಲ್ಲೆ ತಾಲೂಕು ಗ್ರಾಮಗಳಲ್ಲಿ ಪರಿಶುದ್ಧಾಪನ ದೊಡ್ಡ ಒಂದು ಬಲವಾದ ಸಂಚಲನ ಉಂಟಾಗಲಿ. ಪರಿಶುದ್ಧಾಪನ ಬೇರುಗಾಳಿ ಬಲವಾಗಿ ಬೀಸಲ್ಪಡಲಿ ಸ್ವಾಮಿ. ದುಷ್ಟನ ಕೋಟೆಗಳು ಕೆಡವಾ ಕಲ್ಪಡಲಿ. ಕರ್ತನೆ ದುಷ್ಟನ ಕೈಯಿಂದ ಕಟ್ಟಲ್ಪಡಿರುವ ಪ್ರತಿಯೊಬ್ಬ
ಅಪರನ್ನು ಬಿಟ್ಟುಕಡೆ ಮಾಡ್ರಿ, ಪರಿಶುದ್ಧಾಪರ ಮಾತೆಯ ಚಾಲಿಸ್ರಿ, ಯೇಸುವಿನ ದೈವತ್ವ ಹೃದಯ ಪ್ರಕಟವಾಗಲಿ. ಇವರೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ನಾಮದ ನಂಬಿಕೆಟ್ಟು ರಕ್ಷಣೆ ಹೊಂದಿ ಆತ್ಮಸತ್ಯನ ಆರಾಧಿಸುವ ಮಕ್ಕಳಾಗಿ ಮಾರ್ಪಡಿಸಿರಿ. ತಂದೆ, ನಮ್ಮ ದೇಶದ ಮೇಲಿರುವ ಪಾಪಗಳು ಶಾಪಗಳು ಮುರಿದಾಕಲ್ಪಡದೆ ದೇಶದೆಲ್ಲ ಪರಿಶುದ್ಧನ್ನು ಮಾರ್ಪಡಿಸಿರಿ, ಬದಲಾಯಿಸಿರಿ. ಮುಖ್ಯವಾಗಿ ಬೆಲೆ ಏರಿಕೆ ಕರ್ತನೆ ಈ ಒಂದು ಈ ನಿಯಂತ್ರಣಕ್ಕೆ ತರಬೇಕಾಗಿನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿ ನಮ್ಮ ದೇಶಕ್ಕೆ ಬೇಕಾದ ಎಲ್ಲ ಸಹಾಯ ಅನುಕೂಲತೆಯನ್ನು ಒದಗಿಸಿಕೊಂಡು ನಡೆಸಿರಿ. ಮಾತ್ರವಲ್ಲ, ನಮ್ಮ ದೇಶ ಆರ್ಥಿಕವಾಗಿ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸ್ವಾಮಿ ದೇಶ ಆಳ್ತಿರುವ ನಾಯಕರನ್ನು ಸ್ವಾಮಿನ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ಕರ್ತನೆ ಬೇಕಾ ಭೇಟಿಯಾಗಿ ವಟರಾಶಿ ಕರ್ತನೆ ಅಧಿಕಾರವನ್ನು ಮಾಡದೆ ನಿನ್ನ ಆಲೋಚನೆ ನಿನ್ನ ಜ್ಞಾನದ ತೊಂಬಲ್ಪಟ್ಟವರು ಅಧಿಕಾರವನ್ನು ಮಾಡುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಅದೇ ರೀತಿ ಸ್ವಾಮಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತೇವೆ. ಕರ್ನಾಟಕ ರಾಜ್ಯ ದೇವ ಸಭೆಗೆ ದೇವ ಮಕ್ಕಳಿಗೆ ಸುವಾರ್ತೆಗೆ ವಿರುದ್ಧವಾಗಿ ಮತಾಂತರ ಎಂಬಂತಹ ಒಂದು ಕರ್ತನೆ ಹೆಸರನ್ನು ಇಟ್ಟುಕೊಂಡು ಕರ್ತನೆ ಹೌದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಲಭೆಗಳ ಅಶಾಂತಿಯನ್ನು ಉಂಟು ಮಾಡುವ ಪ್ರತಿಯೊಂದು ದುಷ್ಟನ ಕಾರ್ಯಕ್ರಿಯೆ ಆಲೋಚನೆ ಯೇಸು ನಾಮದಲ್ಲಿ ಕೆಡವಾಕಲ್ಪಡಲಿ. ಕರ್ನಾಟಕ ರಾಜ್ಯ ಕ್ರಿಸ್ತನ ಸಭೆಗೆ ವಿರುದ್ಧವಾಗಿರುವ ಎಲ್ಲ ವಿರೋಧಿ ಗುಂಪುಗಳು ಯೇಸು ನಾಮದಲ್ಲಿ ಚದರಿಸಲ್ಪಡಲಿ. ಕರ್ತನೆಯನ್ನು ವಾಕ್ಯ ಹೇಳ್ತದೆ, ಯಹೋವನ ಎದ್ದು ಹೊರಡುವಾಗ ವೈರಿಗಳು ಚದರಿಸಲ್ಪಡೋರು ಹಿಡಿದು ನಿನ್ನ ಹಾಗೆಗಾರರು ಬೆಂಗೆಟ್ಟು ಓಡಿ ಹೋಗುವಂತೆ ಮಾಡುತ್ತೇನೆ. ಹಿಡಿದು ದುಷ್ಟನ ದಂಡಾಧಿಕಾರ ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯದಂತೆ ಮಾಡೋ ದೇವರಾಗಿದೆ ನೀನು. ಅವರ ಕರ್ತನೆ ಸಹ ಕರ್ನಾಟಕ ರಾಜ್ಯ ಎಲ್ಲ ಸಭೆಗಳನ್ನು ಎಲ್ಲ ದೇವಸೇವಕರ ಎಲ್ಲ ದೇವ ಮಕ್ಕಳನ್ನು ಯೇಸುವಿನ ರಕ್ತದ ಬೇರೆ ಮಾಡಿ ಭದ್ರಪಡಿಸಿ ಎಲ್ಲ ಕೆಡುಕನ ಆಲೋಚನೆ ಕೆಡುಕನ ತಂತ್ರ ಕೆಡುಕನ ಕೇಡಿನಿಂದ ತಪ್ಪಿಸಿ ಕಾಪಾಡ್ರಿ. ಪ್ರತಿಯೊಂದು ಸಭೆಗಳನ್ನು ಸ್ವಾಮಿ ಯೇಸುವಿನ ರಕ್ತದ ಬೇರೆ ಮಾಡಿ ಭದ್ರಪಡಿಸಿ ದೇವದೂತರ ಸಹಾಯವನ್ನು ಒದಗಿಸಿಕೊಂಡು ಮುಖ್ಯವಾಗಿ ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲೆ ತಾಲೂಕು ಗ್ರಾಮಗಳಿರುವ ಕ್ರಿಸ್ತನ ಸಭೆ ದೇವರ ದಯೆಗೆ ಮನುಷ್ಯರ ದಯೆಗೆ ಪಾತ್ರವಾಗುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಕರ್ತನೆ ಸರ್ಕಾರಕ್ಕೆ ಇದರ ವಿಷಯದಲ್ಲಿ ಸರಿಯಾದ ಮಾಹಿತಿ ಉಂಟಾಗುವಂತೆ ಸಹಾಯ ಮಾಡಿರಿ. ಬರುವಂಥ ದಿನಗಳಲ್ಲಿ ಸರ್ಕಾರದಲ್ಲಿರುವ MLAಗಳು MPಗಳು ಸರ್ಕಾರ ಅಧಿಕಾರಿಗಳು ಸಭೆಯಲ್ಲಿ ಕರ್ತನೆ ಬಂದನನ್ನು ಆರಾಧಿಸಲಿ. ಕರ್ತನೆ ಸಭೆಗೆ ಇರುವ ಎಲ್ಲ ಪರಿಸ್ಥಿತಿಯನ್ನು ಮಾರ್ಪಡಿಸಿ ಎಷ್ಟರ ಕಾಲದಂಥ ಒಂದು ಸ್ಥಿತಿಯಲ್ಲಿ ಬರುವಾಗ ಸಭೆ ನಿರಂತರವಾಗಿ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವಾಗ ಕರ್ತನೆ ಅವರಿಗೆ ಅನುಕೂಲವಾದ ವಾತಾವರಣವನ್ನು ಉಂಟು ಮಾಡಿದೆ. ಅದೇ ರೀತಿ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಕ್ರಿಸ್ತನ ಸಭೆಗೆ ಎಲ್ಲ ಭಾಗದಿಂದ ಫೇವರ್ ಒದಗಿ ಬರಲಿ. ಆ ರೀತಿಗೆ ಸಭೆಗಳನ್ನು ಆಶೀರ್ವದಿಸಿರಿ. ಮಾತ್ರವಲ್ಲ ಕರ್ತನೆ, ಈಗಲೂ ಸ್ವಾಮಿ ಈ ಒಂದು ಕರ್ತನೆ ಈ ಲೈವ್ ಸಮಯದಲ್ಲಿ ಯಾರ್ಯಾರು ವೀಕ್ಷಿಸ್ತಾರಾ ಕರ್ತನ ಅವರ ಮನೆಗಳಲ್ಲಿ ಅವರ ಕುಟುಂಬನ ಆಶೀರ್ವದಿಸಿರಿ. ಅವರು ಮಾಡುವಂಥ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ಅವರು ಹೋಗುವಾಗ ಬರುವಾಗ ಶುಭವು ಕೃಪೆಯನ್ನು ಪಾಲಿಸಲಿ. ಮಾತ್ರವಲ್ಲ ಕರ್ತನೇಕರಿಗಾಗಿ ಪ್ರಾರ್ಥನೆಗಾಗಿ ತಮ್ಮನ್ನು ಒಪ್ಪಿಸಿಕೊಂಡಂಥ ಪ್ರತಿಯೊಬ್ಬರಿಗಾಗಿ ಏನೇ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ತಾದೇಶ್ವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸಿರಿ, ಅವರನ್ನು ಬಲಪಡಿಸಿರಿ. ಕರ್ತನೆ ಬೇರೆಯವರಿಗಾಗಿ ಪ್ರಾರ್ಥಿಸಿದ ಯೋಬನ ಜೀವಿತ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ ನಂತರ ಎರಡಷ್ಟಾಗಿ ಆಶೀರ್ವದಿಸಿರಿ. ಅದೇ ರೀತಿ ಸ್ವಾಮಿ ಕರ್ತನೆ ಎಲ್ಲ ಕರ್ತನೆ ಪ್ರಾರ್ಥಿಸುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಅದೇ ರೀತಿ ಭಿಕ್ಷೆಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಹಗಲು ರಾತ್ರಿಯ ಸೇವೆಯನ್ನು ಸುವಾರ್ಥ ಸೇವೆಯಲ್ಲಿ ನಿರತರಾಗಿರಿ. ಭಿಕ್ಷೆ ಮೇಡಕ್ಕಾಗಿ ಪ್ರಾರ್ಥಿಸ್ತೇವೆ. ಈ ಒಂದು ಕರ್ತನೆ ಈ ಒಂದು ಸೇವೆಯಲ್ಲಿ ಪ್ರಯಾಸ ಪಡುವಂಥ ಪ್ರಶಂಸತನ್ನು ಅವರ ಪತ್ತಿಬ್ಬರು ಮಕ್ಕಳು ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ಅವರಿಗೆ ನೇರವಾಗಿ ಆಶೀರ್ವದಿಸಿರಿ. ಅವರೆಲ್ಲ ಕೊರತೆ ನೀಗಿಸಲ್ಪಡಲಿ. ಕೃಪೆ ಬಲ ಆರೋಗ್ಯ ಹೋಗುವ ಪರವಾಗಿ ಕರ್ತನೆ ಶುಭ ಕೃಪೆಯು ಅವರು ಹಿಂಪಾಲಿಸಲಿ. ಯೇಸುವಿನ ರಕ್ತದ ಬೇರೆ ಮರವನ್ನು ಭದ್ರಪಡಿಸಿರಿ. ಕಳೆದ ಉದ್ದೇಶ ಅವರ ಜೀವಿತದಲ್ಲಿ ನೆರವೇರಿಸಿರಿ. ನೀತಿವಂತ ರಾಶಿ ನೆರವೇರಿಸಿದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ನಡೆದಿದೆ. ಕರ್ತನೆ ಇಡೀ ವರ್ಲ್ಡ್ಗೆ ಸುವಾರ್ತೆ ಸಾರಬೇಕು. ಸ್ಯಾಟಲೈಟ್ ಮೂಲಕ ಆ ದರ್ಶನ ಇಟ್ಟುಕೊಂಡು ಆ ದರ್ಶನವನ್ನು ನೆರವೇರಿಸಿರಿ. ಮಾತ್ರವಲ್ಲ ಸೇವೆಯಲ್ಲಿ ಪ್ರಯಾಸ ಪಡುವಾಗ ರಾತ್ರಿ ಎಲ್ಲ ದೇವ ಸೇವಕರ ಕುಟುಂಬಗಳನ್ನು ನೀನು ಆಶೀರ್ವದಿಸಬಹುದಾಗಿ ಪ್ರಾರ್ಥಿಸ್ತೇವೆ. ತಿರುಗೋಸ ನಾವು ಸೇರಿ ಬರೋರಿಗೂ ನಿನ್ನ ಕೃಪೆಯಲ್ಲಿಟ್ಟು ನಮ್ಮ ನಡೆಸಿರಿ. ಯೇಸುವಿನ ಹೆಸರಿನಲ್ಲಿ ಬೇಡೋದು ಪರಲೋಕ ನಮ್ಮ ತಂದೆ. ಆಮೆನ್ ಆಮೆನ್. ಪ್ರೀತಿ ದೇವರ ಮಕ್ಕಳೇ, ಈ ಮಧ್ಯಾಹ್ನದ ಅವಧಿಯಲ್ಲಿ ನೀವು ಅನೇಕರು ಪ್ರತಿನಿತ್ಯ ನಮ್ಮನ್ನು ವೀಕ್ಷಿಸುತ್ತಾ ನಮ್ಮೊಂದಿಗೆ ಕೂಡಿಕೊಂಡು ಪ್ರಾರ್ಥಿಸ್ತೀರಿ. ಅನೇಕರು ಈ ಪ್ರಾರ್ಥನಾ ಅವಧಿಯನ್ನು ನಿಮ್ಮ ದೈನಂದಿನ ಪ್ರಾರ್ಥನಾ ಅವಧಿಯಾಗಿ ಮಾಡಿಕೊಂಡಿದ್ದೀರಿ. ನಾವೆಲ್ಲರೂ ಹೀಗೆ ಪ್ರಾರ್ಥಿಸೋಣ. ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರಾರ್ಥನೆ ಎಂದಿಗೂ ಸೋತು ಹೋಗುವುದಿಲ್ಲ. ಪ್ರಾರ್ಥನೆ ಎಂದಿಗೂ ಅದು ತನ್ನ ಕಾರ್ಯವನ್ನು ಮಾಡದೆ ಬಿಡುವುದಿಲ್ಲ. ನಿರಂತರವಾಗಿ ನಾವು ಪ್ರಾರ್ಥಿಸೋಣ. ಕರ್ತನು ಸೂಕ್ತ ಸಮಯದಲ್ಲಿ ತನ್ನ ಅದ್ಭುತ ಕಾರ್ಯವನ್ನು ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಮಾಡೇ ಮಾಡ್ತಾನೆ. ಇನ್ನೊಮ್ಮೆ ಎಲ್ಲ ಪ್ರೀತಿಯ ವೀಕ್ಷಕರನ್ನ ವಂದಿಸುತ್ತಾ ನಾಳೆ ಗುರುವಾರ ಬಿಗ್ಜೆ ಟಿವಿಯ 12 ತಾಸಿನ ಪ್ರಾರ್ಥನೆ ದಿವಸ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ 12 ತಾಸು ವಾಕ್ಯ ಧ್ಯಾನ ಸ್ತುತಿ ಆರಾಧನೆಗಳು ಬಿಗ್ಜೆ ಟಿವಿಯಲ್ಲಿ ನಡೆಯುತ್ತದೆ. ಅನೇಕ ದೇವರ ಸೇವಕರುಗಳು ದೇವರ ವಾಕ್ಯದ ಆಲೋಚನೆಗಳನ್ನ ಹೊತ್ತುಕೊಂಡು ಬರ್ತಾರೆ, ನಿಮ್ಮನ್ನು ಆರಾಧನೆ ನಡೆಸ್ತಾರೆ. ದಯಮಾಡಿ ವೀಕ್ಷಿಸಿರಿ, ಆಶೀರ್ವಾದ ಹೊಂದಿರಿ, ನಿಮ್ಮ ಆಂತರ್ಯ ಮನುಷ್ಯನನ್ನು ಬಲಪಡಿಸಿಕೊಳ್ಳ್ರಿ. ಪ್ರೀತಿಯ ದೇವರ ಮಕ್ಕಳೇ, ನಾಳೆ ದಿವಸ ನಿಮಗಾಗಿ ನಿಮ್ಮ ಆಂತರ್ಯ ಮನುಷ್ಯನನ್ನು ಬಲಪಡಿಸುವುದಕ್ಕಾಗಿ ಬಿಗ್ಜೆ ಟಿವಿ ಪ್ರತಿ ಗುರುವಾರ ಅದು ಪ್ರಾರ್ಥನೆ ದಿನವಾಗಿ ವಾಕ್ಯ ಧ್ಯಾನಕ್ಕಾಗಿ
ಸ್ತುತಿ ಆರಾಧನೆಯಲ್ಲಿ ನಿರಂತರವಾಗಿ ನಿಮ್ಮನ್ನು ನಡೆಸೋದಕ್ಕಾಗಿ ಮೀಸಲಾಗಿಟ್ಟಿದೆ. ಹೆಚ್ಚಿನ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ. ಇನ್ನೊಮ್ಮೆ ಎಲ್ಲ ಪ್ರಿಯರನ್ನು ವಂದಿಸುತ್ತಾ ಬಿಗ್ಜೆ ಟಿವಿಗಾಗಿ ನಿರಂತರವಾಗಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿರಿ. ಕನ್ನಡದ ಜನರಿಗೆ ಸ್ವಾರ್ಥ ಮಾಧ್ಯಮವನ್ನು ಕರ್ತನು ದೊಡ್ಡ ಆಶೀರ್ವಾದಕರವಾಗಿ ಇಟ್ಟಿದ್ದಾನೆ. ಇನ್ನು ಉನ್ನತಕ್ಕೆ ಸ್ವಾರ್ಥ ಮಾಧ್ಯಮವನ್ನು ಕರ್ತನು ನಡೆಸಲಿ, ಈ ಸೇವೆಯ ಅಗತ್ಯತೆಯನ್ನು ಸಂಧಿಸಲಿ. ಈ ಸ್ವಾರ್ಥ ಮಾಧ್ಯಮಕ್ಕೋಸ್ಕರ ನಿರಂತರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ವಿನಂತಿಸಿಕೊಳ್ತಾ ಇಂದಿನ ಈ ನಮ್ಮ ಪ್ರಾರ್ಥನಾ ಅವಧಿಯಲ್ಲಿ ನಮ್ಮೊಂದಿಗೆ ಬಂದು ಕರ್ತನನ್ನು ಸ್ತುತಿಸುತ್ತಾ ವಾಕ್ಯದ ಆಲೋಚನೆಯೊಂದಿಗೆ ನೀವು ಕೇಳಿಕೊಂಡ ಎಲ್ಲ ಪ್ರಾರ್ಥನೆಯ ಮನವಿಗಳಿಗಾಗಿ ಪ್ರಾರ್ಥಿಸಿದಂಥ ಮಂಗಳೂರು ಎಂಡ್ ಟೈಮ್ ಹಾರ್ವೆಸ್ಟರ್ ಸಭೆಯ ಸಭಾಪಾಲಕರಾದಂಥ ಪಾಸ್ಟರ್ ಫಿಲಿಪ್ ರವರಿಗೂ ಹಾಗೂ ಸಿಸ್ಟರ್ ವಂದನರವರಿಗೂ ಬಿಗ್ ಜೆ ಟಿವಿಯ ಪರವಾಗಿ ಹೃದಯದಾಳದ ವಂದನೆ ಸಲ್ಲಿಸ್ತೇನೆ. ಪ್ರೇಸ್ ದಿ ಲಾರ್ಡ್.